ಪ್ರವಚನದಲ್ಲಿ ಎರಡು ಪ್ರಸಂಗ ಅರ್ಥ ಆಗಿದೆ. ನಿನ್ನೆ ಕಾರಣ ಏನು ಅಂದ್ರೆ ಸಮಯ ಬಹಳ ಆಗಿತ್ತು, ವಿಷಯ ಸ್ವಲ್ಪ ತೀವ್ರವಾಗಿ ಸಾಕ್ತಾ ಇದ್ದಾಗ ಒಂದು ಪ್ರಸಂಗ ಅರ್ಥ ಆಗಿತ್ತು. ಎರಡು ಮಹತ್ವಪೂರ್ಣವಾಗಿರ್ತಕ್ಕಂಥವು. ಮೊದಲಿನ ಪ್ರವಚನದಲ್ಲಿ ಒಂದು ಪ್ರಸಂಗ ಬಂದಿದೆ, ನಾವು ಸುಮ್ಮನೆ ಪ್ರವಚನ ಮಾಡಿ ಬಿಡುವುದಿಲ್ಲ, ಆಮೇಲೆ ಅದನ್ನು ನೆನಪು ಮಾಡಿಕೊಳ್ಳಿ. ಅದರಾಗಿ ಏನು ಹೇಳಿದೆ, ಏನು ಯಾವುದು ಉಳಿತು, ಯಾವುದು ಪೂರ್ಣ ಆಯ್ತು ಅನ್ನೋದಕ್ಕೆ ನೋಡ್ತಿದ್ದೆ. ಆಮೇಲೆ ಅದನ್ನು ಸ್ಟೆಪ್ ಬಂತು ಎರಡು ಪ್ರಶ್ನೆ ಮತ್ತು ಬಿಟ್ಟಿರಬಹುದು. ಆದರೆ ಅತಿ ಮಹತ್ವದ ಎರಡು ಪ್ರಶ್ನೆ ಅರ್ಧ ಅದು. ನೀವು ಎಲ್ಲರೂ ಇದ್ರಿ, ಅವುಗಳನ್ನು ನಾನು ಮುಂಚೆ ಮುಗಿಸಿ ಹೇಳಿ ಆಮೇಲೆ ಇವತ್ತು ಹೇಳಬೇಕಾಗಿರೋ ವಿಚಾರಗಳನ್ನು ಸ್ವಲ್ಪದ್ರಲ್ಲಿ ಹೇಳ್ತೇನೆ. ಮೊದಲನೇ ಪ್ರಸಂಗ ಏನು ಅಂತಂದ್ರೆ, ನಾನು ಹೇಳಿದೆ ಮಹಾರಾಜರ ಪರಮಾರ್ಥ ಹೆಂಗಿತ್ತು ಅಂದ್ರೆ, ಶ್ರೀಮಂತಿಕೆಯ ಪರಮಾರ್ಥ ಅಲ್ಲ, ಐಶ್ವರ್ಯದ ಪರಮಾರ್ಥ ಅಲ್ಲ. ಐಶ್ವರ್ಯದ ಪರಮಾರ್ಥ ಅಲ್ಲ ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ, ಬಹಳಷ್ಟು ಹಿಂಗೆ ವೈಭವಪೂರ್ಣವಾಗಿ ಬಾಹ್ಯದಲ್ಲಿ ಹೊರಗಿನಿಂದ ಆಡಂಬರದ ಪರಮಾರ್ಥ. ಗೋಂದಾವಲೆ ಅಂತ ಹಳ್ಳಿಯೊಳಗೆ ನಾವು 74ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲು ಹೋದದ್ದು 68ನೇ ಇಸ್ವಿಯಲ್ಲಿ, ಆಮೇಲೆ ಹೋದದ್ದು 74ನೇ ಇಸ್ವಿಯಲ್ಲಿ. 68ನೇ ಇಸ್ವಿಯಲ್ಲಿ ಬರೀ 3 ದಿವಸ ಇತ್ತು, ಮುಂದೆ 74ನೇ ಇಸ್ವಿಯಲ್ಲಿ ಹೋದಾಗ 3.5 ತಿಂಗಳಿತ್ತು, ಮುಂದೆ 80ನೇ ಇಸ್ವಿಯಲ್ಲಿ ಹೋದಾಗ 3.5 ವರ್ಷ ಇತ್ತು. 80ರಿಂದ 83 ತನಕ 84ಕ್ಕೆ ಇಲ್ಲಿ ಬಂದೆ. ಆವಾಗಿನ ಪರಿಸ್ಥಿತಿನ ಅಲ್ಲಿ ಹೆಂಗಿತ್ತು ಅಂತಂದ್ರೆ, ಅಗದಿ ಸಣ್ಣ ಹಳ್ಳಿ, ಆವಾಗ್ಯೂ ಇವಾಗ್ಯೂ ನೋಡಿದ್ರೆ ಬಹಳ ವ್ಯತ್ಯಾಸ ಆಗಿದೆ. ಅಗದಿ ಸಣ್ಣ ಸಣ್ಣ ಮನೆಗಳು ಬಿದ್ದದ್ದು, ಅರ್ಧ ಮುರ್ದ ಮಣ್ಣಿನ ಮನೆ, ಊರಾಗಂಥ ನಳಾನೂ ಇಲ್ಲ, ಲೈಟೂ ಇಲ್ಲ ಅಂಥವಳೆ. ಅಂದ್ರೊಳಕ ಮಹಾರಾಜರ ಕಾಲಕ್ಕೆ ಹೆಂಗಿದ್ದಿರ ಹೋದು ಕಲ್ಪನಾ ಮಾಡಿ. ಅರ್ಥಾತ್ ಏನು ಅಂದ್ರೆ, ಈಗೇನು ಅಂತಾರಾಷ್ಟ್ರೀಯ ಮಟ್ಟದ ಸಾಧು ಸತ್ಪುರುಷರು ಅಂತೇನು ನಾವು ಹೇಳ್ತೀವೋ, ಅವ್ರು ಯಾರಿಗಿಂತಲೂ ಮಹಾರಾಜರು ಕಡಿಮೆ ಇದ್ದಿದ್ದಿಲ್ಲ. ನಮಗೆ ಮಹಾರಾಜರ ವ್ಯಕ್ತಿತ್ವದ ಕಲ್ಪನಾ ಇಲ್ಲ, ಅವರ ಮಹಾನತೆಯ ಕಲ್ಪನಾ ಇಲ್ಲ. ನಿನ್ನ ನಾನು ಹೇಳಿದೆ ಮಹಾರಾಜರು ಎಂಥ ಯೋಗಿಗಳಾಗಿದ್ರು ಅಂದ್ರೆ, ಮತ್ಸೇಂದ್ರನಾಥ ಗೋರಖನಾಥರ ಪಂಕ್ತಿಯಲ್ಲಿ ಕೂಡುವಂಥ ಯೋಗಿಗಳ. ಈ ಸಂದರ್ಭದಲ್ಲಿ ಇದು ಒಂದು ಪ್ರಸಂಗ ಅರ್ಧ ಉಳಿದ ಅದನ್ನು ಹೇಳ. ಅವಾಗ ಏನಾಗಿರ್ತ ಅಂದ್ರೆ, ಸಮಯದ ಒಂದು ಕಡೆಗೆ ಲಕ್ಷ್ಯ ಇಟ್ಕೊಂಡು ಹೇಳ್ತಾ ಇರೋದ್ರಿಂದಾಗಿ ಒಂದೊಂದು ಪ್ರಸಂಗ ಅರ್ಧ. ಇದನ್ನು ಮುಂಚೆ ಹೇಳ್ಬಿಡ್ತೀನಿ. ನಾನು ಹೇಳಿದೆ ಎಲ್ಲಿವರೆಗೂ ಬಂದ ಪ್ರಸಂಗ ಅಂದ್ರೆ, ಆ ಯೋಗಿ ಏನ್ ಮಾಡಿದ ಅಂತಂದ್ರೆ, ನಾವೊಂದು ಯೋಗಿ ಪ್ರಸಂಗ ಹೇಳಲಿಕ್ಕೆ ಹತ್ತಿದ್ದೆ. ಒಬ್ಬ ಮನಿ ಮಾರು ಬಿಟ್ಟು ಹಿಮಾಲಯದಲ್ಲಿ ಹೋಗಿ ಅವನಿಗೆ ಯೋಗಾಭ್ಯಾಸ ಮಾಡಬೇಕು ಅನ್ನೋ ಒಂದು ಕಳಕಳಿ. ಅವು ಕೆಲವರಿಗೆ ಇರ್ತಾವ್ರಿ ಜೀವನದಾಗ ಖರೆ ಅಂದ್ರೆ, ನಮ್ಗವು ನಮ್ದು ಖರೆ ಅಂದ್ರೆ ಅಜ್ಞಾನ ಅನ್ರಿ, ಅಥವಾ ದೌರ್ಬಲ್ಯ ಅನ್ರಿ, ಅಥವಾ ಶೋಕಾಂತಿಕ ಅನ್ರಿ, ಅಥವಾ ಮತ್ತೆ ನಾ ಮುಂದಿನ ಶಬ್ದ ಒಂದಂತೀನಿ ಏನು ಅಂದ್ರೆ ದುರ್ದೈವ ಅನ್ರಿ. ನಮಗೆ ಒಳಗೆ ತಳಮಳ ಇಲ್ಲ, ಏನಾದರೂ ಒಂದು ಜೀವನದಲ್ಲಿ ಸಾಧಿಸಬೇಕು ಅನ್ನೋ ತಳಮಳ ಇಲ್ಲ. ಒಂದೇನೋ ಒಂದು ಸಾಣದ ಒಂದು ದೊಡ್ಡ ಡಿಗ್ರಿ ಮಾಡಿಕೊಂಡ್ವಿ ಅಂತ ಹೇಳ್ಕೊಳ್ಳಿ, ಡಿಗ್ರಿ ಮಾಡಿಕೊಂಡ್ವಿ, 4 ದುಡ್ಡಿನ ನೌಕರಿ ಹತ್ತಿವು, ಒಂದು ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳು ಬಾಗಿಲ ಹಾಕೊಂಡು ಸ್ವಸ್ಥ ಇರ್ತಾರೆ. ಮುಂಬೈದಾಗ ನಾವು ಎಂಥ ಮನಿ ನೋಡ್ತೀವಿ, ನಮ್ಮ ಮಗ್ಗಲ ಮನಿನ ಅದರೊಳಗಿನ ಗಂಡ ಹೆಂಡತಿ 15 ದಿವಸ ಮಗ್ಗಲ ಮನೆಯಾಗಿದ್ರು, 1 ದಿವಸ ಗಂಡ ಹೆಂಡತಿ ಮಾರಿ ನೋಡಲಿಲ್ಲ ನಾವು. ಅವು ಬರಬಡ ಬಂದದ್ದು ಒಳಗೆ ಹೋದದ್ದು ಬಾಗಿಲ ಹಾಕೊಂಡ್ಬಿಡ್ತಾವ. ಆಮೇಲೆ ಬಳಕಿನ ಬಂದವರು ಗರ್ಗದ ತಿರುಗಿ ಬಡವಳಲ್ಲಿ ಲಿಫ್ಟ್ನಿಂದ ಕೆಳಗಿಳಿದವರ ಕಾರಿನ ಕೂತ ಆಫೀಸು. ನಾನು ನೋಡ್ಬೇಕು ನೋಡ್ಬೇಕು, ಇವ್ರು ಮಾಡಿದ್ರೆ ಹೆಂಗದ ನೋಡ್ಬೇಕು ಅಂತ ನಾನು ಬಹಳ ಪ್ರಯತ್ನ ಮಾಡಿದೆ. ಏನ್ರಿ ಇದರ ಅರ್ಥ?
ಹೊರಗೆ ಅವರು ಹೊರಗಿನ ಹವಾ ಅವಕ್ಕೆ ಬಡಿಯಂಗೇ ಇಲ್ಲ ಅವಕ್ಕೆ. ಮತ್ತೆ ಅಲ್ಲಿ ಆಫೀಸ್ನಾಗ ಹೋಗಿ ಕಂಪ್ಯೂಟರ್ ಖೋಲ್ಯಾಕ ಕೂತ್ಬಿಡ್ತಾವ ಎ ಸಿ ಒಳಗೆ ಇಸ್ಕೊಳ್ತಾರೆ. ಪಾಪಿ ಏನು ಮಾಡೋದು, ಒಳಗಿನಿಂದ ಏನಾದರೂ ತಯಾರಿ ಆಗ್ಬೇಕ್ರಿ, ಅಂದ್ರೆ ಏನಾದರೂ ಜೀವನ ಸಾರ್ಥಕ ಆಗ್ತದೆ. ನಾ ಇವತ್ತು ಅಲ್ಲಿ ಒಬ್ಬರು ಸ್ನಾನಕ್ಕೆ ಹೋದಾಗ ಹೇಳ್ತಿಲ್ಲ, ಏನಾದರೂ ನಾನು ನನ್ನ ಜೀವನದಲ್ಲೇ ಕೊನೆಗೆ ನಾ ಏನು ಹೇಳ್ತೀನಿ, ನಾ ಇವತ್ತು ಅಲ್ಲಿ ಹೇಳಿದೆ ಪ್ರಪಂಚದೊಳಗೆ ನಾವು ಎಲ್ಲೇ ಯಾಕೆ ಇರ್ಕೋ ಅಲ್ವೇ ಅಕ್ಕ, ಎಂಥದ್ದರೆ ಒಂದು ಕಾರ್ಯದೊಳಗೆ ವ್ಯಸ್ತ ಇರ್ಕೋ ಅಲ್ವೇ ಅಕ್ಕ. ಆದ್ರೆ ನಮ್ದೊಂದು ನಿರ್ಣಯ ಇರಬೇಕು ಸಿದ್ಧ, ಅರ್ಥಾತ್ ನಮ್ದೊಂದು ಪ್ರತಿಜ್ಞೆ ಇರಬೇಕು. ಏನು ಅಂದ್ರೆ ಬೇಕಾದ್ದಾಗ್ಲಿ ಪ್ರತಿ ವರ್ಷ ಪುಣ್ಯತಿಥಿ ದಿವಸ ಗುಲಾಲ ಹೆಬ್ಬಳ್ಳಿಯಾಗ ಹಾಕುವುದನ್ನೇ, ಎಲ್ಲಿ ಬೇಕಾದಲ್ಲಿ ಇರ್ಕೋಬೇಕು. ಏನ್ ಬೇಕಾದ್ದು ತಯಾರಿ ಹೆಂಗಿರಬೇಕು ಅಂದ್ರೆ ಸಾಹೇಬ್ ಹೇಳ್ದ, ಬಾಸ್ ಹೇಳ್ದ, ನಾನು ನಿಮ್ಗೆ ಯಾವ ಪರಿಸ್ಥಿತಿಗಳು ನಾನು ರಜಾ ಕೊಡುದು, ನಾನು ತೋರ್ ನನ್ನ ಕಿಸೆದಾಗಿನ ತೆಗೆದು ರಾಜೀನಾಮೆ ಪತ್ರ ತಯಾರದ ನಾನು, ನನ್ನ ಸದ್ಗುರುಗಳ ಮುಂದೆ ಏನ್ ಕಿಮ್ಮತ್ತಿಲ್ಲ ಅಂಥವ್ರು ಉದಾಹರಣೆ ಹೇಳ್ತೀನಿ ನಾನು. ನೀಲಕಂಠ ಕುಲಕರ್ಣಿ ಅಂತಿದ್ರು, ಕುಲಕರ್ಣಿ ಕೀ ಮಾಡ್ತಿದ್ರು, ಮ್ಯಾಲಿನ ಅವನು ಸಾಹೇಬ್ ಅವ್ರನ್ನ ದ್ವೇಷ ಮಾಡ್ತಿದ್ದ. ಅವನು ಮುದ್ದಾಂ ಮುದ್ದಾಂ ಬಂದು ಇವ್ರು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ 4-5 ಗಂಟೆಗೆ ಎದ್ದು ಕೂತರು ಅಂದ್ರೆ 10:30 9:30 ತನಕ ಉಪಾಸನ ಕೊಲೆಯಿಂದ ಹೊರಗೆ ಬರ್ತಿದ್ದಿಲ್ಲ. ತಮ್ದು ಜಪ ಧ್ಯಾನ ತಮ್ದೇನದನ್ನು ಪೂಜಾ ಪಾಠ. ಅವನು ಮುದ್ದಾಂ ಮುಂಜಾನೆ ಬಂದು ಏನ್ ಮಾಡ್ತಿದ್ದ ಅಂದ್ರೆ ಕರಿ ಅವ್ರನ್ನ, ಅವ್ರು ಹೇಳ್ತಿದ್ ನಾ ಬರಂಗಿಲ್ಲ, ಈಗ ಬರಂಗಿಲ್ಲ ಅಂದ್ರೆ ನಾ ಸಾಹೇಬ್ ಕಲ್ಲಿಕ್ಕೆ ಹತ್ತೀನಿ, ನೀವೇನ್ ಬೇಕಾದ್ದಿರುವ ನನ್ನ ಉಪಾಸನಾ ಸಮಯದೊಳಗೆ ನಾನು ಇಲ್ಲಿ ಬಿಟ್ಟು ಬರಂಗಿಲ್ಲ. ಒಂದ್ ದಿವಸ ಅವನು ಬಹಳ ಶಿಟಿಯದ್ದು ವಾಲಿ ಕಾರ್ಗಳು ಸಹಿತ ಅವನ ಕೈಯಾಗ, ಅವನಿಗೆ ದುಡ್ಡು ಕೊಟ್ಟು ಕೊಟ್ಟು ಅವನು ಇವರು ವಿರೋಧ ಮಾಡಿಸ್ತ. ಕೊನೆಗೆ ಒಂದ್ ದಿವಸ ವಾಲಿ ಕಾರ್ ಬಂದು ಹೇಳಿದ, ಹಿಂಗ ಮ್ಯಾಲಿನ ಇವ್ರು ಬಂದಾರ ಸಾಹೇಬರು ಕಲ್ಲಿಕ್ ಹತ್ತಾರ, ಅವ್ರು ಏನ್ ಹೇಳಿದ್ಲು, ಇಲ್ರಿ ಅವ್ರು ಉಪಾಸನಾ ಖೋಲ್ಯಾಕ ಕೂತಾರ, ಈಗ ಪೂಜಾ ಮಂದಿರದ ಪೂಜಾ ಖೋಲಿಯೋ ಕೂತಾರ ಪೂಜಾದಲ್ಲಿ, ಬರಂಗಿಲ್ಲ ಈಗ ಅವರು 10 ಗಂಟೆ ತನಕ ಬರಂಗಿಲ್ಲ. ಸಾಹೇಬ್ ಅಂದ ಏನಂತ ತಿಳ್ಕೊಂಡ, ನಾನು ಅಲ್ಲಿಂದ ಇಲ್ಲಿ ತನಕ ಮುದ್ದಾಂ ಬಂದಿದ್ದೀನಿ, ಬಂದು ಅವನಿಗೆ ಇಲ್ಲಿ ಹಾಜರಾಗಂತ. ಕೊನೆಗೆ ಅವ್ರು 10 ಗಂಟೆ ನಂತರ ರಾಜೀನಾಮೆ ಪತ್ರ ಬರ್ಕೊಂಡ ಬಂದ, ತಗೋ ವದರಾಜಕ್ಕೆ ಹತ್ತ, ಎದಕ್ಕೆ ನೌಕರಿ ಪಾಡ್ತಿ ಇಂಥ ಪರಿಂದ, ನಿನಗಿದು ಬರೇ ಜಪ ತಪ ಪೂಜಾ ಪಾಠ ಮಾಡೋದಿದ್ರೆ ನೌಕರಿ ಮಾಡೋದು, ನೌಕರಿ ಯಾಕೆ ಮಾಡ್ತಿ, ಬಿಟ್ಟುಬಿಡ್ಬೇಕು ಸುಮ್ಮನೆ ನೌಕರಿ ತೋಡ್ರಿ ಅಂತ. ಹೆಂಡತಿ ಮಕ್ಕಳು ಮನೆ ಒಳಗೆ ಭಗವಂತನ ಮಲ್ಕೊಂಡಾನೇನ್ರಿ, ನಮಗ ಇಲ್ಲದ ಒಳಗೆ ಅಂತಾಳ ಮಲ್ಕ. ನಮ್ದು ಹೆಂಗ ಪರಿಸ್ಥಿತಿ ಅಂದ್ರೆ ನಮಗೆ ಬದುಕಿಗಾಗಿ ಹೋರಾಟ ನಡೆದು, ಹೋರಾಟಕ್ಕಾಗಿ ಬದುಕಿಲ್ಲ, ಬರೇ ಅನ್ನ ವಸ್ತ್ರ ಆಸರೆ ಸಲುವಾಗಿ ಆಯುಷ್ಯಕ್ಕೆ ಆಯುಷ್ಯ ಆಗ್ತೀವಿ ನಾವು. ಬದುಕಿಗಾಗಿ ಹೋರಾಟ ನಮ್ದು, ಹೋರಾಟಕ್ಕಾಗಿ ಬದುಕಿನ ಪ್ರಶ್ನೆ ನಮಗೆ, ಯಾವುದೋ ಒಂದು ಹೋರಾಟಕ್ಕಾಗಿ ನಾನು ಬದುಕಿದ್ದೀನಿ ಅನ್ನುವಂಗದ ಏನಿದ. ನಾನು ಹೇಳ್ತಿರ್ತೀನಿ ಏನು ಅಂದ್ರೆ, 5 ಕಕಾರಗಳಲ್ಲಿ ಯಾವುದಾದ್ರೂ ಒಂದು ಕಕಾರ ಆಗ್ಬೇಕು. 5 ಕಕಾರವು ಮೊದಲೇದ್ ಯಾವುದು ಅಂದ್ರೆ ಸಾಧಕ, ಮೊದಲೇ ಕಕಾರ. ಎರಡನೇದ್ ಯಾವುದು ಅಂದ್ರೆ ಶಿಕ್ಷಕ, ಎರಡನೇ ಕಕಾರ. ಮೂರನೇದ್ ಯಾವುದು ಅಂದ್ರೆ ಸೈನಿಕ, ಮೂರನೇ ಕಕಾರ. ನಾಲ್ಕನೇದ್ ಯಾವುದು ಅಂದ್ರೆ ಕೃಷಿಕ, ನಾಲ್ಕನೇ ಕಕಾರ. 5ನೇದ್ ಯಾವುದು ಅಂದ್ರೆ ವೈದ್ಯಕ, 5 ಕಕಾರ. ಸಮಾಜಕ್ಕೆ ಅಭಿಮುಖವಾಗಿರ್ತಕ್ಕಂಥ ಈ 5 ಕಕಾರ. ಇಂಜಿನಿಯರ್ ಕ ಅಂತ ಅನ್ನಂಗಿಲ್ರಿ ಯಾರಿಗೂ, ರಾಜೀನಾಮೆ ಕೊಟ್ಟು ಹೊರಗೆ ಬಂದ್ರು. ಅವು ಸಾಹೇಬ್ ಬೇಕಾದಷ್ಟು ಹೇಳ್ದ, ಹುಚ್ಚರಂಗ್ ಮಾಡಬೇಡ, ನಾ ಹೆಂಡತಿ ಮಕ್ಕಳು ಹೊಟ್ಟಿಗೆನು ಕೇರ್ ಹಾಕೋಂಗಿದ್ದೇನು ಅವಂದ ಭಗವಂತ ನೋಡ್ಕೊಳ್ತ. ನಿಮ್ಮ ಕಲ್ಪನಾ ಇದ್ರೂ ಇರಬಹುದು, ಮಹಾರಾಷ್ಟ್ರದಲ್ಲಿಯ ದೊಡ್ಡ ಸಂತರ ಪಂಕ್ತಿಯಲ್ಲಿ ಅವ್ರ ಹೆಸರು ಬಂತು, ನಿಳೋಬಾ. ತುಕಾರಾಮ್ ಮಹಾರಾಜರ ಶಿಷ್ಯರು ನಿಳೋಬಾ ಅಂತ ಪ್ರಸಿದ್ಧ ಆಗಿ ಹೋದ್ರು. ನೀಲಕಂಠ ಅವ್ರು ನಿಳೋಬಾ ಅಂತ, ತುಕಾರಾಮ್ ಮಹಾರಾಜರು ವೈಕುಂಠಕ್ಕೆ ಹೋಗೋ ಮುಂದೆ ನಿಳೋಬಾ ಇದ್ದಿದ್ದಿಲ್ಲ. ಸತ್ಪುರುಷರು ಅಂಥ ಶಿಷ್ಯಿದ್ದ ಅಂದ್ರೆ ಅವನು ಧೂಳು ಕಳಿಸೇ ದೇಹ ಬಿಡ್ತಿರ್ತ. ಮಹಾರಾಜರು ಬ್ರಹ್ಮಾನಂದ ಮಹಾರಾಜನ ಧೂಳು ಕಳಿಸೇ ದೇಹ ಬಿಟ್ಟು, ಸಮರ್ಥ ರಾಮದಾಸ್ ಸ್ವಾಮಿಗಳು ಕಲ್ಯಾಣ ಸ್ವಾಮಿಯನ್ನು ಧೂಳು ಕಳಿಸೇ ದೇಹ ಬಿಟ್ಟು.
ಅರ್ಥಾತ್ ತುಕಾರಾಮ್ ಮಹಾರಾಜರು ನಿಳೋಬ ದೂರಿದ್ದಾಗ ವೈಕುಂಠಕ್ಕೆ ಹೋದ್ರು. ನಿಳೋಬ ಬಂದ್ ನೋಡಿದ ತುಕಾರಾಮ್ ಮಹಾರಾಜರು ವೈಕುಂಠಕ್ಕೆ ಹೋದ್ರು ಅಂದ ಕೂಡಲೇನೆ ಎಲ್ಲಿ ವೈಕುಂಠಕ್ಕೆ ಹೋದ ಜಗ ಇತ್ತು ಅಲ್ಲೇ ತುಕಾರಾಮ್ 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 ಅನ್ಕೋತ ಕೂಡ ಸುಮ್ಮನೆ ನಾವು ನೆನೆಸ್ಕೊಳ್ರಿ ಅಷ್ಟ. ನಮ್ಮದೇನು ಇಲ್ಲ ದಮ್ಮಿಲ್ಲ ನಮಗೆ, ಸುಮ್ಮನೆ ನೆನೆಸ್ಕೊಳ್ಳೋದಷ್ಟ. ಅರ್ಥಾತ್ ಏನು ಅಂತಂದ್ರೆ ತುಕಾರಾಮ್ 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 22 ದಿವಸ ಕೂತರು ಭಗವಾನ್ ಬುದ್ಧ ಬೋಧಿ ವೃಕ್ಷದ ಕೆಳಗೆ 22 ದಿವಸ ಕೂತಿದ್ದ. ಅರ್ಥಾತ್ ಅನ್ನ ನೀರು ಎಲ್ಲ ಬಿಟ್ಟು 22 ದಿವಸ ಕೂತ ಅವನಿಗೆ ಬೋಧ ಆತು ಅಂತ ಹೇಳಿದ್ರು. ಇವತ್ತಿಗೂ ನಾವು ಆ ಗಯಾದಲ್ಲಿ ನೋಡ್ತೀವಿ ಏನು ಅಂದ್ರೆ ಬುದ್ಧ ಗಯಾದಲ್ಲೇ ಆ ಬೋಧಿ ವೃಕ್ಷದ ಕೆಳಗೆ 22 ನಾವು 3-4 ಸಲ ಹೋಗಿವಲ್ಲ 22 ದಿವಸ ಕೂತು. ಪಾಂಡುರಂಗ ಬಂದ, ಪಾಂಡುರಂಗ ಬಂದು ನಿಳೋಬ ಕರೆತಿಗೆ ಅಂದ. ಯಾರು ನೀನು? ನಾ ಪಾಂಡುರಂಗ. ನಿನ್ಯಾರು ಕರೆದಾರ ಅಂದ. ನಿನ್ ಕರೆದೇ ಇಲ್ಲ ನಾವು. ಹಿಂದೆ ಪ್ರಹ್ಲಾದ್ ಕರೆದ ಹೋಗಿದ್ದಿ, ಧ್ರುವ ಕರೆದ ಹೋಗಿದ್ದಿ, ದ್ರೌಪದಿ ಕರೆದು ಹೋಗಿದ್ದಿ, ಆದ್ರೆ ನಾನು ನಿನ್ ಕರೆದೇ ಇಲ್ಲ ಅಂತ. ಮತ್ತೆ ಯಾರನ್ನ ಕಲಿಕತ್ತೀನಿ? ನಾನು ಸದ್ಗುರುಗಳನ್ನು ಕಲಿಕತ್ತೀನಿ. ತುಕಾರಾಮ್ ತುಕಾರಾಮ್ ಅಲ್ಲಿ ಕತ್ತೀನಿ, ನಾ ವಿಠಲ್ ವಿಠಲ್ ಅಲ್ಲಿ ಕತ್ತಿಲ್ಲ ಅಂತ. ಪಾಂಡುರಂಗ ತಿರುಗಿ ಹೋಗಿ ತುಕಾರಾಮನ್ನು ಕಳಿಸಿ, ವೈಕುಂಠಕ್ಕೆ ಹೋಗಿರೋ ತುಕಾರಾಮರು ತಿರುಗಿ ಬಂದ್ರು. ನಿಳೋಬ ಕಣತಗದು ತುಕಾರಾಮ್ ಮಹಾರಾಜ ಬಂದರು. ನಿನ್ನ ನಿಷ್ಠಾ ನೋಡ ನನಗೆ ಸಮಾಧಾನ ಆಯ್ತು. ಇದಕ್ಕೆ ನಿಷ್ಠಾ ಅಂತಾರೆ. ಅದ್ರ ಮುಂದೆ ಪ್ರಾಣಿ ಏನದನು ಒಂದು ಕಸಬರಿಗೆ ಕಡ್ಡಿಕ್ಕಿಂತಲೂ ಕಡಿಯಾಗ್ತು. ದೇಹ ಕ್ಷುದ್ರ ಆಗ್ತು, ಕ್ಷುಲ್ಲಕ ಆಗ್ತು, ವ್ಯಾಲ್ಯೂಯೇಷನ್. ನಮ್ಗೆ ಅದನ್ನು ಕಲ್ಪನಾನ ಇಲ್ರಿ. ವಾಟ್ ಈಸ್ ದಿ ಸುಪ್ರೀಂ ವ್ಯಾಲ್ಯೂ ಆಫ್ ಲೈಫ್? ನಮ್ಮನ್ನು ಪ್ರಶ್ನೆಗೆ ನಾವು ಏನು ಉತ್ತರ ಕೊಡ್ತೀವಿ? ನಿಮ್ಮ ಜೀವನದ ಪರಮೋಚ್ಚ ಮೌಲ್ಯ ಏನು ಅಂತ ಕೇಳಿದ್ರೆ ನಮಗೆ ಏನು ಉತ್ತರ? ಇವತ್ತು ಮುಂಜಾನೆ ನಮಗೆ ಅನಿಸ್ತು ಸ್ನಾನ ಮಾಡುವ ಮುಂದೆ, ಇಂದಿನಿಂದ ನಮ್ಮ ಜೀವನದ ಪರಮೋಚ್ಚ ಮೌಲ್ಯ ಭಗವಂತನ ಸಾಕ್ಷಾತ್ಕಾರ, ಅಖಂಡ ನಾಮಸ್ಮರಣೆ, ಇದೇ ನಮ್ಮ ಜೀವನದ ಪರಮೋಚ್ಚ ಮೌಲ್ಯ ಅಂತ ತಿಳ್ಕೋಬೇಕು ಅಂತ ನಮಗೆ ಅನಿಸ್ತು. ನಮಗೆ ಚಡಪಳಿಕೆ ಆಗಬೇಕು. ಏನು ಸಾಧನೆ ಮಾಡಿಲ್ಲ, ಏನು ಮಾಡಿ ನಾನು ನನ್ನ ಜೀವನ ಸಾರ್ಥಕ ಸಾಯುವ ಮುಂದೆ ಧನ್ಯತೆ ಭಾವ ಬರಬೇಕು. ಬಿಕಾಸ್ ನಿಳೋಬ ಸದ್ಗುರುಗಳ ಪಾದಗಳನ್ನು ಗಟ್ಟಿ ಹಿಡ್ಕೊಂಡ ಯಾವ ಒಂದು 15 ವರ್ಷ ತುಕಾರಾಮ್ ಮಹಾರಾಜರು ಯಾವ ಒಂದು ವೀಣಾ ಕೈಯಲ್ಲಿ ಹಿಡ್ಕೊಂಡು ಭಗವಂತನ ಅಖಂಡ ನಾಮಸ್ಮರಣೆ ಮಾಡಿದ್ರು. ಆ ವೀಣಾವನ್ನು ಕೊಳ್ಳಾಗ ಹಾಕಿ, ನಿಳೋಬಾನ್ ಕೊಳ್ಳಾಗ ಹಾಕಿ ತಲ್ಲಿಮಲ ಆಶೀರ್ವಾದ ಮಾಡಿ ಅರ್ಥಾತ್ ಏನು ಅಂದ್ರೆ ಒಂದು ತಮ್ಮ ವರದ ಹಸ್ತವನ್ನಿಟ್ಟು ನಿಳೋಬ ಅಲ್ಲಿ ಧನ್ಯಾದಿ ಮತ್ತೆ ವೈಕುಂಠಕ್ಕೆ ಹೋಗೋದು. ಇಕೋ ಅರ್ಥಾತ್ ನಾ ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲಾದರೂ ಒಂದು ಕಡೆಗೆ ನಮಗೆ ಅದಕ್ಕೊಂದು ಸ್ಥಾನ ಬೇಕ್ರಿ. ನನ್ನ ಜೀವನದಲ್ಲಿ ಪ್ರತಿ ದಿವಸ ನಾನು 3,500 ಜಪ ಮಾಡೋದೇನದನು ನನ್ನ ಜೀವನದ ಎಕ್ಸ್ಟ್ರಾಕ್ಟ್ ಇದ್ದಂಗೆ ಸಾರ. ಅದನ್ನು ಬಿಟ್ಟು ಉಳಿದದ್ದೆಲ್ಲ ಜೊಳ್ಳು. ನನ್ನ ನಿತ್ಯ ಜೀವನದ ಒಂದು ಹಿಂಡಿ ತೆಗೆದ್ರೆ ಅದರೊಳಗೆ ಕೆಳಗೆ ಏನು ಬೀಳಬೇಕು ಅಂದ್ರೆ ರಸ ಏನು ಬೀಳಬೇಕು ಅಂದ್ರೆ 3,500 ಭಗವಂತನ ನಾಮ ಮತ್ತು ಮಹಾರಾಜರ ಒಂದು ಪ್ರವಚನ, ಒಂದು ಚರಿತ್ರೆ, ಒಂದೆರಡು ಪುಟ ಇಷ್ಟ ಸಾಕು. ನಾವು ಇಷ್ಟ ನಾವು ಆಯುಷ್ಯ ತುಂಬ ಮಾಡಿಕೊಳ್ತಾ ಇದ್ದೀವಿ ಅಂದ್ರೆ ಆಯುಷ್ಯ ಎಷ್ಟರ ಇರ್ಕೋವಲ್ಲ, ಒಂದೇ ದಿವಸದ ಯಾಕೆ ಇರ್ಕೋವಲ್ತ? ಆವತ್ತಿನ ದಿವಸ ನಾವು ಅಷ್ಟ ಮಾಡಿಕೊಳ್ತಾ ಇದ್ರು ಸಹಿತ ನಮ್ಮ ಜೀವನ ಕೃತಾರ್ಥ ಧನ್ಯ ಆಗ್ತದೆ. ಇಕೋ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ನಮ್ಮ ನಿಷ್ಠ ಕಡಿಮೆ ಬೀಳ್ತ. ಮಹಾರಾಜರಂದ್ರೆ ಎಂಥ ಯೋಗಿ ಇದ್ರು ಅಂದ್ರೆ ಮತ್ಸೇಂದ್ರನಾಥ ಗೋರಖನಾಥರ ಪಂಕ್ತಿಯಲ್ಲಿ ಕೂಡುವಂತಹ ಯೋಗಿ ಇದ್ರು. ಒಂದೆರಡು ಮೂರು ಉದಾಹರಣೆ ಹೇಳ್ತೀನಿ. ಮಹಾರಾಜರು ಒಂದ್ಸಲ ಉಜ್ಜಯಿನಿಗೆ ಹೋದಾಗ ಅಲ್ಲಿ ಮುಂದೆ ಹೋದ್ರು, ಒಂದು ಅರಣ್ಯದಲ್ಲಿ ಹೋದ್ರು. ಅರಣ್ಯದಲ್ಲಿ ಹೋಗಿ ಒಂದು ಗುಹಾ ಇತ್ತು ಒಳಗೆ,
ಅವಾಗ ಅವ್ರ ಜೊತೆಗೆ ಭಯ್ಯ ಸಾಹೇಬ್ ಮೂಡಕ್ಕಿದ್ರು, ಅವನು ಹೊರಗೆ ನಿಂದರ್ಸಿ ಅವರೊಬ್ಬರ ಒಳಗೆ. ಇವತ್ತಿಗೂ ಹಿಮಾಲಯದಲ್ಲಿ, ಗಿರ್ನಾರ್ನಲ್ಲಿ ಅಥವಾ ನೈಮಿಷಾರಣದಲ್ಲಿ ಎಂಥೆಂಥ ಸ್ಥಾನಗಳವ ಅಂದ್ರೆ ನಮ್ಮಂಥ ದೇಹಬುದ್ಧಿಯವರು ಒಳಗೆ ಹೋಗ್ಲಿಕ್ಕೆ ಶಕ್ಯ ಇಲ್ಲ. ಇವತ್ತಿಗೂ ಸಹಿತ ಸಹಸ್ರಾರು ವರ್ಷಗಳಿಂದ ಅಲ್ಲಿ ಯೋಗ ಸಮಾಧಿ ಹೆಚ್ಚಿಕೊಂಡು ತಪಶ್ಚರ್ಯ ಮಾಡಿಕೊಂಡು ಕೂತಿರ್ತಕ್ಕಂಥ ಯೋಗಿಗಳಿದ್ದಾರೆ. ಅಲ್ಲಿ ಒಳಗೆ ಹೋಗ್ಲಿಕ್ಕೂ ಬಹಳ ದೊಡ್ಡ ತಯಾರಿ ಬೇಕಾಗ್ತದೆ. ನಮ್ಮಂಥ ಒಂದು ಈ ದೇಹಬುದ್ಧಿ 24 ತಾಸು ಈ ದೇಹದ 5 ಜ್ಞಾನೇಂದ್ರಿಯಗಳ ಮೂಲಕವಾಗಿ ಪ್ರಪಂಚದ ವಿಷಯದ ಮುಂದೆ ಭಿಕ್ಷಾ ಬೇಡೋ ನಮ್ಮನ್ನ ಭಿಕಾರಿಗಳಂತೆ ನಮ್ಮಂಥವರಿಗೆ ಅಲ್ಲೇನು ಒಳಗೆ ಅಲ್ಲಿ ಅದ್ರ ಗಾಳಿ ಸಹಿತ ಬಡಿದ್ರು. 24 ತಾಸು ನಾವು 5 ಕಲು ಪರಟಿ ಹಿಡ್ಕೊಂಡು 5 ಜ್ಞಾನೇಂದ್ರಿಯಗಳ ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚ ಅನ್ನುವಂಥ ಈ 5 ಜ್ಞಾನೇಂದ್ರಿಯಗಳ ಪರಟಿ ಹಿಡ್ಕೊಂಡು ನಾವು ಪ್ರಪಂಚದ ಮುಂದೆ ಭಿಕ್ಷಾ ಬೇಡಲಿಕ್ಕೆ ಹತ್ತೀವಿ. ಅದರದ್ದು ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ, ಎಷ್ಟು ದೀನ ಭಾವದಿಂದ ಭಿಕ್ಷಾ ಬೇಡಲಿಕ್ಕೆ ಹತ್ತೀವಿ. ಎಷ್ಟರೇ ಬಡ್ಕೋತೀವಿ ರೀ ಪ್ರಪಂಚದ ವಿಷಯಗಳಿಗಾಗಿ. ನಾನು ಹಿಡ್ಕೊಂಡು ಹೇಳ್ತೀನಿ, ನಾನು ಅದನ್ನು ಒಂದು ಕ್ಷಣ ಇಲ್ಲ ಅಂದ್ರೆ ಮನಸ್ಸು ಎಷ್ಟರೇ ಅಸ್ವಸ್ಥ ಆಗ್ತದೆ, ಮನಸ್ಸು ಎಷ್ಟರೇ ಚಂಚಲ ಆಗ್ತದೆ, ಅಸ್ವಸ್ಥ ಆಗ್ತದೆ, ಸಮಾಧಾನ ಉಳಿದಿದೆ. ಮಹಾರಾಜರು ಆ ಗುಹಾದ ಒಳಗೆ ಹೋದರು. ಒಳಗೆ ಹೋಗ್ಕೊಂಡು ಒಬ್ಬರು ಯೋಗಿ ಕಣ್ಣು ಮುಚ್ಚಿಕೊಂಡು ಕೂತಿದ್ರು. ಆ ಬೆಳಸರೆ ಅವ್ರು ಬರೆದಿದ್ದೆಲ್ಲ ಕಾದಂಬರಿ ಅಲ್ರಿ, ಕಾದಂಬರಿ ಗತಿ ಅನಿಸ್ತದೆ ಅಷ್ಟೆ. ಆದರೆ ಅದೆಲ್ಲ ಪ್ರತ್ಯಕ್ಷ ಫ್ಯಾಕ್ಟ್ ಘಟನೆ ಅದ. ನಮಗೆ ಶ್ರದ್ಧಾದ ಕಣ್ಣು ತೆಗೆದು ನೋಡಿದ್ರೆ ನಮಗೆ ಕಲ್ಪನಾ ಬರ್ತದೆ. ನಮ್ಮ ಶ್ರದ್ಧೆಯ ಕಣ್ಣು ಮುಚ್ಚಿಬಿಟ್ಟವ್ರೆ. ಇಲ್ಲದ 108 ಕುತ್ಸಿತ ವಿಚಾರಗಳು, ಸಂಕುಚಿತ ಭಾವನೆಗಳು, ಅದೇ ರೀತಿಯಾಗಿ ಏನು ಅಂತಂದ್ರೆ ಕುತಂತ್ರಗಳು, ಅದೇ ರೀತಿಯಾಗಿ ಕುವಿಚಾರಗಳ ಕಣ್ಣು ಅಗ್ರಿ ಸ್ವಚ್ಛ ಜಳಜಳ ತೆಗೆದವ. ನಮ್ಮ ಬಾಯಿ ತೆಗೆದ್ರೆ ಅಂಥವ ವಿಚಾರ, ಅಂಥವ ಶಬ್ದ, ಅಂಥವ ಮಾತು. ಅರ್ಥಾತ್ ಏನು ಅಂತಂದ್ರೆ ಒಳಗೆ ಹೋದ್ಕೊಳ್ಳಿ, ಒಬ್ಬ ಯೋಗಿ ಕೂತಿದ್ರು ಒಂದು 15-20 ನಿಮಿಷ. ಮಹಾರಾಜರು ಹೋಗಿ ಸುಮ್ಮನೆ ಮುಂದೆ ನಿಂತು ಕೂಡಲೇ 15-20 ನಿಮಿಷ ಕಣ್ಣು ತೆಗೆದು ಮಹಾರಾಜರು ನೋಡಿ ಆಶ್ಚರ್ಯ ಆತವ್ರು, ಅರೆ ನೀ ಇಲ್ಲಿ ಹಂಗೆ ಬಂದಿದ್ದು? ಮಹಾರಾಜರು ಹೇಳಿದ್ರು ಹಂಗೆ ಒಳಗೆ ಬಂದೆ, ರಾಮಾವತಾರ ಆಗೇದೇನು ಅಂತ ಕೇಳಿ. ಆ ಕೂತಿರೋ ಯೋಗಿ ಕೇಳ್ತಾರೆ ರಾಮಾವತಾರ ಆಗೇದೇನು. ಮಹಾರಾಜರು ಮುಗುಳ್ನ ಕೇಳಿದ್ರು ರಾಮಾವತಾರೂ ಆಗ್ಯದ, ಕೃಷ್ಣಾವತಾರೂ ಆಗ್ಯದ, ಕಲಿಯುಗ ನೋಡು ತಿಳಿದಿಲ್ರಿ ಏನಂತ ಅಂದ್ರೆ ರಾಮಾವತಾರ ಆಗೋಕ್ಕಿಂತಲೂ ಮುಂಚೆ ರಾಮನನ್ನು ನೋಡಬೇಕು ಅಂತ ಕೂತವ್ರು. ಪಾಪ ಅವ್ರ ಕಣ್ಣ ನೀರು ಬಂದು ರಾಮ ಅವತಾರ ಆಗ್ಯದ ಕೃಷ್ಣಾವತಾರ. ಆವಾಗ ಮಹಾರಾಜರು ಅವ್ರ ತಲೆ ಮೇಲೆ ಕೈ ಇಟ್ಟು ಅವ್ರನ್ನ ಪೂರ್ಣ ತುಪ್ಪ ಮುಟ್ಟಿಸಿದ್ರು. ಅರ್ಥಾತ್ ನಾನು ಮೊನ್ನೆ ಉದಾಹರಣೆ ಹೇಳಿದ್ದೀನಿ, ಹೇಳು ಮುಂದೆ ಎಂಥ ಯೋಗಿ ಇದ್ರವರು, ಎಂಥ ಜ್ಞಾನಿ ಇದ್ರು ಅಂದ್ರೆ ಜ್ಞಾನೇಶ್ವರ ಮಹಾರಾಜರು. ಅರ್ಥಾತ್ ಏನು ಅಂದ್ರೆ ಶಂಕರಾಚಾರ್ಯನ್ರಿ, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ವಲ್ಲಭಾಚಾರ್ಯರು, ಮತ್ತಾರ್ಯಾರು ಸಾಧು ಸತ್ಪುರುಷರಿದ್ದಾರೋ, ಯಾರ್ಯಾರು ಯಾರ್ಯಾರಿಗೆ ನಾವು ದೊಡ್ಡ ದೊಡ್ಡ ಜ್ಞಾನಿಗಳು ಅಂತ ಹೇಳ್ತೀವೋ, ಎಲ್ಲ ಧರ್ಮ ಎಲ್ಲ ಪಂಥಗಳಲ್ಲಿರ್ತಕ್ಕಂಥವ್ರು, ಏನೇನು ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೋ ಅವ್ರ ಪಂಕ್ತಿಯಲ್ಲಿ ಕೂಡುವಂಥ ಜ್ಞಾನಿಯಾಗಿದ್ರು. ಅವರೆಲ್ಲರೂ ಇವರು ನಗ್ನಿ ಮರ್ಯಾದೆಯಿಂದ ತಮ್ಮ ಪಕ್ಕದಲ್ಲಿ ಕೂಡಿಸಿಕೊಳ್ಳುವಂತಹ ಜ್ಞಾನಿಯಾಗಿದೆ. ಜ್ಞಾನೇಶ್ವರ ಮಹಾರಾಜರು, ಏಕನಾಥ ಮಹಾರಾಜರು ಎಂಥ ಭಕ್ತರಾಗಿದ್ರು ಅಂದ್ರೆ ತುಕಾರಾಮ್ ನಾಮದೇವರಂಥ ಭಕ್ತರಾಗಿದ್ರು. 3 ಸಲ ಕಣ್ಣೀರು ಹಾಕಿದ್ರಿ ರಾಮ, ಎಂಥ ಪ್ರೇಮ ಇರಬಹುದು. ನಾವು ಮನೆ ಬಿಟ್ಟು ಹೊಂಟ್ರೆ ಮನೆಯಾಗಿನ ಮಂದಿ ಸಹಿತ ಕಣ್ಣೀರು ಹಾಕುವುದಲ್ಲ, ಹೋಗಿ ಒಂದು ಸ್ವಲ್ಪ ದಿವಸ ಇದ್ದು ಬರೋರು ಎಲ್ಲೇ ಅಂತ ಮನೆ ಆರಾಮ ಇರ್ತದ ಅಂತ ನೀವು ಬರೋ ತನಕ ಅಂತ ಮನೆಯಾಗ ಬರೀ ನಮ್ಮ ಕಿರಿಕಿರಿ ಇರ್ತದ ರೀ. ಹಿಂಗಾಗಿ ಏನ್ ಮಾಡ್ಬೇಕು, ಹೊರಗೆ ಹೋದ ಕೂಡಲೇ ಮನೆಯಾಗ ಬಂದಿಷ್ಟು ಖುಷಿ ಆಗ್ತಲ್ಲ. ಇದೊಂದು ಪ್ರಕಾರ. ಇನ್ನೊಂದು ಪ್ರಕಾರ ಹೇಳ್ತೇನೆ. ಒಂದ್ಸಲ ಧಾರವಾಡದಾಗ ನಮ್ಮ ಪ್ರವಚನ ನಡೆದಿ ಪಾಠಶಾಲಾದಲ್ಲಿ, 21 ದಿವಸ ರಾಮಾಯಣ ಹೇಳಿದೆ. 21 ದಿವಸ ಹೇಳಿದ್ರೆ ಆ ರಾಮನ ಒಂದು ವಿವಾಹ ತನಕ ಬಂತದ್ದು. ಒಂದ್ ದಿವಸ ಹಿಂಗೆ ಎಲ್ಲಾದ್ರೂ ಪ್ರಸಾದ ಕೊಡ್ಲಿಕ್ಕೆ ಹತ್ತಿದೆ, ಒಬ್ರು ಬಂದು ನಮಗೆ ಬದಲಾಯ್ಲಿಕ್ಕೆ ಹತ್ಬಿಟ್ರು. ಏನ್ರಿ ನೀವು ದಿವಸ ಹಿಂಗೆ 2-3 ತಾಸು ಪ್ರವಚನ ಮಾಡ್ತೀರಿ, ದೇಶದ ಎಷ್ಟು ಸಮಯ ಹಾಳು ಮಾಡ್ತೀನಿ,
ನಾನು ಮಾಡೀನಿ ರೀ. ದೇಶದ ಎಷ್ಟು ಸಮಯ ಹಾಳು ಮಾಡ್ತೀವಿ? ಎಲ್ಲರೂ ಸುಮ್ ಸುಮ್ಮನೆ ಹಿಂಗಾಗ ತಾಸುಗಟ್ಟಲೆ ತಮ್ಮ ಉದ್ಯೋಗ ದಂಧೆ ನೌಕರಿ ಚಾಕರಿ ಏನು ಇದ್ದದೆಲ್ಲ ಬಿಟ್ಟು ಬಂದು ಕೂಡ್ತಾರೆ. ನಾನು ಯಾರಿಗೂ ನಾ ಫೋನ್ ಮಾಡುವುದಿಲ್ಲ, ಯಾರಿಗೂ ಪತ್ರ ಬರೆಯುವುದಿಲ್ಲ. ಸುಮ್ಮನೆ ಹಿಂಗ ಏನೋ ಒಂದು ಪಾಂಪ್ಲೆಟ್ ಪ್ರಿಂಟ್ ಮಾಡಿರ್ತಾರೆ, ಅವ್ರಿಗೆ ಯಾರ್ಯಾರಿಗೆ ಅನುಕೂಲದ ಸೌಲದ ಬರ್ತಾನ್ರಿ. ನಾನು ಯಾರನ್ನೂ ಏನು ಮುದ್ದಾಮ್ ಕಲಿಸಿಲ್ಲ ಅನ್ನೋದಕ್ಕೆ ಹಿಂದಿಂದ ಒಬ್ಬ ಅವ್ರನ್ನ ಬಾಜು ಸರಿಸಿ ಹಿಂದೊಬ್ಬ ಮುಂದೆ ಬಂದೊಬ್ಬ, ನೀವು ಬಹಳ ಚಲೋ ಕೆಲಸ ಮಾಡ್ತೀರಿ ನೋಡ್ರಿ ಅಂತ. ಯಾಕ್ರಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇಲ್ರಿ ಮುದುಕ ಮುದುಕಿ ಮನೆಯೊಳಗೆ ಮುಂಜಾನೆ ಸಂತನಕ ಇಷ್ಟು ಕಿರಿಕಿರಿ ಮಾಡ್ತಾವೆ ಹೇಳ್ತೀನಿ ನಮ್ಮ ಅವ್ವ ಅಪ್ಪ. ನಾವು ಗಂಡ ಇರ್ತೀವಿ ಚಂದಂಗೆ ಒಂದೆರಡು ಮಾತಾಡ್ಬೇಕಂದ್ರೆ ಇವು ಎರಡೂ ಮುದುಕ ಮುದುಕಿ ನಮಗೆ ಮಾತಾಡಿಸಿ ಬಿಡು. ಇನ್ನೊಂದೆರಡು ತಾಸು ಹೇಳ್ರಿ, ಇವು ಮುದುಕ ಮುದುಕಿದ್ದೇ ಬಂದು ಕೂತಿರ್ತ. ಒಂದೆರಡು ತಾಸು ಮನಿ ಅದೇ ಸ್ವಸ್ಥ ಇರ್ತದ್ರಿ, ನಾವು ಅಗ್ರಿ ಆನಂದದಲ್ಲೇ ಚಕಂದವಾಗಿ ಮಾತಾಡ್ಕೋತ ಕೂಡ್ಲಿಕ್ಕೆ. ನಾನು ಮುಂದೆ ಇವನ್ ಮಾತು ಕೇಳ್ಬೇಕು ಅವನ್ ಮಾತು. ಆಯ್ತು ರೂಪ, ನಿಮ್ಗೆ ಹೆಂಗ್ ಚಲೋ ಅನಿಸ್ತಾ ನಿಮ್ ಮಾತ್ರಿ ಹೇಳ್ತೀನಿ. ಅರ್ಥಾತ್ ನಾ ಯಾಕೆ ಹೇಳಕ್ ಹತ್ತೀನಿ ಅಂತ ತಿಳ್ಕೊಂಡು ಕೇಳಿದ್ರೆ, ಮಹಾರಾಜರು ಎಂಥ ಭಕ್ತರಾಗಿದ್ರು ಅಂತಂದ್ರೆ, ನಾಮದೇವ್ ತುಕಾರಾಮರ ಪಂಕ್ತಿಯಲ್ಲಿ ಕೂಡುವಂತಹ ಭಕ್ತರಾಗಿದ್ರು. ಮೂರು ಸಲ ರಾಮದೇವರು ಕಣ್ಣೀರು ಹಾಕಿದ್ರು. ನಾವು ಚರಿತ್ರ ನೋಡ್ತೀವಿ, ಒಂದ್ಸಲ ಮಹಾರಾಜರು ಒಮ್ಮೆಲೆ ನೈಮಿಷಾರಣ್ಯ ಹೊಂಟು ಕೂಡಲೇ ರಾಮದೇವರ ಕಣ್ಣ ನೀರು. ನಾ ಹೇಳಿದ್ದ ನಮ್ಮ ಮನ್ಯಾಗಿನ ಮಂದಿ ಸಹಿತ ಎಲ್ ತನಕ ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬದಕ್ಕೆ ಸಾಯ್ಲಿಕ್ಕೆ ಹತ್ತಿದ್ದ, ಸೊಸಿ ಮಗ್ಗಲ್ದಾಗ ಕೂತಿದ್ಲು. ಡಾಕ್ಟರ್ ಬಂದರು, ಡಾಕ್ಟರ್ ಬಂದು ಏನಂದ್ರು, ಅಮ್ಮ ಅವರು ನೀವು ಬೇಜಾರು ತ್ರಾಸ ಮಾಡ್ಕೋಬೇಡ್ರಿ, ಸುಳ್ಸುಳು ಹಾಕಿ ಕಣ್ಣು ಒರ್ಸೋಕೆ ಹತ್ತಿದ್ಲು. ನೀವೇನು ತ್ರಾಸ ಮಾಡ್ಕೋಬೇಡ್ರಿ, ನಾವೊಂದು ಇಂಜೆಕ್ಷನ್ ಮಾಡ್ತೀನಿ ಆರಾಮಾಗ್ತದ. ಅದಕ್ಕೆ ಇಲ್ಲಿಗೆ ಹತ್ತೀನಿ ನಾನು ಅಲ್ಲಕ್ಕಿ, ಈ ಮುದುಕಿ ಇನ್ನೂ ಸಾಯುವಂತ ಸ್ವಲ್ಪ ಅಂತ ಇಲ್ಲಿಗೆ ಹತ್ತೀನಿ ನಾನು. ಹಿಂಗದ ನಮ್ಮ ಪರಿಸ್ಥಿತಿ. ಅದು ಭಗವಂತ ನಮಗೊಂದು ದೊಡ್ಡದೊಂದು ಅನುಗ್ರಹ ಏನ್ ಮಾಡ್ಯಾನಂದ್ರೆ, ಇನ್ನೊಬ್ಬರು ಮನುಷ್ಯನಾಗಿಂದ ಗೊತ್ತಾಗಂಗಿಲ್ಲ ನೋಡ್ರಿ, ಇದೊಂದು ದೊಡ್ಡ ಅನುಗ್ರಹ. ಗೊತ್ತಾದ್ರೆ ಮನೆಯೊಳಗೆ ಹೊಡೆದಾಟ ಹೊಡೆದಾಟ. ಭಗವಂತ ಕೆಲವು ಬಹಳ ದಿವ್ಯ ಶಕ್ತಿ ಕೊಟ್ಟಾರ ನಮಗೆ. ಮೊದಲೇ ಶಕ್ತಿ ಏನು ಅಂದ್ರೆ ಮರೆಯೋ ಶಕ್ತಿ ಕೊಟ್ಟಾರ ನೋಡ್ರಿ, ಮರೆಯೋ ಗುಣ ಕೊಟ್ಟಾರ. ಮರೆಯೋ ಗುಣ ಇದ್ದಿದ್ದಿಲ್ಲ ಅಂದ್ರೆ ಬ್ಯಾಳ ಸುದ್ದಿ. ನಿನ್ನೆ ಮಾಡಿದ್ದು, ಮಾನ್ಯ ಮಾಡಿದ್ದು, ಹೋದ ವರ್ಷ ಮಾಡಿದ್ದು, ಅಚ್ಚಿ ವರ್ಷ ಮಾಡಿದ್ದು ಎಲ್ಲ ನೆನಪಾಲಿ ಕತ್ ಪುತ್ಸ ಹಿಡಿಯುವಾಗ್ರಿ. ಎಲ್ಲೇ ಅಷ್ಟು ಚಂದ ಚಂದ ಮಾಡಿರ್ತೀವಿ ನಾವು ಹಿಂದೆ. ಅವನು ನಮಗೆ ನಾವ ನೆನಪಾದ್ರೆ ನಾವ ಓದಿದ್ದು ಆಟ ಎಲ್ಲೇ. ಭಗವಂತ ಮರೆಯೋ ಶಕ್ತಿ ಕೊಟ್ಟ. ಆದ್ರೆ ನಾವು ಎಷ್ಟು ಕೆಟ್ಟಿದ್ದೀವಿ ಗೊತ್ತೇನ್ರಿ? ನಾವು ಏನಾಗೀವಿ ಅಂದ್ರೆ ಭಸ್ಮಾಸುರ ಆಗೀವಿ. ಭಸ್ಮಾಸುರ ಅಂದ್ರೆ ಏನು ಅಂದ್ರೆ, ಭಸ್ಮಾಸುರ ಅಂತ ಇದ್ದೊಬ್ಬ ರಾಕ್ಷಸ. ಅವನು ತಪಶ್ಚರಿ ಮಾಡಿದ ಕೂಡಲೇ ಶಿವ ಪ್ರಗಟ ಆದ. ಏನ್ ಬೇಕು ಅವನು? ಅವಂದ, ನಾ ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವ್ರು ಸುಟ್ಟು ಭಸ್ಮ ಆಗ್ಬೇಕು ಅವನು. ಶಿವ ಪಾಪ ಅವನು ಭೋಳೆ ಮನುಷ್ಯ ರೀ, ತಥಾಸ್ತು ಅಂದ್ಬಿಟ್ಟ. ಅಂದ ಕೂಡಲೇ ಇವಾಗ ಶಕ್ತಿ ಬಂದ್ಬಿಟ್ಟಿಲ್ಲ. ಅವಾಗ ಅವನು ಕೇಳಿದ, ಹೌದು ಖರೆ ನೀ ಕೊಟ್ಟಿ ನಾ ತಗೊಂಡೆ ಅಂತ ಇಟ್ಕೊಂಡು, ಇದನ್ನು ನಾನು ಪರೀಕ್ಷೆ ಮಾಡಿ ನೋಡ್ಬೇಕಲ್ಲ, ಮಾಡಿ ನೋಡು ಅಂದವ ಶಿವ. ಅಂದ ಕೂಡಲೇ ಹಂಗಾರೆ ಇನ್ ಯಾರ ತಲೆ ಮೇಲೆ ಕೈ ಇಲ್ಲಿ, ನಾನು ನೀನು ಇಬ್ಬರು ಇದ್ದೀವಿ ಇಲ್ಲಿ. ಶಿವಾಗ ಅವಾಗ ಹೊಡಿತೀವಿ ಅದಾಗಿ ಅಯ್ಯೋ ಹೌದ ಇದು ತಪ್ಪಾಗ್ತಿದ್ರು ಅಂತ ಶಿವ ಗಾಬರಿಯಾಗಿ ಓಟ ವಿಷ್ಣುವಿನ ಕಡೆಗೆ ಬಂದ. ವಿಷ್ಣು ಹಿಂಗಾಗಿದೆ ಅಂದ. ವಿಷ್ಣು ಹಲೆ ಹಳೆ ಮಾಡ್ಕೊಂಡು, ಮಹಾರಾಯ ಏನು ಏನು ಬೋಳೆ ಇದ್ದೀವೋ ನೀನು, ಯಾರು ಏನು ಕೆಲಸ ತೊಟ್ಟು ಬಿಡ್ತೀವಿ, ಹಿಂದಿಂದ ನಾವು ಫಜಿತಿ ಹೇಳ್ತೀವಿ. ಮತ್ತೆ ಹಿಂಗಂತೂ ಆಗೇದು ನೋಡ್ಬೇಕು, ಈಗ ಅವ್ನು ಗಂಡು ಹತ್ತಿ ಬರ್ಲಿಕ್ಕೆ ಇಲ್ಲೇ ಹತ್ರ ಇದ್ದ. ಹಂಗಾಗಿ ಮಾಡಿ ನನ್ನ ಉಳಿಸು ಅಂದ. ಆಯ್ತು ಕಾಜಿ ಮಾಡ, ನೀ ಹೋಗ್ಲಿ ಕೈಲಾಸಿದ್ನ ಎಲ್ಲ ಬರೋಬ್ರಿ ಮಾ. ಅವ್ ಮೋಹಿನಿ ರೂಪ ತಾಳಿದ್ರಿ ವಿಷ್ಣು. ಮೋಹಿನಿ ರೂಪ ತಾಳಿ ಮುಂದೆ ಇವನ್ ಮುಂದೆ ಹೋದ ಭಸ್ಮಾಸುರ ಮುಂದೆ. ಅವ್ ನೋಡಿದ ಕೂಡಲೇ ಅವನಿಗೆ ಅವನ ಶಿವನ್ ಮಾಡ್ತಾ ಬಿಟ್ಟವ. ಜಗತ್ತ ಮರಿತಾರೆ ಮರಿಲ್ಲ.
ಶಿವ ಶಿವಾದರಿದೆ ಅಂತ ದೊಡ್ಡ ವಿಷಯ. ಶಿವನಂತೂ ಎದ್ದು ಬರ್ತದೆ. ಇಂಟರ್ನೆಟ್ನಾಗ ಫೋಟೋ ಶುರುವಾಗೋದು ಶಿವ ಹೋದ. ಮೋಹಿನಿ ಹೋದ್ ನೋಡ್ರಿ, ಹಿಂಗ್ ಹಿಂಗ್ ಮಾಡ್ಕೋತ ಹೋದ್ಲು. ಹೋಗ್ ಕೂಡಲೇ ಭಸ್ಮಾಸು ನೋಡಿದ್ವಿ. ಈ ಅಂದ ಆ ಶಿವ ಹೋಗೋ ಅಲ್ಲಕ್ಕೆ ಹೋಗತ್ತ ಎತ್ತ ಹೋದಂತ ಚಲೋ ಆತ ಅಂದ. ಮೋಹಿನಿ ಮುಂದೆ ಬಂದ ಕೂಡಲೇ ಶಿವ ಭಸ್ಮಾಸು ಆಕಿನ್ನ ಅರ್ಥಾತ್ ಏನು ಕೈ ಹಿಡ್ಲಿಕ್ಕೆ ಹೋದ ಮುಟ್ಟಬೇಡ. ಯಾಕೆ? ನಂದೊಂದು ಶರ್ತ್ ಅದ. ಅದು ಏನು? ನಾನು ಹೆಂಗ ನೃತ್ಯ ಮಾಡ್ತೀನಿ, ಹಂಗೆ ನೀನು ನೃತ್ಯ ಮಾಡು ಅಂದ್ರೆ ನಾನು ನೀನು ಕೈ ಹಿಡ್ಲಿಕ್ಕೆ ಅಡ್ಡಿ ಇಲ್ಲ. ಅವಂದ ಇಷ್ಟ ಹೋಗಲ್ಲ ಕುಣಿ ಹಂಗದೆ ಹಂಗೆ ಕುಣಿತಿ ಕುಣಿ ಅಂತ ಜಗತ್ ಕುಣಿ ಸಾಕಿದಿ ಮೋಹಿನಿ ಅಂತ ಸಾಮಾನ್ಯ. ಆಮೇಲೆ ಆಕಿ ಹಿಂಗ್ ಹಿಂಗ್ ಕುಣಿ ಕತ್ಕೊಂಡು ಇವನು ಹಿಂಗ್ ಹಿಂಗ್ ಕುಣ್ಕೋತ್ ಕುಣ್ಕೋತ್ ಕುಣ್ಕೋತ ಆಕಿ ಹಿಂಗ್ ಮಾಡಿಬಿಟ್ಲು. ಅದು ಮಲ್ತ ಬಿಟ್ಟಿತ್ರಿ ಅದ ಬಾಸ ಬಾಸ ಮಲ್ತ ಬಿಟ್ಟು ಇದಾಗ ಏನಿಲ್ಲ ಜಗತ್ ಬಂತು. ಹಿಂಗ್ ಹಿಂಗ್ ಮಾಡಿ ತಲೆ ಮೇಲೆ ಕೈ ಇಟ್ಕೊಂಡ್ ಕೂಡಲೇ ಅವನು ಹೊಸವಾಸನು ಹಿಂಗ್ ಹಿಂಗ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಅಲ್ಲಿ ಕೈಲಾಸೋ ಶಿವ ಮುಂದಿನ್ನೂ ಪ್ರಕರಣ ಇದ್ದು ಹೊಡೆದ್ರೆ ಅದನ್ನೆಲ್ಲ ಏನು ಹೇಳೋದಿಲ್ಲ. ಶಿವನಿಗೆ ಆಶ್ಚರ್ಯ ಆಯಿತು, ಇಂಥ ರೂಪ ಹೆಂಗ್ ತಾಳಿದವ, ಅದು ಹೆಂಗ ಇರ್ಬೋದು ರೂಪ ನೋಡ್ಬೇಕು ಅಂತ ಅವನ ತಲೆಯಾಗ ಬಂತು. ಶಿವನ್ ತಲೆಯಾಗ ಬಂದ್ಕೊಳ್ಳಿ ಅವನು ವಿಷ್ಣುನ್ ಸ್ಮರಣೆ ಮಾಡ್ಕೊಳ್ಳಿ ವಿಷ್ಣು ಬಂದು ಏನು ಅಂತ ಕೇಳಿ. ಇಲ್ಲ, ಮತ್ತು ನೀ ಆ ಭಸ್ಮಾಸುರನ ಮೋಹಿನಿ ರೂಪ ತಾಳಿ ಅವನ ತಲೆ ಮೇಲೆ ಕೈ ಇಳಿಸಿ ಅವನು ಭಸ್ಮ ಮಾಡಿದೆ ಅಂತ. ಹೌದು, ನನಗೂ ಒಂದ್ಸಲ ತೋರಿಸ್ಲಲ್ಲ ಬ್ಯಾಡ ಉಸಾಬರಿ ಬ್ಯಾಡ ಅದನ್ನು ಅರಾಮಿದ್ದಿ ಇದು ಸುಮ್ಮನೆ ಪಾರ್ವತಿ ಇದ್ದಾಳ ಇಲ್ಲಿ ಇಟ್ಕೊಂಡು ಆರಾಮಿದ್ದು ಎಲ್ಲಿ ಸೂಚಿಸ್ಕೊಳ್ಳ ಇಟ್ಕೊಂಡು ನಾ ಯಾಕೆ ಹೇಳಿಕತ್ತಿದ್ದೆ ಅಂದ್ರೆ ವಿನೋದದ ಭಾಗ ಇದ್ರೆ ಇದು ಬಿಟ್ಟುಬಿಡ್ಣ. ಇದೋ ಒಂದು ಮಹತ್ವದ ವಿಚಾರ ಏನದ ಅಂದ್ರೆ ಭಸ್ಮ ಅರ್ಥಾತ್ ಭಗವಂತ ನಮಗೆ ಏನ್ ಮಾಡ್ಯಾನ ಅಂದ್ರೆ ವಿಸ್ಮರಣೆ ಅನ್ನುವಂತ ವರ ಕೊಟ್ಟ. ಆದ್ರೆ ನಾವೇನಾಗಿವಿ, ಭಸ್ಮಾಸುರ ಆಗಿವಿ, ಅವನ್ನ ಮರೆತು ಬಿಟ್ಟಿವಿ. ಅವನು ಕೊಟ್ಟಿರೋ ವರವನ್ನು ಅವನ ಮೇಲೆ ಪ್ರಯೋಗ ಮಾಡಿವ ನೋಡ್ರಿ. ಭಗವಂತನ್ನ ಮರೆತು ಬಿಟ್ಟಿವಿ ಒಂದೇ. ಇನ್ನು ಎರಡನೇದೇನು ಅಂದ್ರೆ ಇನ್ನೊಬ್ಬರು ಮನುಷ್ಯನಾಗಿನ್ ತಿಳಿಯಿಲ್ದಂಗ ತಿಳಿದೇ ಇರೋದೇನು ವರ ಕೊಟ್ಟನೋ ಇದಷ್ಟು ದೊಡ್ಡದು ನಿಜವಾಗಿ ಹಿತ ನಮ್ದು ಯಾವುದು. ಈ ಮುಂದೆ ಕೂತವ್ರ ಮನುಷ್ಯನಾಗಿ ಏನದ ನಾನು ತಿಳಿಲಿಕ್ಕೆ ಹತ್ತವ್ರು ಓಡ್ ಹೋಗುವ ಆಟ ಎಲ್ಲಿಯದೇ ಒಳೆ ಹಚ್ಕೊಂಡು ಕೂತಾರಲ್ಪ ನಾಲ್ಕು ಹೊಡಿತು ಇನ್ನೂ ಇವ್ರದಿ ಸುಮ್ಮನೆ ತಿಳಿಯಂಗಿಲ್ಲ. ನಮ್ಮದು ನಡೆದ ಆಟ ನಿಮ್ಮದು ನನ್ನ ಮನುಷ್ಯನಾಗಿ ನಿಮಗೆ ತಿಳಿಯಂಗಿಲ್ಲ. ಆದ್ರೆ ಒಂದು ಮಜಾ ಏನಾಯ್ತು ಅಂದ್ರೆ ಮಹಾರಾಜರದೆಲ್ಲ ದಿವ್ಯರಿ ಕರೆ. ಅರ್ಥಾತ್ ಒಂದ್ ದಿವಸ ಒಬ್ರು ಬಂದು ಮಹಾರಾಜರಿಗೆ, ಮಹಾರಾಜ್ ನನಗೆ ಇನ್ನೊಬ್ಬರು ಮನುಷ್ಯನಾಗಿ ತಿಳಿಯುವಂತ ವರ ಕೊಡ್ರಿ. ಮಹಾರಾಜಂದ್ರು ಅದ್ಯಾಕಂತ ಏ ಮಜಾ ಇರ್ತದ್ರಿ ಒಳಗೆ ಇನ್ನೊಬ್ಬರು ಮನುಷ್ಯನಾಗಿ ತಿಳಿಯಕ್ಕೆ ಬೇಡ ಅಂತ. ಅದ್ರೊಳಗೆ ಹಿತ ಇಲ್ಲ ನಿಮಗದು ಚಲೋ ಆಗೋದಿಲ್ಲ ಬೇಡ ಎಷ್ಟು ಹೇಳಿದ್ರು ಕೇಳಿದೆ. ನನಗೆ ಇನ್ನೊಬ್ಬರು ಮನುಷ್ಯನಾಗಿ ತಿಳಿಬೇಕು ನೋಡ್ರಿ ಅಂದ್ಕೊಳ್ಳೆ ಮಹಾರಾಜರಂದ್ರು. ಆದ್ರೆ ಒಂದು ಷರ್ತು ಒಂದು ಏನು ಅಂದ್ರೆ ನೀವು ಅದನ್ನು ಬಾಯಿ ಬಿಡಂಗಿಲ್ಲ. ಇನ್ನೊಬ್ಬರು ಮನುಷ್ಯನಾಗಿ ತಿಳಿದದ್ದನ್ನು ನೀವು ಬಾಯಿ ಬಿಡಂಗಿಲ್ಲ. ನಿಮ್ಮ ಮುಂದೆ ಯಾರು ಬರ್ತಾರೋ ಅವ್ರ ಮನುಷ್ಯನಾಗಿ ಏನು ನಡೆದ್ರೆ ನಿಮ್ಗೆ ಗೊತ್ತಾಗ್ತದೆ. ಆದ್ರೆ ಅದನ್ನು ಬಾಯಿಗೆ ಬಿಟ್ರಿ ನಿಮ್ಮ ಆಯುಷ್ಯದನ್ನು 2 ವರ್ಷ ಕಡಿಮೆ ಆಗ್ತಾವ. ನಾ ಮಾತಾಡಂಗೆ ಇಲ್ಲ ಹೆಂಗ್ ಕಡಿಮೆ ಆಗ್ತಾವ ಅಂಥೇಳಿ ಮಹಾರಾಜ್ ನಾನೇನು ಬಾಯಿ ಬಿಡಂಗಿಲ್ಲ ನೀವು ಅದು ನನಗೆ ವರ ಕೊಡ್ರಿ. ಮಹಾರಾಜ್ ಅಂದ್ರೆ ರಾಮದೇವ್ರ ಪಾದದ ಮೇಲೆ ತಲೆ ಇಟ್ಟು ಹೇಳ್ರಿ ನನಗೆ ಇನ್ನೊಬ್ಬರು ಮನುಷ್ಯನೇನು ತಿಳಿಯೋ ಹಂಗ ಶಕ್ತಿ ತಿಳಿಯೋ ಶಕ್ತಿ ಕೊಡುವುದು ಆಯ್ತು ಅಂತ ಹೋಗಿ ಅವ್ರ ಪಾದದ ಮೇಲೆ ಹಣಿ ಇಟ್ಟು ಕೂಡಲೇ ರಾಮದೇವ್ರ ಕೈ ಹಿಂಗ ಹಿಡ್ಕೊಂಡಿದ್ರಿ ಮಹಾರಾಜ ಹಿಂದಿಂದ ಹಿಂಗ್ ಕೈ ಮಾಡಿದ್ರು. ರಾಮದೇವ್ರ ಒಂದ್ ಕೈಯಾಗ ಧನುಷ್ ಒಂದ್ ಕೈಯಾಗ ಬಾಣ ಹಿಡ್ಕೊಂಡು ಹಿಂಗ ಇದ್ರು. ಹಿಂಗ ಮಹಾರಾಜ ಆಶೀರ್ವಾದ ಮಾಡಿದ್ರು ತಿಳಿಲಿಕ್ಕೆ ಹತ್ತು ಬಂದು ಮಹಾರಾಜರ ಮುಂದೆ ನಿಂತ. ಮಹಾರಾಜರ ಅಂತಃಕರಣದಲ್ಲಿ ಏನದರಿ ಅಖಂಡ ಭಗವಂತನ ನಾಮ. ಮಜಾ ಅನಿಸ್ತಳೆ ಮನೆಗೆ ಹೋಗಿ ನೋಡ್ಬೇಕು ಯಾರ್ಯಾರ ಮನುಷ್ಯನಾಗ ಏನೇನದ ಅಂತ. 2-3 ತಿಂಗಳಾಗಿತ್ತು ಮನೆ ಬಿಟ್ಟು ಕುಂದಾವಲಿಯೊಳಗೆ ಮುಕ್ಕಾಮ್ ಹೊಡೆದಿದ್ದ ಹೇಂತಿ ಮಕ್ಕಳು ಸಿಟ್ಟಿಗೆ ಎದ್ದು ಬಿಟ್ಟಿದ್ರು. ಟ್ರೆಜರಿ ಚಾವಿನೂ ತಾನ ತಗೊಂಡು ಹೋಗ್ಯಾನ. ಮನ್ಯಾಗ ಖರ್ಚಿಗೆ ರೊಕ್ಕಿಲ್ಲ.
ಎರಡೆರಡು ತಿಂಗಳುಗಟ್ಟಲೆ ಅಸ್ಲಾಗ ಹೋಗಿಬಿಟ್ಟಾನ, ಗೋಂದಾವಲಿಗೆ ಹೋಗಿ ಕೂತಾನ, ಆರಾಮ ಊಟ ಹೊಡ್ಕೋತ ಅಲ್ಲೇ ಮನ್ಯಾಗ ಏನ್ ಮಾಡ್ಬೇಕು ನಾವು? ಎಲ್ಲಾರು ಉಪವಾಸ ಸಾಯ್ಲಿಕ್ಕತ್ತೀವಿ, ಎಷ್ಟ ಉದ್ರಿ ಅಂಗಡ್ಯಾಗ ಸಾಮಾನ್ ತಂದು ಸಾಕ ಅವ್ರು ಸಹಿತ ಬೈಲಿಕ್ಕತ್ತಾರ. ಎಲ್ಲಾರು ಒಬ್ರಿಗಿಂತಲೂ ಒಬ್ರು ಕುದೀತಿದ್ದ ನೋಡ್ರಿ ಒಳಗಿನಿಂದ. ಇವು ಅಗದಿ ಒಳಗೆ ಖುಷಿಲೆ ಬಂದು ಎಲ್ಲಾರ ಮನಸ್ಸಿನಲ್ಲಿ ತಿಳಿತಾನ ಬಾಗಿಲ್ದಾಗ ಹೇಗ್ ನಿಂತಿದ್ಲು, ಇನ್ನೇ ಎದುರಿ ಬಂದ ಕೂಡ್ಲೆ ಬಂದ್ರಿ ಅಂತಂದ್ಲು. ಅಂದ್ಕೊಳ್ಳಿ ಆಕಿ ಮನಸ್ಸಿನ ಕಡೆ ನೋಡಿದ, ಸಳಮಳ ಸಳಮಳ ಒಳಗೆ ಕುದೀತಿತ್ತು. ಅಂದ್ಕೊಳ್ಳಿ ಅವು ಭಯಂಕರ ಸಿಟ್ಟು ಬಂತ್ರಿ, ನನ್ನ ಮನಸ್ಸಿನ ಹಿಂಗ್ ಮಾಡ್ಕೊಳ್ ಕತ್ತಿ ಹಂಗ್ ಮಾಡ್ಕೊಳ್ ಕತ್ತಿ, ಅದು ಬಾಯಿ ಬಿಟ್ರಿ ಎರಡು ವರ್ಷ ಹೋಗ್ತಾವ. ಸುಮ್ಮನೆ ಸೈಡ್ ಸೈಡ್ ಹೊಡೆದು ಒಳಗೆ ಹೋದ. ಒಳಗೆ ಹೋದ್ಕೊಳ್ಳಿ ನಾಲ್ಕು ಮಂದಿ ಮಕ್ಕಳು ಅವು ಸಹಿತ ಇವ್ನಿಗೆ ಚೀತು ಹಾಕ್ಲಿಕ್ಕತ್ತಿದ್ದು. ಒಟ್ಟು ಸಮಾಧಾನ ಆಗುವಂತ ಬಂದು ಯಾರ ಕಡೆ ನೋಡಿದ್ರು ಇವನ್ ಬಗ್ಗೆ ಎಲ್ಲರೂ ಸಿಟ್ಟ. ಇನ್ನು ಕೆಲವರಂತೂ ಇವನು ಹೊಡೆದ ಬಿಡ್ಬೇಕಂತ ವಿಚಾರ ಮಾಡ್ಲಿಕ್ಕೆ. ಎರಡು ದಿವಸ ಸಾಕಾಗಿ ಮತ್ತೆ ತಿರುಗಿ ಗೋಂದಾವಲಿಗೆ ಓಡಿ ಬಂದು ಮಹಾರಾಜ ತಕ್ಕೋದ್ರಿ ಇಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಹೇಳಿದೆ ಅಂದ್ರೆ ಬೇಡ ಬೇಡ ಉಸಾಬರಿ ಬೇಡ ಅದು ಅಂತ. ಭಗವಂತರು ಎಂಥ ದೊಡ್ಡ ವರ ಕೊಟ್ಟರು. ಅರ್ಥಾತ್ ಏನು ಅಂದ್ರೆ ಮಹಾರಾಜ ಹೇಳ್ತಿದ್ರು ವಿಸ್ಮರಣೆಯನ್ನು ಕೊಟ್ಟಾನ, ಇನ್ನೂ ಒಂದು ದೊಡ್ಡದು ಕೊಟ್ಟ. ಅದು ನಮ್ಮ ಖರೆ ಅಂದ್ರು ನಮಗೆ ಬಹಳ ಹಿತದ್ರಿ. ಏನು ಅಂದ್ರೆ ನಮಗೆ ಭವಿಷ್ಯ ತಿಳಿಯಂಗಿಲ್ಲ ಅನ್ನೋದು ಬಹಳ ದೊಡ್ಡ ವರ ಭಗವಂತ. ಸುಳ್ಳ ನಾವು ಕುಂಡ್ಲಿ ಹಿಡ್ಕೊಂಡು ಜ್ಯೋತಿಷ ಅವ್ರ ಕಡೆಗೆ ಹೋದ್ವಿ ಇವ್ರ ಕಡೆಗೆ ಹೋದ್ವಿ ಏನ್ ಮಾಡುದ್ರಿ ಭವಿಷ್ಯ ತಿಳ್ಕೊಂಡು? ನಾವು ಏನ್ ಮಾಡ್ಲಿಕ್ಕೆ ಶಕ್ಯದ? ನಾನು ಮುಂಜಾನೆ ನಮ್ಮ ಜೀವನದೊಳಗೆ ಏನ್ ಪ್ರಸಂಗ ಒದಗಿ ಬರ್ತದನೋ ಅಕಸ್ಮಾತ್ ಇವತ್ತು ತಿಳಿದ್ರೆ ನಾಳೆ ಏನ್ ಅನುಭವಿಸಬೇಕಾಗ್ಬಾರ್ದನ್ನು ಇವತ್ತಿಂದನೇ ಶುರುವಾಗ್ಬಿಡು. ಅದಕ್ಕಿಂತಲೂ ಭಗವಂತ ನಮಗೆ ಸುಖವಾಗಿರಬೇಕು, ಇವತ್ತಿನ ದಿವಸ ಆದರೂ ನಾವು ಸುಖವಾಗಿ ಕಲಿಯಬೇಕು ಅಂತ ತಿಳ್ಕೊಂಡು ನಮಗೆ ಭಗವಂತ ಭವಿಷ್ಯದ ಜ್ಞಾನ ಕೊಟ್ಟಿಲ್ಲ ನಮ್ ಅಲ್ರಿ. ಪ್ರಪಂಚದ ಇಷ್ಟೆಲ್ಲ ಭಗವಂತ ಮನುಷ್ಯನಿಗೆ ಇಂಥ ಎಲ್ಲ ವಿಲಕ್ಷಣ ಜ್ಞಾನ ಕೊಟ್ಟಿರೋ ಭಗವಂತಗೆ ಅಷ್ಟೊಂದು ಜ್ಞಾನ ಕೊಡ್ಲಿಕ್ಕೆ ಶಕ್ತಿ ಇದ್ದಿದ್ದಿಲ್ಲೇನ್ರಿ? ಆದ್ರೆ ಅದರೊಳಗೆ ನಮ್ಮ ಹಿತ ಇಲ್ಲ. ಮಹಾರಾಜ ಹೇಳ್ತಿದ್ರು ನೀವು ಭಗವಂತನ ಮುಂದೆ ಅಥವಾ ಸದ್ಗುರುಗಳ ಮುಂದೆ ನಿಂತು ನೀವು ಭಗವಂತ ಪ್ರಾರ್ಥನಾ ಮಾಡ್ರಿ. ಏನು ಅಂದ್ರೆ ದೇವ ಭಗವಂತ ಮಹಾರಾಜ್ ನನ್ನ ಅಕಲ್ಯಾಣ ಮಾಡ್ರಿ ಅಂತ ನೀವು ಅವ್ರಿಗೆ ಪ್ರಾರ್ಥನಾ ಮಾಡಿದ್ರೆ ಮಹಾರಾಜರು ಹೇಳ್ತಾರೆ ಏನು ಅಂದ್ರೆ ನನ್ನಲ್ಲಿ ನಾನು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಾಮರ್ಥ್ಯದ್ದಾಗಿದ್ದೀನಿ. ನಾನು ಏನ್ ಬೇಕಾದ್ ಮಾಡಬಲ್ಲೆ ಮನಸ್ಸು ಮಾಡಿದ್ರೆ ಭಗವಂತರು ಹೇಳ್ತಾರೆ ನಾನು ಏನ್ ಬೇಕಾದ್ ಮಾಡಬಲ್ಲೆ. ಆದ್ರೂ ನನಗೆ ಯಾರಿಗೂ ಅಕಲ್ಯಾಣ ಮಾಡ್ಲಿಕ್ಕೆ ಬರಂಗಿಲ್ಲ, ನನಗೆ ಯಾರಿಗೂ ಅಹಿತ ಮಾಡ್ಲಿಕ್ಕೆ ಬರಂಗಿಲ್ಲ. ನಾನು ಏನ್ ಮಾಡ್ತೀನೋ ಅದರೊಳಗೆ ಎಲ್ಲರೊಳಗೂ ನಿಮ್ಮ ಹಿತಾನ ಘನೇರಿಕೆ ಬರೆಯಾಕರಿತ ಅಂತ ಒಂದು ಕಥೆಯದಲ್ಲಿ ಸಾಮ ಏನ್ ಆಗ್ತದನೋ ಅದೆಲ್ಲ ಒಳ್ಳೇದಕ್ಕ ಆಗ್ತದೆ. ಒಬ್ಬ ರಾಜ ಇದ್ದ, ಅವಗೊಬ್ಬ ಮಂತ್ರಿ ಇದ್ದ. ಬಂದು ಸಹಜವಾಗಿ ಆ ಮಂತ್ರಿ ಏನಂದ ಘಡೇರಿತೆ ಅರ್ಥಾತ್ ಏನಾಯ್ತು ಅಂದ್ರೆ ಆ ರಾಜ ಆ ಮಂತ್ರಿ ಇದ್ದ ಮಂತ್ರಿ ಶಾಣೆ ಆಯ್ತು. ರಾಜ ಒಂದ್ ದಿವಸ ತನ್ನ ಖಡ್ಗ ತೆಗೆದು ಅದ್ರ ಹಿಂಗ ಹಿಂಗ್ ಮಾಡ್ಕೋತ ಕೂತಿದ್ದ. ಮಾಡ್ಕೋತ ಕೂತಾಗ ಒಂದು ಬೆರಳು ಕತ್ತರಿಸ್ತು, ಒಂದು ಕಿರುಬೆರಳು ಕತ್ತರಿಸ್ತು. ಕತ್ತರಿಸಿ ಕೂಡಲೆ ಗಾಬರಿಯಾಗಿ ಚಿಟ್ ಚಿಟ್ ಚೀಡಿದ, ಅಯ್ಯೋ ಅಯ್ಯೋ ನನ್ನ ಕಿರುಬೆರಳು. ಮಂತ್ರಿ ಕಡೆ ನೋಡಿದ, ಮಂತ್ರಿ ಅಂದ ಆದದ್ದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡ. ರಾಜ ಸಿಟ್ಟು ಬಂತು, ಏ ಮೂರ್ಖ ಅಲ್ಲೋ ನನ್ನ ಬಟ್ಟು ಕತ್ತರಿಸಿ ಹೋತು ನೀ ಆದದ್ದೆಲ್ಲ ಒಳ್ಳೆಯದಕ್ಕೆ ಅಂತಿಲ್ಲ. ಒಟ್ ಸಿದ್ಧಾಂತ ಹಂಗದರಿ ಅಂತೆ. ಈ ಪ್ರಪಂಚದ ಸಿದ್ಧಾಂತ ಏನದ, ಏನಾಗೇದನೋ, ಏನ್ ಆದದ್ದೆಲ್ಲ ಒಳ್ಳೇದಕ್ಕನೆ. ನಮಗ್ ತಿಳ್ಕೊಳಿಕ್ ಬರುವಂತಷ್ಟು ನಮಗೆ ಆ ಎಂಗಲ್ಲೇ ನೋಡ್ಲಿಕ್ ಬರುವುದಿಲ್ಲ ಅಷ್ಟು. ನಮಗ ಆ ಒಂದು ಅರ್ಥಾತ್ ಏನು ಅಂದ್ರೆ ಅದರೊಳಗಿನ ಮರ್ಮ ತಿಳ್ಕೊಳ್ಲಿಕ್ಕಾಗುವುದಿಲ್ಲ. ಆದದ್ದೆಲ್ಲ ಒಳ್ಳೇದಕ್ಕ ಅಂದ್ ಕೂಡ ಆ ಮಂತ್ರಿ ಮ್ಯಾಲ ಬಹಳ ಸಿಟ್ಟು ಬಂತು. ರಾಜಾಗ ಇವನ್ ಜೈಲಿನ ಹಾಕ್ರಿ ಇವನಂತ ಅಂದ ಕೂಡ ಅವ್ನು ಹೋಗು ಮುಂದೆ ಹೇಳಿದ ಘಡೇಲ್ತೆ ಬರೆಯಾಕರಿತ ಆದದ್ದೆಲ್ಲ ಒಳ್ಳೇದಕ್ಕ ಅಲೋ ಅಲ್ಲೋ ನೀನ್ ಜೈಲಿನಾಗಿರೋ ನಿಂದೇನು ಒಳ್ಳೇದದ ಆದದ್ದೆಲ್ಲ ಒಳ್ಳೇದು. ಮುಂದೆ ರಾಜಂದೆಲ್ಲ ಡ್ರೆಸ್ಸಿಂಗ್ ಗಿಸಿಂಗ್ ಆತು ಎಲ್ಲ ಆತು, ಒಂದು ತಿಂಗಳೊಪ್ಪತ್ತು ಇದು ಆತು. ಆಮೇಲೆ ಒಂದ್ ದಿವಸ ಬ್ಯಾಟಿ ಆಡ್ಲಿಕ್ಕೆ ಹೋಗಿತ್ತು ರಾಜ. ಬ್ಯಾಟಿ ಆಡ್ಲಿಕ್ಕೆ ಹೋದಾಗ ಅತ್ಲಾಗ ಇತ್ಲಾಗ ಓಡಾಡಿ ಓಡಾಡಿ ಅವನು ಏನಾಯ್ತು ಅಂದ್ರೆ ಅಂತ ಒಂದು ಆಯಾಸ ಆತು, ಒಂದು ಗಿಡದ ಕೆಳಗೆ ಕೂತಿದ್ದ. ಅಲ್ಲೇ ಪಕ್ಕದಲ್ಲೇ ಕೆಲವರು ಕಾಪಾಲಿಕರು, ಕಾಲಭೈರವನ್ನು ಉಪಾಸನೆ ಮಾಡುವವರು ಅಥವಾ ದೇವಿ ಉಪಾಸನೆ ಮಾಡುವವರು, ಒಂದು ಏನ್ ಮಾಡಬೇಕಾಯ್ತು ಅವರಿಗೆ ನರಬಲಿ ಕೊಡಬೇಕಾಗಿತ್ತು. ಅದಕ್ಕಾಗಿ ಒಬ್ಬ ಮನುಷ್ಯನ ಹುಡುಕ್ಲಿಕ್ಕೆ ಹತ್ತಿದ್ದು. ಅವ್ರು ಅತ್ಲಾಗ ಇತ್ಲಾಗ ಅತ್ಲಾಗ ಇತ್ಲಾಗ ಹುಡುಕೋದು ಬರೋದಕ್ಕೆ ಇವನು ರಾಜ ಅಲ್ಲಿದ್ದು ಬಂದು ಸ್ವಲ್ಪ ಅಡ್ಡಾಗಿದ್ದ ನೋಡಿದ ಅಗ್ನಿ ಚಲೋ ಮನುಷ್ಯ ಇದ್ದಾನೆ ಅಂತ ತಿಳ್ಕೊಂಡು ಅವನು ಪಟ್ನ ನಾಲ್ಕು ಮಂದಿ ಕೂಡಿ ಎತ್ತಿಕೊಂಡು ತಗೊಂಡು ಹೋದ್ರ ಬಲಿ ಕೊಡ್ಲಿಕ್ಕೆ. ಬಲಿ ಕೊಡ್ಬೇಕಾದ್ರೆ ಅವನಿಗೆಲ್ಲ ಏನದ ಕುಂಕುಮ ಗಿಂಕುಮ ಹಚ್ಚಿದ್ರು, ಕೊಳ್ಳಾಗ ಮಾಲಿ ಹಾಕಿದ್ರು,
ಇನ್ನೇನು ಅವನು ಬಲಿ ನಮ್ಮನ್ನು ಉಜ್ಜಯಿನಿ ಬಲಿ ಕೊಡ್ಲಿಕ್ಕೆ ತಗೊಂಡು ಹೋಗಿದ್ದಲ್ಲಿ ಒಬ್ಬ ಕಾಪಾಲಿಕ ಬಂಗಾಲಿ ಇದ್ದ ಇದು ಇದ್ದವ. ಅರ್ಥಾತ್ ಏನು ಅಂದ್ರೆ ತಾನು ಮಂತ್ರವಾದಿ ಇದ್ದ, ತಂತ್ರವಾದಿ. ಆಮೇಲೆ ಬಿಟ್ಟ ಆ ವಿಷಯ ಬೇರೆ. ಆಮೇಲೆ ಅವನು ಬಲಿ ಕೊಡಬೇಕು ಅನ್ನೋದಕ್ಕೆ ಒಬ್ಬ ಏನ್ ಮಾಡಿದ ಅಂದ್ರೆ ಕಾಪಾಲಿಕ ಅವನು ಕಿರುಬೇಳ ಕತ್ತರಿಸಿದ್ ನೋಡಿದ, ಅಂಗ ಭಂಗ ಆದ ಅವನು ಬಲಿ ಕೊಡಬಾರದು ಅಂತದ್. ಅದಕ್ಕೆ ಅವ್ರೇನಂದ್ರು, ಛೇ ಈ ಮನುಷ್ಯ ಬಲಿ ಕೊಡ್ಲಿಕ್ಕೆ ಯೋಗ್ಯಲ್ಲ, ಬಿಟ್ಟು ಬಿಡ್ರಿ ಅವನು, ಬಿಟ್ಟು ಬಿಡ್ರಿ ಅಂತ ಬಿಟ್ಟು ಕೂಡ್ಲು. ಕಿರುಬೇಳ ಹೋಗು ಚಲೋ ಆತಲ್ಪ ಅಂತ ನೋಡ್ರಿ. ಅವತ್ತು ಕಿರುಬೇಳ ಹೋಗಿದ್ದಿಲ್ಲ, ಇವತ್ತು ತಲೆ ಹೋಗ್ತಿತ್ತು ಅವನು. ಅವಾಗ ಅವನಿಗೆ ಏನಿಸ್ತು, ಮಂತ್ರಿ ಅಂದದ್ ಬರೋಬ್ಬರಿ ಇದ್ರೆ ಅವನ್ ಜೈಲಿನಾಗಿಟ್ಟದ್ದು ಏನ್ ಚಲೋ, ಬರೋಬ್ಬರಿ ಆಗ್ಯದ ನೋಡ್ತೀನಿ ನಾನು. ಮನೆಗೆ ಬಂದ ಅವ್ ಮಂತ್ರಿನ ಕರೆಸಿದ, ನೀ ಕಿರುಬೇಳ ಹೋದದ್ದು ಚಲೋ ಅಂದಿ, ಒಳ್ಳೇದಾಗ್ತದ, ಇಲ್ಲಾದ್ರೆ ನಾನು ಕರೆದ ಕೊಂದ ಬಿಡ್ತಿದ್ರು ಅವರು, ನನ್ನ ರುಂಡಾನ ಹಾರಿಸ್ತಿದ್ರು. ಅವಂದ ನಾ ಜೈಲಿನಾಗಿದ್ದು ಬರೋ ಚಲೋ ಆತ್ರಿ ಅಂದ. ಯಾಕೆ ನೀವು ನನ್ನೂ ಕರ್ಕೊಂಡು ಹೋಗ್ತಿದ್ರು ಇವತ್ತು? ನೀವು ನಿಮ್ ಬ್ಯಾಟಿ ಆಡ್ಲಿಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರಿ, ನಾನು ನಿಮ್ ಜೊತೆಗೆ ಇರಬೇಕಾಗ್ತಿತ್ತು. ನಾನು ಅಲ್ಲಿ ನೀವು ಮಲ್ಕೊಂಡು ಕೂಡ ನಾನು ಮಲ್ಕೊಂಡಿರ್ತಿದ್ದೆ, ನೀವು ಬೇಡ ಅಂದ್ಕೊಂಡು ನಾನು ಹೇಳ್ಕೊಂಡು. ಇಫಲ್ಲ ಯಾಕೆ ಹೇಳಿಕ್ ಹತ್ತೀನಿ ಅಂದ್ರ, ಮಹಾರಾಜರು ಏನು ಸಾಮಾನ್ಯ ಇದ್ರೇನ್ರಿ? ಆದ್ರಲ್ಲ ಭಗವಂತ ಏನ್ ಮಾಡ್ತಾನೋ ಅದರೊಳಗೆ ಯಾರ ನಮಗೂ ಸತ್ಪುರುಷರಿಗೂ ವ್ಯತ್ಯಾಸ ಏನಿಲ್ಲ. ಹಂಗ ಸತ್ಪುರುಷರದ ಏನು ಒಂದು ಮನಸ್ಸಿನ ಮನಸ್ಥಿತಿ ಇರ್ತ ಅಂದ್ರೆ, ಈ ಪ್ರಪಂಚದೊಳಗ ನನ್ನ ಜೀವನದಲ್ಲಿ ಏನು ಸಂಭವಿಸ್ತದನೋ ಅದೆಲ್ಲದರ ಹಿಂದೆ ಭಗವಂತನ ಕೃಪಾ ಅದು. ಒಂದ್ ದಿವಸ ಏನಾಗ್ತಂದ್ರ, ಬೆಲ್ಸರಿ ಅವ್ರು ಖೋಲ್ಯಾಗ ಕೂತಿದ್ವಿ ನಾವು, ಗೋಂದಾವಲಿಯಲ್ಲಿ ಬೆಲ್ಸರಿ ಅವ್ರ ರೂಮ್ನಾಗ ಕೂತಿದ್ವಿ. ಒಬ್ರು ಬಂದ್ರು ಲೇಲೆ ಅಂತ ಅಡ್ಡಸ್ರವ್ರು, ಅವ್ರು ಪುಣೆಯಿಂದ ಬಂದ್ರು. ಬಂದ ಏನಂದ್ರು, ನಮಸ್ಕಾರ ಮಾಡಿದ್ರು ಬೆಲ್ಸರಿ ಅವರಿಗೆ. ಬಂದ ಏನಂದ್ರು, ಮರಾಠಿಯೊಳಗೆ ಹೇಳಿದ್ರು ಅವರು, ನಾ ಕನ್ನಡದಾಗ ಹೇಳ್ತೀನಿ. ಏನು ಅಂದ್ರೆ, ನನಗೆ ಬಸ್ನಾಗ ಬಹಳ ಚಲೋ ಸೀಟ್ ಸಿಕ್ತರಿ, ಮಹಾರಾಜರ ಅನುಗ್ರಹದಿಂದ, ಮಹಾರಾಜರ ಕೃಪೆಯಿಂದ ನನಗೆ ಬಸ್ನಾಗ ಬಹಳ ಚಲೋ ಸೀಟ್ ಸಿಕ್ತು, ಪ್ರವಾಸ ಆರಾಮ ಆತು ಅಂತೇಳಿ. ಬೆಲ್ಸರಿ ಅವ್ರು ಏನಂದ್ರು, ಅಡ್ಡಿ ಇಲ್ಲ, ಚಲೋ ಆಯ್ತು, ಸಂತೋಷ ಆತು. ಆದ್ರೆ ಬಸ್ ಆಕ್ಸಿಡೆಂಟ್ ಆಗಿ, ಆಕ್ಸಿಡೆಂಟ್ ಇದ್ದೊಂದು ಪ್ರಸಂಗ ಹೇಳ್ತೀನಿ ನಾನು, ಬಸ್ ಆಕ್ಸಿಡೆಂಟ್ ಆಗಿ ನಿಮ್ ಕೈಕಾಲು ಮುರಿದಿದ್ರೆ ಏನಂತಿದ್ರಿ ಹೇಳಿ ನೋಡಿ. ಬರೇ ಪಾಸಿಟಿವ್ ಪ್ರಸಂಗಗಳನ್ನ ಅಷ್ಟೇ ಭಗವಂತನ ಕೃಪ ಅನ್ನೋದೇನ್ರಿ, ನೆಗೆಟಿವ್ ಪ್ರಸಂಗಗಳನ್ನ ಅನ್ಲಿಕ್ಕೆ ಬಂದ್ರೆ ಅವ ಭಗವಂತನ ಭಕ್ತ ಅದ ಅಂತ ತಿಳ್ಕೊಂಡು, ಅನ್ಲಿಕ್ಕೆ ಬಂದ್ರೆ ಭಗವಂತನ ವಿಧಾನ ಅವನಿಗೆ ಬರೋಬ್ಬರಿ ತೆರೆದದ ಅಂತ, ಅನ್ಲಿಕ್ಕೆ ಬಂದ್ರೆ ಅವ ಭಗವಂತನ ವಿಧಾನವನ್ನು ಸ್ವೀಕಾರ ಮಾಡಿದ ಅಂತ. ಯು ಶುಡ್ ಅಕ್ಸೆಪ್ಟ್ ಇಟ್. ಜೀವನದೊಳಗೆ ಏನು ಬರ್ತದನೋ ಅದೆಲ್ಲ, ಫಕೀರ್ ಆಶಿ ಕೆಹತ ಹೈ ಯು ಪುಕಾರೆ ಹಮ್ ರಾಜಿ ಹೈ ಉಷಿ ಮೇ ಜಿಸ್ಮೇ ತೇರಿ ರಜಾ ಹೈ, ಯಾ ಯು ಭಿ ವಾ ಹುವಾ ವಾ ಊ ಭಿ ವಾ ಹುವಾ. ಹಿಂಗಿರ್ತೀಯ ಇವತ್ತು ಅಲಿಶಾನ್ ಬಂಗ್ಲಾದೊಳಗೆ ಇರ್ತೀಯ ಆನಂದದ, ನಾಳೆ ಫುಟ್ಪಾತ್ ನಲ್ಲಿ ಬಿಟ್ಟು ನಮ್ಮನ್ನು ಕೆರಿವಿಯ ಆನಂದದ. ಅವನು ಸತ್ಪುರುಷ ಬಡ್ಕೋತೀವ್ರಿ ನಾವು ಎಷ್ಟೇ ಅಗ್ನಿ ದೀನ ತರದ. ಭಗವಂತ ನನಗೆ ದುಃಖ ಬೇಡ, ನನಗೆ ದಾರಿದ್ರ ಬೇಡ, ನನಗೆ ಸುಖ ಕೊಡು ಸುಖ ಕೊಡು ಸುಖ ಕೊಡು. ಅರ್ಥಾತ್ ಆಕ್ಸಿಡೆಂಟ್ ಪ್ರಸಂಗ ಭಗವಂತ ಸದ್ಗುರುಗಳು ಹೆಂಗಿರ್ತಾರೆ ನಮ್ಮ ಜೊತೆಗೆ ಹೇಳ್ತಾರೆ. ನಿನ್ನ ರಾತ್ರಿ ನಿಮ್ಗೆ ಕಲ್ಪನಾ ಅದ, ನಿನ್ನ ರಾತ್ರಿ ಮತ್ತೂರವರು ಅವ್ರ ಮೂರು ಇಬ್ಬರು ಹೆಣ್ಮಕ್ಳು ಅವರು ಪ್ರದೀಪ ಹೋದ್ರು ನೋಡ್ರಿ ಶಶಾಂಕ ರಾತ್ರಿ ಪಾಪ ಅವ್ರು ಇಲ್ಲಿ ಹೋಗು ಮುಂದೆ ಹನ್ನೊಂದು ಹನ್ನೊಂದುವರೆ ಹೊಡೆದಿತ್ತು. ಇಲ್ಲಿಂದ ಹೋಗ್ಯಾರ ಹೋಗಿ, ಅರ್ಥಾತ್ ಏನು ಅಂದ್ರೆ ಶಿವಮೊಗ್ಗಕ್ಕೆ ಹೋಗ್ಬೇಕು. ಅದು ಯಾವ್ರದು, ಇದು ಶಿಕಾರಿಪುರ. ಆ ಶಿಕಾರಿಪುರದಿಂದ ಒಂದು 10 ಕಿಲೋಮೀಟರ್ ಹೋಗ್ಯಾರ. ಇವ್ರಿಗೆಲ್ಲರಿಗೂ ನಿದ್ದೆ ಎತ್ತದ ಗಾಡ್ಯಾಗ, ಅವ್ರ ಡ್ರೈವರ್ಗೂ ಸ್ವಲ್ಪ ಹಿಂಗೆ ನಿದ್ದೆ ಬಂದು, ಅವನು ಸ್ವಲ್ಪ ಹಿಂಗೆ ತೂಕುಳಿಸೋದಕ್ಕನ ಗಾಡಿ ಹೋಗಿ ಡಿವೈಡರಿಗೆ ಹೊಡೆದು ಮೂರು ಪಲ್ಟಿ ಹೊಡೆದು ಬಿತ್ತು. 3 ಗಂಟೆ 4 ಗಂಟೆ ಸುಮಾರಕ್ಕೆ ಇವ್ರೇನು 5 ಮಂದಿ ಕೂತಿದ್ರು, ಒಬ್ರಿಗೂ ಏನು ಅಂದ್ರೆ ಏನೂ ಪೆಟ್ಟಾಗಿ ಗಾಡಿ ಡ್ಯಾಮೇಜ್ ಆದದ್ದನ್ನು ನೋಡಿದ್ರೆ ಒಬ್ರು ಉಳಿಲಿಕ್ಕಿಲ್ಲ ಅನ್ನುವಂಥ ಪರಿಸ್ಥಿತಿ. ಹೆಂಗೆ ಉಳಿದ್ರು ಅದ್ರ? ಇವತ್ತು ಮುಂಜಾನೆ ನಮಗೆ ಫೋನ್ ಬಂದ್ಕೊಂಡು ನಾ ಹೇಳಿದೆ, ನಿಜವಾಗಿಯೂ ನಮ್ಮ ಜೀವನ ನೀವೆಲ್ಲರೂ ಅಗ್ದಿ ಪ್ರಾಮಾಣಿಕವಾಗಿ ಭಗವಂತನ ನಾಮಸ್ಮರಣೆ ಮಾಡ್ತೀರಿ, ಮಹಾರಾಜರ ಬಗ್ಗೆ ನಿಮ್ಮ ನಿಜವಾದ ನಿಷ್ಠಾ ಇದೆ, ಆದ್ದರಿಂದ ಮಹಾರಾಜರು ನಿಮ್ಮನ್ನು 24 ತಾಸೂ ಕಾಯ್ತಿರ್ತಾರಂತೆ.
ಅವ್ರು ನಮ್ಮನ್ನು ಯಾವಾಗಲೂ ನಮ್ಮ ಕಡೆಗೆ ಲಕ್ಷ್ಯ ಇರ್ತದ್ರಿ ಅವ್ರು. ನಾವು ಅವ್ರ ಕಡೆಗೆ ಲಕ್ಷ್ಯ ಕೊಟ್ರೆ ಭಗವಂತಂತಾನೆ ಯು ಲುಕ್ ಮೀ ಐ ಲುಕ್ ಯು. ನಾವು ಎಷ್ಟು ಪ್ರಮಾಣದಲ್ಲಿ ಎಷ್ಟು ನಿಷ್ಠೆಯಿಂದ ಎಷ್ಟು ಭಕ್ತಿಯಿಂದ ಎಷ್ಟು ಶ್ರದ್ಧೆಯಿಂದ ಭಾವನೆಯಿಂದ ಭಗವಂತನ ಕಡೆ ಲಕ್ಷ್ಯ ಕೊಡ್ತೀವೋ ಇಡೀ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿ ಸಂರಕ್ಷಣೆ ಮಾಡತಕ್ಕಂಥ ಭಗವಂತ ನಮ್ಮನ್ನು ಉಪೇಕ್ಷೆ ಮಾಡ್ತಾನೆ. ನಾವ ಕಿಟಕಿ ಬಾಗಲ, ತಲೆಬಾಗಲ, ಭಿತ್ತಲ ಬಾಗಲ, ಎಲ್ಲ ಬಾಗಲ ಹಾಕ್ಕೊಂಡು ಹತ್ತು ಹೊಡೆದ್ರು ಬಾಗಲ ತೆಗೀದೆ ಸೂರ್ಯನ ಬೆಳಕು ನಮ್ಮ ಮನೆಯೊಳಗೆ ಸೂರ್ಯನ ಅರ್ಥಾತ್ ಬೆಳಕು ನಮ್ಮ ಮನೆಯೊಳಗೆ ಬೀಳವಲ್ಲ. ಒಂದ್ ದಿವಸ ಒಬ್ರು ನಮಗೆ ಫೋನ್ ಮಾಡಿ ಏನಂದ್ರಿ, ಏನ್ರಿ ಭಗವಂತ ನನ್ನ ಕಡೆಗೆ ಕಣ್ಣು ತೆಗೆದು ನೋಡವಲ್ಲ, ಭಗವಂತನ ಕಣ್ಣ ಇಲ್ಲ ಅಂತ ಹೇಳಿದ್ ನಾನು. ಅವನಿಗೆ ರೆಪ್ಪಿನ ಇಲ್ಲ ಅವನಿಗೆ ಕಣ್ಣು ಮುಚ್ಚಲಿಕ್ಕೆ, 24 ತಾಸು ಕಣ್ಣು ತಕ್ಕೊಂಡೇ ಇರ್ತಾನ. ಆದ್ರೆ ನಾವು ಅವನ ಕಡೆಗೆ ನೋಡಂಗಿಲ್ಲ, ಅದಕ್ಕೆ ಅವನ ಕಣ್ಣು ತೆಗೆದು ನೋಡೋದು ನಮಗೆ ಕಾಣಿಸಂಗಿಲ್ಲ. ನಾವೇನು ಅವೇನ್ ಮಾಡೋದು ಪಾಪ. ನಾ ಹೇಳಿದೆ ನಮ್ಮ ಮನೆಯೊಳಗೆ 24 ಅರ್ಥಾತ್ ಏನು ಅಂದ್ರೆ ಸೂರ್ಯ ಎಲ್ಲಿ ಜಗತ್ತಿಗೆ ಬೆಳಗತಕ್ಕಂಥ ಸೂರ್ಯ ಅವನಿಗೆ ನಮ್ಮ ಮನೆ ಮೇಲೆ ಸಿಗ್ತದ. ಇವನೊಬ್ಬನ ಮನೆಗೆ ನಾನು ಬೆಳಕು ಕೊಡಬಾರ್ದು ಅಂತದ ಏನ್ರಿ. ಆದ್ರೆ ನಾವು ಮಲ್ಕೊಂಡು ಅವ್ರ ಹಸಿಯಾಗಿಂದ ಎದ್ದು ನಾವು ಕಿಟಕಿ ಬಾಗಿಲ ತೆಗೀದೆ ಇದ್ರೆ ಬೆಳಕು ಹೆಂಗ್ ಬರ್ಬೇಕು ಒಳಗ? ನಾವು ಕಿಟಕಿ ಬಾಗಿಲ ತೆಗೀಲಿ ಎದ್ದು ಒಳಗ ಬೆಳಕು ಬೀಳ್ತದೆ. ಪಹಲಿ ಕೃಪಾ ಭಗವಾನ್ ಕಿ, ದೂಸರಿ ಕುಚ್ ಆಪ್. ಮೊದಲೇ ಕೃಪಾ ಭಗವಂತಂದು, ಈ ದೇಹದೊಳಗೆ ಏನು ವಾಸ ಮಾಡಲ್ಲ ಭಗವಂತ. ಅವನು ವಾಸ ಮಾಡಿರೋದ್ರಿಂದ ಎದ್ದು ಕಿಟಕಿ ಬಾಗಿಲ ತೆಗೀಲಿಕ್ಕೆ ಆಗ್ತದೆ. ಅವು ಇಲ್ಲಿಂದ ಒಳಗಿಂದ ಹೋದ ಅಂದ್ರೆ 4 ಮಂದಿ ಎಬ್ಬಿಸಬೇಕಾಗ್ತದೆ. ಅರ್ಥಾತ್ ಪಹಲಿ ಕೃಪಾ ಭಗವಾನ್ ಕಿ, ದೂಸರಿ ಕುಚ್ ಆಪ್. ಇನ್ನಾವ್ ಮಾಡ್ಬೇಕು, ಎದ್ದು ಹೋಗಿ ಬಾಗಿಲ ತೆಗಿಬೇಕು. ತೀಸರಿ ಕೃಪಾ ಗುರುದೇವ್ ಕಿ ತಬ್ಬನೆಗಿ ಬಾತ್. ಸದ್ಗುರುಗಳ ಕೃಪಾ ವೃಷ್ಟಿ ಆಗ್ತಿರ್ತದ್ರಿ. ನಾವು ನಮ್ಮ ಕೊಡ ಇಲ್ಲದ ಉಲ್ಟಾ ಇಟ್ರ ಕೊಡದೋ ನೀರು ಹೆಂಗ್ ಬರೋದು? ಅದು ಹಿಂಗಿಟ್ರ ಸಮುದ್ರದಲ್ಲಿ ನಾವು ಹೋಗ್ತಿರ್ತಾವ, ಯಾವನೋ ಒಬ್ಬ ತಂದೇರಿದ ಬಾವುಟ ಇರ್ತದ, ಪಟ ಇರ್ತದ, ಆ ಪಡದೇ ಇರ್ತದ ಮ್ಯಾಲ ದೊಡ್ಡದೊಂದು ಹಿಂಗ. ಅದನ್ನು ಸುಳ್ಳಿ ಸುತ್ತಿ ಇಟ್ಟಿದ್ದ ಅಂದ್ರೆ ಅವನಿಗೆ ಗಾಳಿ ಉಪಯೋಗ ಆಗ್ತೇನೆ. ಅದನ್ನ ಬಿಚ್ಚಿಟ್ಟ ಅಂದ್ರೆ ಹೆಂಗ ಗಾಳಿ ತಾನ ಅನಾಯಾಸ ಅವನನ್ನ ತಗೊಂಡು ಅರ್ಥಾತ್ ಅವನು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಮುಟ್ಟಿಸ್ತ. ಬಿಕಾಸ್ ನಾ ಯಾಕೆ ಹೇಳಿ ಕತ್ತೀನಿ ಅಂದ್ರೆ ನಮ್ಮ ಜೀವನದಲ್ಲಿ ಮಹಾರಾಜ್ ಇರ್ಬೇಕು. ಒಂದು 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 ಇದನ್ನು ಹೇಳ್ತೀನಿ, ಇಕ್ವೇಷನ್ ಹೇಳ್ತೀನಿ, ಸೂತ್ರ ಏನು ಅಂದ್ರೆ ಮಹಾರಾಜರ ಜೀವನದಲ್ಲಿ ನಾವು ಎಷ್ಟು ಬಂದೀವಿ, ನಮ್ಮ ಜೀವನದಲ್ಲಿ ಮಹಾರಾಜರು ಎಷ್ಟು ಬಂದಾರ, ಇದೊಂದು ಸೂತ್ರ ತಿಳ್ಕೋಬೇಕು. ನಾವು ಎಂದ ಮಹಾರಾಜರ ಮುಂದೆ ಬಂದು ಅಗ್ನಿ ಕಲಕಳಿಯಿಂದ ಅಂತಃಕರಣದಿಂದ ನಾವು ಅನುಗ್ರಹ ತಗೊಂಡಿವೋ ಅಂದ ಮಹಾರಾಜರ ಜೀವನದಾಗ ನಾವು ಪ್ರವೇಶ ಆದಿ, ಮಹಾರಾಜರ ಜೀವನದಾಗ ನಾವು ಬಂದ್ವಿ ಅಂತ ತಿಳ್ಕೋಬೇಕು. ಇನ್ ನಮ್ಮ ಜೀವನದ ಮಹಾರಾಜರು ಎಷ್ಟು ಬಂದಾರೆ ಅನ್ನೋದನ್ನ ನಾವು ನಮ್ಮ ಅಂತಃಕರಣದ ಅನುಭವದಿಂದ ಅದನ್ನು ತಿಳ್ಕೊಳ್ಳಿಕ್ಕೆ ಬರಬೇಕು. ನನ್ನ ಜೀವನದ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಮಹಾರಾಜನು ಜೇಠೆ ದಾತೋ ತೇಥೆ ತೂ ಮಾಧಾ ಸಾಂಗಾತಿ ಚಾಲ ಬಿಸಿ ಹಾತ ಧರೂನಿಯ. ಎಲ್ಲಿ ಹೋಗ್ತೀನೋ ಅಲ್ಲಿ ನನ್ನ ಜೊತೆ ನನ್ನ ಕರ್ಕೊಂಡು ಹೋಗ್ತಿದ್ದಿ, ನನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಿದ್ದಿ ಅಂತ ಅನಿಸ್ಬೇಕು. ಪ್ರಾಕ್ಟೀಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಗಾಡ್. 24 ತಾಸು ಅವಿದ್ದಾನ ಅನ್ನೋದನ್ನೇ ಅವನು ಭಗವಂತನ ಇರುವಿಕೆಯ ಅರಿವಿನ ಅನುಸಂಧಾನದ ಚಿಹ್ನ ಅಂದ್ರೆ ಏನು ಅಂದ್ರೆ ಭಗವಂತನ ನಾಮ. ಭಗವಂತ ಇದ್ದಾನ ಅನ್ನೋ ಭಾವ ನಮ್ಮ ಅಂತಃಕರಣದಾಗ ದೃಢ ಆಗೋದಕ್ಕಾಗಿ, ಗಟ್ಟಿ ಆಗೋದಕ್ಕಾಗಿ ಅದರ ಅನುಸಂಧಾನವನ್ನು ಇಟ್ಕೊಳ್ಳುವ ಸಲುವಾಗಿ ಒಂದು ಸಿಂಬಲ್ ಅದ ಏನು ಅಂದ್ರೆ ಭಗವಂತನ ನಾಮ. ಇಕೋ ಮಹಾರಾಜರು ಅವನ ಮೇಲೆ ಯೋಗಿ ತಲೆ ಮೇಲೆ ಕೈ ಇಟ್ಟು ಕೂಡಲೇ ಯೋಗಿ ಏನಾದ ಪೂರ್ಣತ್ವ ಮುಟ್ಟಿದ ಮುಂದೆ ಮಹಾರಾಜರು ಹೊರಗೆ ಬಂದರು. ಅರ್ಥಾತ್ ಅವನು ದೇಹ ಬಿಟ್ಟ, ಪೂರ್ಣತ್ವವನ್ನು ಮುಟ್ಟಿ ಶಾಂತವಾಗಿ ಸಮಾಧಾನದಿಂದ ದೇಹ ಬಿಟ್ಟು ಕೂಡಲೇ ಮಹಾರಾಜರು ಭಯ್ಯ ಸಾಹೇಬ್ ಮೋಡಕ ಅವನು ಕರ್ಕೊಂಡು ಅವನು ಅಗ್ನಿ ಸಂಸ್ಕಾರ ಮಾಡಿ ಬಂದ. ಮಹಾರಾಜ ಏನು ಯೋಗ್ಯತಾ ಇರಬಹುದು ಕಲ್ಪನಾ ಮಾಡಿ. ಅವ್ರು ನಿನ್ನ ನಾನು ಹೇಳಿದೆ, ಏನ್ ಹೇಳಿದೆ ಅಂದ್ರೆ ಮಹಾರಾಜರು ಇಂದೂರಿಗೆ ಬಂದಾಗ ಜೀಜಿಬಾಯಿ ಮನೆಯೊಳಗಿದ್ದಾಗ ಜೀಜಿಬಾಯಿ ಮಗಳು ತಾಯಿ ಆ ತಾಯಿ ಜೊತೆಗೆ ಏನ್ ಮಾಡ್ಲಿಕ್ಕತ್ತೀನೋ ಅಂದ್ರೆ ಒಂದ್ ದಿವಸ ಮುಂಜಾನೆ ಆಟ ಆಡ್ಕೋತ ಕೂತಾಗ ಹಿಮಾಲಯದಿಂದ ಒಬ್ಬ ಯೋಗಿ ಯೋಗಾಭ್ಯಾಸ ಮಾಡಬೇಕು ಅಂತ ಮನಿ ಮಾರು ಬಿಟ್ಟು ಹೋಗಿ ಯೋಗಾಭ್ಯಾಸ ಮಾಡಿದ್ದ. ಯಾರು ಅವನಿಗೆ ಯೋಗದಲ್ಲಿ ಯೋಗ ಕಲಿಸ್ತಿದ್ರು ಗುರುಗಳು, ಅವ್ರ ಗುರುಗಳ ಹತ್ರ ಇರೋ ವಿದ್ಯೆ ಎಲ್ಲ ಮುಗೀತು. ಮುಗಿದ ಕೂಡಲೇ ಏನಾಯ್ತು ಅಂತಂದ್ರೆ ಮುಂದೇನ್ ಮಾಡ್ಬೇಕ್ರಿ ಅವರಂದ್ರು ನನ್ನ ಕಡೆ ಇದ್ದದ್ದು ಮುಗೀತಪ್ಪ, ನಿನಗಿನ್ನು ಮುಂದಿಂದ ಏನಾದರೂ ತಿಳ್ಕೋಬೇಕು ಮಾಡಬೇಕು ಅಂತಿದ್ರೆ ನಾವೊಂದು ಅಡ್ರೆಸ್ ಕೊಡ್ತೀನಿ ಅಲ್ಲಿಗೆ ಹೋಗು ಅಂತ. ಏನ್ ಅಡ್ರೆಸ್ ಕೊಟ್ರು ಅಂದ್ರೆ ಇಂದೂರಿನ ಅಡ್ರೆಸ್ ಕೊಟ್ರು, ನಿನ್ನ ಇಲ್ಲಿ ತನಕ ಬಂದು ಹೇಳಿದ್ದೆ.
ಶನಿಗಲ್ಲಿ ಒಳಗ ಓಟ್ ಎಂದವರು ಶನಿಗಲ್ಲಿ ಒಳಗ ಅರ್ಥಾತ್ ಏನು ಶನಿ ಮಂದಿರದ ಹತ್ರ ಆ ಉಣ್ಯಾಗಿದ್ದಾರೆ, ಅಲ್ಲೇ ರಾಮ ಮಂದಿರದ. ಆ ಯೋಗಿ ಬಂದ ಮುಂಜಾನೆ 10:30 ಸುಮಾರು. ಆ ಯೋಗಿ ಬಂದ, ಎದುರಿಗೆ ಬಂದ ಕೂಡಲೇ ನೋಡಿದ ಬಾಗಲ್ದಾಗನ ಮಹಾರಾಜರು ಇಷ್ಟು ವಯಸ್ಸಿನವರಿದ್ದಾರಂತ ಸಹಿತ ಹೇಳಿದ್ರು. 18-19 ವರ್ಷದ ಹುಡುಗಿದ್ದಾನೆ, ಮಹಾನ್ ಯೋಗಿ ಇದ್ದಾನೆ ಇವನಿ, ಸಾಕಷ್ಟು ನಾನು ಯೋಗಾಭ್ಯಾಸ ಮಾಡೀನಿ ಅನ್ನೋ ಅಭಿಮಾನ. ನಾವು ಮಾಡೋದು ಇಷ್ಟಿರ್ತದೆ, ಅಭಿಮಾನ ಇಷ್ಟು ಪಡ್ತೀವಿ ನಾವು. ಒಂದ್ ಕಡೆಗೆ ಭರ್ತೃನಿ ಹೇಳ್ಯಾನ, ಯದಾ ಕಿಂಚಿದ್ಮೋಹಂ ದ್ವಿಪೈವ ಮದಾಂಧ ಸಮಭವಂ ತದಾ ಸರ್ವಜ್ಞೋಸ್ಮಿ ಅಭವದ್ ಅವಲಿಪ್ತಂ ಮಮ ಮನಃ. ಯದಾ ಕಿಂಚಿತ್ ಕಿಂಚಿತ್ ಬುಧಜನ ಸಕಾಶಾದವಗತಂ ತದಾ ಮೂರ್ಖೋಸ್ಮೀತಿ ಜ್ವರೈವ ಮದೋಮೇ ವ್ಯಪಗತಃ. ಯದಾ ಕಿಂಚಿದ್ಞೋಹಂ, ನಾ ಯಾವಾಗ ಅಗ್ದಿ ಸ್ವಲ್ಪ ತಿಳ್ಕೊಂಡಿದ್ದೆ. ನಾವು ತಿಳ್ಕೊಂಡಿರೋದು ಸ್ವಲ್ಪ ಇರ್ತದೆ. ನಮ್ಮ ಜ್ಞಾನ ಮತ್ತು ಅಜ್ಞಾನದ ರೇಷಾ ಎಷ್ಟದ, ರೇಷೋ ಎಷ್ಟದ ಅಂದ್ರೆ, ಒಂದು ಅಮಾವಾಸ್ಯ ದಿವಸ ಗಾಢವಾದ ಅಂಧಕಾರದಲ್ಲಿ ಒಂದು ವಿಶಾಲವಾದ ಬೈಲಿನಲ್ಲಿ ಒಂದು ಮೇಣಬತ್ತಿ ಹಚ್ಚಿಟ್ಟು ಒಂದು 100 ಫೂಟ್ ದೂರ ನಿಂತು ನಾವು ಆ ಮೇಣಬತ್ತಿ ಕಡೆಗೆ ನೋಡಿದ್ರೆ ಆ ಮೇಣಬತ್ತಿ ಸುತ್ತಲೂ ಇರೋ ಪ್ರಕಾಶ ಎಷ್ಟು, ಆ ಪ್ರಕಾಶದ ಸುತ್ತಲೂ ವ್ಯಾಪಿಸಿರ್ತಕ್ಕಂಥ ಕತ್ಲೆ ಎಷ್ಟದನೋ ಅಷ್ಟು ನಮ್ಮ ಜ್ಞಾನ ಅಜ್ಞಾನ. ಅದು ಅಜ್ಞಾನ ಅಷ್ಟು ಪ್ರಮಾಣದಲ್ಲಿ ಅಜ್ಞಾನದ ಒಂದು ಇಷ್ಟು ಜ್ಞಾನದ. ಆದರೂ ನಾವು ಎಷ್ಟು ಮದ ಯದಾ ಕಿಂಚಿತ್ ದ್ವಿಪೈವ ಮದಾಂಧ ಸಮಭವಂ ಮದೋನ್ಮತ್ತ ಆನಿಗತೆ ಅಡ್ಡಾಡ್ತಿ ನಾನ ಏನು ಅಂತಂದ್ರೆ ತದಾ ಸರ್ವಜ್ಞೋಸ್ಮಿ ತ್ಯಭವದ್ ಅವಲಿಪ್ತಮ್ಮ ಮಮನಃ. ನಮ್ಮನ್ನು ನಾವು ಸರ್ವಜ್ಞನ್ ತಿಳ್ಕೊಂಡಿರ್ತೀವಿ, ನಮ್ಮ ಮನಸ್ಸು ಅಗ್ದಿ ಉನ್ಮತ್ತಾಗಿರ್ತದೆ. ಆದರೆ ಯದಾ ಕಿಂಚಿತ್ ಕಿಂಚಿತ್ ಬುಧಜನ ಸಕಾಶಾದ ವಗತಂ, ಯಾವಾಗ ನಾವು ಸ್ವಲ್ಪ ಜ್ಞಾನಿಗಳ ಹತ್ರ ಸಾಧು ಸತ್ಪುರುಷರ ಹತ್ರ ಕೂತ್ಕೊಂಡು ತಿಳ್ಕೊಳಿಕ್ ಹತ್ತೀವಿ, ಕೇಳಿಕ್ ಹತ್ತೀವಿ ಅಲ್ರಿ, ತಿಳ್ಕೊಳಿಕ್ ಹತ್ತೀವಿ, ತದಾ ಮೂರ್ಖೋಸ್ಮೀತಿ ಜ್ವರೈವ ಮದೋಮೇ ವ್ಯಪಗತಃ. ಅರ್ಥಾತ್ ಆವಾಗ ನಮಗನ್ನಿಸ್ತದೆ ನಾ ಎಷ್ಟರೆ ಮೂರ್ಖಿದ್ದೀನಿ ಅನಿಸ್ತು. ಬ್ರಹ್ಮಾನಂದ ಮಹಾರಾಜರು ಮೋಕ್ಷ ಪ್ರಾಪ್ತಿಯ ಗುಟ್ಟಿನಲ್ಲಿ ಬರೀತಾರೆ, ನಾನು ಅಜ್ಞಾನಿ ಇದ್ದೇನೆ, ನನಗೆ ಏನೂ ತಿಳುವಳಿಕೆ ಇಲ್ಲ, ನೀನೇ ನನ್ನ ಹೃದಯದಲ್ಲಿ ನಿಂತು ನಿನ್ನ ಚರಣಗಳಲ್ಲಿ ನನಗೆ ಪ್ರೇಮ ಹುಟ್ಟುವಂತೆ ಮಾಡು. ವಾ, ಅವ್ರಿಗೆ ಅನ್ಬೇಕು ಜ್ಞಾನಿಗಳು ಅಂತ. ಮೊನ್ನೆ ನಾನೊಂದು ಓದಿದೆ, ಎಲ್ಲೋ ಒಂದು ಕಡೆಗೆ ಏನು ಒಂದು ಜ್ಞಾನೇಶ್ವರಿ ಪ್ರವಚನದಾಗ ಓದಿದೆ. ಭಗವಂತ ಒಂದು ಕಡೆಗೆ ಒಂದು ಏನು ವಿಚಾರ ಹೇಳಿದಾರಂದ್ರೆ, ಸಾಧನೆ ಮಾಡಿ ಭಗವಂತನ ಸಾಧನೆ ಮಾಡೋದ್ರಿಂದ ನಮಗೇನು ಗೊತ್ತಾಗ್ತದೆ ಅಂದ್ರೆ, ಸಾಧನೆಯಿಂದ ಸಾಕ್ಷಾತ್ಕಾರ ಆಗಂಗಿಲ್ಲ ಅನ್ನೋ ನಿರ್ಣಯ ನಮಗೆ ಖಾತ್ರಿ ಆಗ್ತದೆ. ಅವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಶರಣ ಹೋಗ್ತೀವಿ, ಅವಾಗ ಸಾಕ್ಷಾತ್ಕಾರ ಆಗ್ತದೆ ಅಂತೀವಿ. ನನಗೆ ಎಷ್ಟೋ ಸಲ ಇದ್ರ ಬಗ್ಗೆ ಸಂಶಯ ಬರುತ್ತೆ, ಅನಿಸ್ತಿತ್ತು ಏನು ಸಾಧನೆ ಮಾಡಿ, ಸಾಧನೆ ಯಾಕೆ ಮಾಡಬೇಕು ಅಂದ್ರೆ ಸಾಧನೆಯಿಂದ ಅರ್ಥಾತ್ ಸಾಕ್ಷಾತ್ಕಾರ ಆಗಂಗಿಲ್ಲ ಅನ್ನೋದು ಖಾತ್ರಿ ಆಗುವ ಸಲುವಾಗಿ ಸಾಧನೆ ಮಾಡು. ಉಲ್ಟಾ ಅಲ್ಲೇನ್ರಿ ಹಿಂಗಂದ್ರು, ಹಂಗಾದ್ರೆ ಅದು ಎದಕ್ಕೆ ಸಾಧನೆ ಮಾಡ್ಬೇಕು? ಸಾಧನೆ ಮಾಡುವುದರಿಂದ, ಸಾಧನೆಯಿಂದ ಸಾಕ್ಷಾತ್ಕಾರ ಆಗಂಗಿಲ್ಲ ಅನ್ನೋದು ಖಾತ್ರಿ ಆಗುವ ಸಲುವಾಗಿ ಸಾಧನೆ ಮಾಡು. ಖಾತ್ರಿ ಆಗುವ ಸಲುವಾಗಿ ಅಷ್ಟ್ಯಾಕೆ ಸಾಧನೆ ಮಾಡುವಂಥದ್ದು. ಅದಕ್ಕೆ ಮೊನ್ನೆ ನಾನು ಸಹಜವಾಗಿ ಒಂದು ಕಡೆಗೆ ಏನು ಓದಿದೆ ಅಂತಂದ್ರೆ, ಈಗ ನೋಡ್ರಿ, ನಾವು ಕ್ಷಿತಿಜ ನೋಡಬೇಕು, ಕ್ಷಿತಿಜಕ್ಕೆ ಹೋಗಬೇಕು ಅಂತ ಹೊಂಟಿವಿ ಅಂತ ತಿಳ್ಕೊಳ್ರಿ. ಕ್ಷಿತಿಜ ಅಂದ್ರೆ ಗೊತ್ತದಲ್ಲ, ಈ ಭೂಮಿ ಅಗದಿ ತುದಿ, ಇಲ್ಲಿ ಮಾಳಿಗೆ ಮ್ಯಾಲೆ ನಿಂತು ನೋಡಿದ ಕೂಡ ನಮಗೇನು ಕಾಣಿಸ್ತದೆ, ಹಿಂಗ ಒಂದು ದೊಡ್ಡದೊಂದು ಬುಟ್ಟಿ ಹಾಕಿದಂಗೆ ಕಾಣಿಸ್ತದೆ ನೋಡ್ರಿ, ಸುತ್ತಲೂ ಆಕಾಶ, ಅದು ಕ್ಷಿತಿಜ ಅಂತ. ಸಮುದ್ರದ ಒಳಗೆ ಹೋದ್ವಿ, ಸುತ್ತಲೂ ಆಕಾಶ ಕಾಣಿಸ್ತದೆ, ದೊಡ್ಡದೊಂದು ಬುಟ್ಟಿ ಹಾಕಿದ ಕ್ಷಿತಿಜ. ನಾವು ಆ ಕ್ಷಿತಿಜ ನೋಡು, ಕ್ಷಿತಿಜಕ್ಕೆ ಹೋಗಬೇಕು ಅಂದ್ರೆ ಈ ಭೂಮಿಯ ದಂಡಿಗೆ ಹೋಗಬೇಕು, ಆಕಾಶ ಎಲ್ಲಿಂದ ಶುರುವಾಗಿದೆ ಅಲ್ಲಿಗೆ ಹೋಗ್ಬೇಕು ಅಂತ ಹಂಚಿವಿ ಅಂತ. ನಾವು ಎಷ್ಟೆಷ್ಟು ಮುಂದೆ ಹೋಗ್ತೀವಲ್ಲ, ಕ್ಷಿತಿಜ ಅಷ್ಟು ಮುಂದೆ ಹೋಗ್ತದೆ. ಹೌದಲ್ರಿ, ನಾವು ಎಷ್ಟೆಷ್ಟು ಮುಂದಕ್ಕೆ ಹೋಗ್ತೀವಿ ಅಷ್ಟು ಮುಂದಕ್ಕೆ ಹೋಗ್ತದೆ. ಅಂದ್ರೆ ಏನು ಅಂದ್ರೆ, ಅದು ಬಹಳ ದೂರದ ಅನಿಸೋತ ಹೋಗ್ತದೆ. ಇಲ್ಲೇ ನಮ್ಮ ಮಾಳಿಗೆ ಮ್ಯಾಲೆ ನಿಂತು ನೋಡಿದ್ರೆ ಇಲ್ಲೇ ಹತ್ರ ಅದು ಅನಿಸ್ತದೆ. ನಾವು ಹೋದಷ್ಟು ದೂರ ಕಾಣಿಸ್ತದೆ.
ಇದ್ರ ಮುಂದಿನ ವಿಚಾರ ಹೇಳಿದಾರೆ, ಹೇಳ್ತೀನಿ. ಹೆಂಗೋ ಹಂಗ ನೀವು ನಾಮಸ್ಮರಣೆ ಮಾಡ್ಕೋತ ಹೋದಂಗ 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 ನಮ್ಮ ಸದ್ಗುರುಗಳು ಎಷ್ಟು ಮಹಾನ್ ಇದ್ದಾರೆ ಅನ್ನೋ ಕಲ್ಪನಾ ಬರ್ತದ. ಅವಾಗ ನಮಗೆ ಶರಣಾಗತಿ ಬರ್ತದೆ. ಅರ್ಥಾತ್ ಡಾಕ್ಟರ್ ಪರಾಂಜಪೆ ಅಂತ ಅಲ್ಲ, ಅವ್ರ ಹೆಸರೇನು ಅಂತಂದ್ರೆ ಪರಾಂಜಪೆ ಅಂತ ಒಬ್ರು ಪ್ರೊಫೆಸರ್ ಇದ್ರು ಲೋಕಮಾನ್ ಕೆಳಕರ ಕಾಲಕ್ಕೆ, ರ್ಯಾಂಗ್ಲರ್ ಪರಾಂಜಪೆ ಅಂತ. ಪುಣೆಯಲ್ಲಿ SP ಕಾಲೇಜ್ನಲ್ಲೇ ರ್ಯಾಂಗ್ಲರ್ ಪರಾಂಜಪೆ ಅಂತ ತಿಳ್ಕೊಂಡು ಒಬ್ರು ಪ್ರೊಫೆಸರ್ ಇದ್ರು, ಮ್ಯಾಥಮೆಟಿಕ್ಸ್ ಪ್ರೊಫೆಸರ್. ಲೋಕಮಾನ್ ಕೆಳಕರ್ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್. ಲೋಕಮಾನ್ ಕೆಳಕರ್ ಮಗ ಕಾಲೇಜ್ ಹೋಗ್ತಿದ್ದ. ಆ ಪರಾಂಜಪೆ ಅವರು ಇದನ್ನ ಮ್ಯಾಥಮೆಟಿಕ್ಸ್ ಹೇಳ್ತಿದ್ರು. ಒಂದು ಕಲಿಕೆ ಸಾಲಿ ಬಿಡು ಅದು ಕಾಲೇಜ್ ಬಿಡು ಮುಂದೆ ಒಂದು ಲೆಕ್ಕ ಕೊಟ್ರು, ಇದನ್ನ ಮನ್ಯಾಗ ಬಿಡಿಸ್ಕೊಂಬರ್ಲಿ ಅಂತೇಳಿ ಮನೆಗೆ ತೊಗೊಂಬಂದು ಎಲ್ಲ ಹುಡುಗರು ತಮ್ಮ ಮನೆಗೆ ತೊಗೊಂಡು ಹೋದ್ರು. ಲೋಕಮಾನ್ ಕೆಳಕರ್ ಮಗನೂ ಮನೆಗೆ ಬಂದಿದ್ದ, ಪರಶುರಾಮ್ ಅಂತ ಹೆಸರು ಅವನು. ಅವನು ಮನೆ ಒಳಗೆ ಲೆಕ್ಕ ಬಿಡಿಸೋದು ಕೂತಿದ್ರೆ ಅವನು ಹೊಲಿಯಲಿಲ್ಲ. ಕೊನೆಗೆ ಅರ್ಥಾತ್ ಏನು ಅಂದ್ರೆ ಅವನಿಗೆ ಅವರ ಅಪ್ಪನ ಕೇಳಿದ, ದಾದಾ ಈ ಗಣಿತ ಮಲಕಾಯಿ ಸುಟ್ಟಿರ್ತೇನೆ, ಈ ಗಣಿತ ನನಗೆ ಬಿಡಿಸ್ಲಿಕ್ಕೆ ಬರವಲ್ತು. ಅವ್ರು ನೋಡಿದ್ರೆ ಏನು ಇದ್ರಾಗ ಏನದ ಅಂತ ತಿಳ್ಕೊಂಡು ಬಿಡಿಸ್ಕೊಟ್ರು. ಚಟ್ಪಟ್ ಚಟ್ಪಟ್ ಮೂರು ಸ್ಟೆಪ್ನಾಗ ಬಿಡಿಸಿದ. ಆಮೇಲೆ ಅವನು ಕಾಲೇಜಿಗೆ ತಗೊಂಡು ಹೋಗಿ ಎಲ್ಲರೂ ತೋರಿಸಿದ್ರು, ಕೆಲವರು ಮಾಡಿದ್ರು ಕೆಲವರು ಮಾಡಿದ್ದಿಲ್ಲ. ಇವ್ರು ಲೋಕಮಾನ್ ತಿಳ್ಕರ್ ಮಗ ವೈ ತೋರಿಸಿದ ಕೂಡಲೇ ಇದನ್ನ ನೀ ಬಿಡಿಸಿಲ್ ನಿಮ್ಮ ಅಪ್ಪ ಬಿಡಿಸ್ಯಾರ ಅಂತ ಅಂದ್ಕೂಡ ಹೌದ್ರಿ ಅಂತ. ಅವ್ರ ಅದ ಲೆಕ್ಕ ಏನಾದ್ರು ಆರು ಸ್ಟೆಪ್ನ ಬಿಡಿಸಿ ತೋರಿಸಿ. ಲೋಕಮಾನ್ ತಿಳಕರು ಗಣಿತದಲ್ಲಿ ಪರಾಂಜಪೆಗಿಂತಲೂ ಮುಂದಿದ್ರು ಖರೆ, ಆದ್ರೆ ಹುಡುಗರಿಗೆ ಹೆಂಗ್ ಕಲಿಸಬೇಕು ಅನ್ನೋ ವಿಷಯದಲ್ಲಿ ಲೋಕಮಾನ್ ತಿಳಕರಿಗಿಂತಲೂ ಪರಾಂಜಪೆ ಇದು ಇದ್ದ ಮುಂದಿದ್ರು. ಯಾಕಂದ್ರೆ ಆ ಹುಡುಗರಿಗೆ ಮೂರು ಸ್ಟೆಪ್ನ ಬಿಡಿಸಿ ತಲೆಯಾಗ ಹೋಗುವುದಲ್ಲ, ಅದ ಲೆಕ್ಕ ಆರು ಸ್ಟೆಪ್ನಾಗ ಐದು ಸ್ಟೆಪ್ನ ಬಿಡಿಸಿದ್ರೆ ಹುಡುಗರಿಗೆ ತಲೆಯಾಗ ಹೋಗ. ಅರ್ಥಾತ್ ಏನು ಅಂದ್ರೆ ಆ ಗಣಿತದ ಲೆಕ್ಕ ಬಿಡಿಸಿದ್ದನ್ನ ನೋಡಿದ್ರೆ ಅವರ ಅಪ್ಪ ಎಷ್ಟು ಮಹಾನ್ ಇದ್ದಾನ ಅನ್ನೋ ಕಲ್ಪನಾ ಬರ್ತದಿಲ್ರಿ. ನಮ್ಮ ಶಿಕ್ಷಕರು ಎಷ್ಟು ಶಾಣ್ಯರಿದ್ದಾರೆ ಅನ್ನೋದು ನಮ್ಮಲ್ಲಿ ಚೂಡಿಚಾರ. ಅದರದ್ದು ಅರ್ಥಾತ್ ಏನು ಅಲ್ಫಾಬೆಟ್ ಗೊತ್ತಾದಂಗ ಆದಂಗ ನಮ್ಮ ಶಿಕ್ಷಕರು ಎಷ್ಟು ದೊಡ್ಡ ಜ್ಞಾನಿ ಇದ್ದಾರೆ, ಪಂಡಿತರಿದ್ದಾರೆ. ಬಾಲಚಂದ್ರ ಶಾಸ್ತ್ರಿಗಳು ಎಂಥ ಮಹಾನ್ ಪಂಡಿತರಿದ್ದು ನಮಗೇನು ತಲೆ ಗೊತ್ತಾಗ್ತಾ ಇದೆ. ಸಂಸ್ಕೃತದ ಗಂಧ ಇಲ್ಲದೆ ಇರತಕ್ಕಂಥ ಬಾಲಚಂದ್ರ ಶಾಸ್ತ್ರಿಗಳು ಎಂಥ ಮಹಾನ್ ಪಂಡಿತರಿದ್ರು ಅನ್ನೋದು ಮಹಾನ್ ಮಹಾನ್ ಪಂಡಿತರಿಗೆ ಕಲ್ಪನಾ ಬರ್ಲಿಕ್ಕೆ ಶಕ್ಯ. ಯಾರು ತಮ್ಮ ಜೀವನದೊಳಗೆ ಬಹಳಷ್ಟು ಸಾಧನೆ ಮಾಡಿದಾರೋ ಅವರಿಗೆ ಬಾಲಚಂದ್ರ ಶಾಸ್ತ್ರಿಗಳು ಎಂಥ ಮಹಾನ್ ಪಂಡಿತರಿದ್ರು ಎಷ್ಟು ಬಹಳ ಎಷ್ಟು ಅರ್ಥಾತ್ ಏನು ಅಂದ್ರೆ ವಿದ್ಯೆಯನ್ನ ತಾವು ಅರ್ಥಾತ್ ರಕ್ತಗತ ಮಾಡಿಕೊಂಡಾರ ಅವ್ರಿಗೆ ಕಲ್ಪನಾ. ಹೆಂಗೋ ಹಂಗೆ ನಾವು ಮಹಾರಾಜನ್ ನೋಡ್ಕೋತ 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 ಅರ್ಥಾತ್ ನಾಮಸ್ಮರಣೆ ಮಾಡ್ಕೋತ ಹೋದಂಗ 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 ಅವಾಗ ನಮಗೆ ಕಲ್ಪನಾ ಬರ್ಲಿಕ್ಕೆ ಛೇ 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 ನಮಗೆ ಇವ್ರನ್ನ ಪಡ್ಕೊಳ್ಳಿಕ್ಕೆ ಶಕ್ಯನೇ ಇಲ್ಲ. ನಾನು ಸಾಧನೆ ಮಾಡಿ ಅವ್ರನ್ನ ಅನಂತ ಕೋಟಿ ಬ್ರಹ್ಮಾಂಡಗಳು ಅಕ್ಷರಶಃ ಯಾರ ಬಾಗಲ್ಲ ಉಳ್ಳಾಡ್ತಾವನು ಅಂಥವ್ರು ನಾನು ಏನ್ ಪಡ್ಕೊಳ್ಳಿಕ್ಕೆ ಶಕ್ತಿ. ಈ ಸಾಧನೆ ಶರಣಾಗತಿ ಭಾವ ತ್ವಮೇವ ಶರಣ ಮಮ. ಅರ್ಥಾತ್ ನಾ ಯಾಕೆ ಹೇಳಿಕ್ಕೆ ಹತ್ತೀನಿ ಅಂದ್ರೆ ಏನ್ ಮಹಾನ್ ಇದ್ರಿ. ಸ್ವಲ್ಪ ಸ್ವಲ್ಪ ನೀವು ಚರಿತ್ರೆ ಓದ್ಕೋತ ಓದ್ಕೋತ ಹೋದ್ರೆ ನಮಗನ್ನಿಸ್ತಲ್ಲ ಏನ್ ಮಹಾನ್ ಇದ್ದಿರು ನೀವು. ಅರ್ಥಾತ್ ಏನು ಅಂದ್ರೆ ನಾವೊಂದು ಪುಸ್ತಕ ಬಿಡುಗಡೆ ಮಾಡಿವಿ ನೋಡ್ರಿ, ಏನು ಅಂದ್ರೆ ಬ್ರಹ್ಮ ಚೈತನ್ಯ ವಚನ ವೇದ ಅಂತದ. ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ವಚನ ಬೋಧಾಮೃತಗಳು ಅಂತ ಒಂದು ಪುಸ್ತಕ. ನೀವು ಓದಿ ನೋಡ್ರಿ ಅದರೊಳಗಿನ ಒಂದೊಂದು ವಾಕ್ಯ ಓದಿದ್ರೆ ನಮಗನ್ನಿಸ್ತಲ್ಲ ಆ ಮನುಷ್ಯರು ಒಂದು ಕಲ್ಪನಾ ಆದರೂ ಹೆಂಗಿರ್ಬೋದು, ಭಾವನಾ ಆದರೂ ಹೆಂಗಿರ್ಬೋದು, ಏನು ಅವರದು ಅವಸ್ಥಾ ಇರ್ಬೋದು, ಎಂಥ ಅದ್ಭುತ ವಿಚಾರಗಳನ್ನು ನಾಮದ ಬಗ್ಗೆ ಹೇಳಿರೋದನ್ನು ನೋಡಿದ್ರಂತೂ ನಾವು ಓದ್ಬೇಕ್ರಿ. ಖರೆ ನಮಗೆ ಈ ಪ್ರಪಂಚದ ಹುಚ್ಚಿ ಎಷ್ಟರೆ ಹಿಡಿದ್ರೆ ನಮ್ಮ ಎಷ್ಟು ಜನ್ಮಗಳನ್ನು ಈ ಪ್ರಪಂಚ ನಮ್ಮನ್ನು ಹಾಳು ಮಾಡಿಕೊಂಡು ಬಂದದು, ಮತ್ತೆ ಈ ಜನ್ಮದವರೆಗೂ ಅದೇ ನಡೆದು ಬಿಟ್ಟದು. ಹಿಂದೆ ಎಷ್ಟೋ ಜನ್ಮದಲ್ಲಿ ನಮ್ಮನ್ನು ಈ ಪ್ರಪಂಚ ನಮ್ಮನ್ನು ಹಾಳು ಮಾಡ್ಯದ, ನಮ್ಮ ಸಮಯ ವ್ಯರ್ಥ ಮಾಡ್ಯದು, ನಮ್ಮ ಆಯುಷ್ಯ ವ್ಯರ್ಥ ಮಾಡ್ಯದು, ನಮ್ಮ ಎನರ್ಜಿ ವ್ಯರ್ಥ ಮಾಡ್ಯದು, ನಮ್ಮ ಒಂದು ಅಂತಃಸ್ಥಿತಿಯನ್ನು ಕೆಡಿಸ್ಯದು, ಮತ್ತೆ ಈ ಜನ್ಮದವರೆಗೂ ಅದೇ ನಡೆದು ಬಿಟ್ಟದು. ಆದರೂ ನಮಗೆ ಎಷ್ಟರ ನಾವು ಆತ್ಮ ಸಮ್ಮೋಹಿತ ಆಗೀವಿ. ಅಧ್ಯಾತ್ಮ ಅಂದ್ರೆ ಏನು ಅನ್ನೋದು ನಾ ಹೇಳಿದೆ, ಡಿಹಿಪ್ನೋಟೈಸೇಷನ್ ಆಗುತ್ತೆ ನಮ್ಗೆ.
ಇವತ್ತು ನಮಗೇನು ಹಿಪ್ನೋಟೈಸೇಷನ್ ಆಗಿದೆ ಅಂದ್ರೆ ಪ್ರಪಂಚದಿಂದ ನನಗೆ ಸುಖ ಆಗ್ತದೆ, ದುಡ್ಡಿನಿಂದ ಸುಖ ಆಗ್ತದೆ, ನಾನು ಮದುವೆ ಮಾಡಿಕೊಂಡ್ರೆ ಸುಖ ಆಗ್ತದೆ, ಮಕ್ಕಳಾದ್ರೆ ಸುಖ ಆಗ್ತದೆ, ಬಹಳಷ್ಟು ಕಲಿತ್ರ ಸುಖ ಆಗ್ತದೆ, ದೊಡ್ಡ ನೌಕರಿ ಮಾಡಿದ್ರೆ ಸುಖ ಆಗ್ತದೆ, ದೊಡ್ಡ ಮನೆ ಕಟ್ಟಿದ್ರೆ ಇವೆಲ್ಲ ಹಿಪ್ನೋಟೈಸೇಷನ್. ನಮ್ಮ ಸೆಲ್ಫ್ ಹಿಪ್ನೋಟೈಸೇಷನ್, ಆತ್ಮ ಸಮೂಹ ಇವೆಲ್ಲ. ಸಮೂಹದಲ್ಲಿ ನಮಗೆ ಅನಿಸಿದ್ದ ಖರೆ ಏನ್ರಿ? ಶರೆ ಕುಡ್ದಾಗ ಅನಿಸಿದ್ದ ಖರೆ ಏನು? ನಮ್ಮ ಶರೆ ಕುಡ್ದಾಗ ನಾವು ಅಂತಿರ್ತೀವಿ, ಏ ನಾನ ಅರ್ಥಾತ್ ಏನು ಆ ಇಂದ್ರನ್ ಕೆಳಗೆ ಹೋಗಲ್ಲ, ಸಿಂಹಾಸನ ಮೇಲೆ ಕೂತೀನಿ ಅಂತ. ಇಂದ್ರ ಸಿಂಹ ರಸಾಗ ಉಳ್ಳ ತಿಂತಾರೆ, ಹೊತ್ಕೊಂಡು ಬರ್ಬೇಕಾಗ್ತದೆ ಅವ್ರ ಮನೆಗೆ. ಮತ್ತೊಂದು ತಿಂತಾರಲ್ಲ, ನಾ ಏನು ಒಂದು ಅಲ್ಲಿ ಇದ್ದು ಇಂದ್ರ ಮಲ್ಕೊಂಡು ಗಾದಿ ಮೇಲೆ ಮಲ್ಕೊಂಡಿನಿ ಅಂತಿರ್ತಾರೆ. ಹಂಗೆ ನಮ್ಗೆ ಹಿಪ್ನೋಟೈಸೇಷನ್ ಆಗಿದೆ. ಏನ್ ನಮ್ ಜ್ಞಾನ ಅನುಭವ, ನಮ್ ಜ್ಞಾನ ಹೇಳ್ತಿರ್ತೀವಿ ಬ್ಯಾಡ್ ಸುದ್ದಿ. ಅರ್ಥಾ ತಿಳ್ಕೊಂಡ್ ನಾ ಯಾಕೆ ಹೇಳಿಕತ್ತೀನಿ, ನನ್ನ ಸದ್ಗುರುಗಳು ಎಂಥ ಮಹಾನ್ ಇದ್ದಾರೆ ಅನ್ನೋದನ್ನ ಆ ಚರಿತ್ರೆ ಓದಿದ್ರೆ ಅವ್ರು ಬರೇ ಒಂದಿಷ್ಟು ತಿಳಿತದಷ್ಟ. ಅರ್ಥಾತ್ ಏನು, ಅವ್ರು ನಾವು ಕಿಂಚಿನ ಅಂಶದಲ್ಲಿ ತಿಳ್ಕೊಳಿಕ್ಕ. ನಾನು ಅವತ್ತು ಹೇಳಿದ್ಲ, ಅರ್ಥಾತ್ ನೇಮಾವರದಲ್ಲಿ 127 ವರ್ಷ ಸ್ವಾಮೀಜಿಯವರಿಗೆ ಒಂದು ದಿವಸ ನಾನು ಜಯದಯಾಳ್ ಗೋಯಂದಕ ಅವರು ಬರೆದಿದ್ದು ಗೀತಾ ತತ್ವ ದರ್ಶಿನಿ ಅಂತ ಒಂದು ಪುಸ್ತಕ ಅದ, ಆ ಪುಸ್ತಕ ತೋರಿಸಿದೆ. ಆವಾಗ ಅವ್ರು ಮುಗುಳ್ನಕ್ಕೆ ಏನಂದ್ರು, ಈ ಜಯದಯಾಳ್ ಗೋಯಂದಕ ಕ್ಯಾ ಸಮಜ್ತಾ ಹೈ ಗೀತಾ ಅಂತ. ಆವಾಗ ಅವ್ರು ಹೇಳಿದ್ರು, ಭಾರಿ ಅವರು 127 ವರ್ಷದೊಳಗ ಸುಮಾರು ಒಂದು 70 ವರ್ಷ ಏನದನು, 70 ಅಲ್ರಿ 80-85 ವರ್ಷ ಬರೀ ಕಾಶಿಯೊಳಗಿದ್ರು ಅವರು. ವಯಸ್ಸಿನ 17 ವರ್ಷಕ್ಕೆ ಸನ್ಯಾಸ ತಗೊಂಡರು, 110 ವರ್ಷ ಸನ್ಯಾಸದಲ್ಲಿದ್ರು. ಸುಮ್ಮನ ಇರ್ತಾರೆ ಅಂದ್ರೆ ಹೆಂಗ ಹಂಗ ಸುಮ್ಮನ ನಮ್ಮಂಗ ಏನು ಬರೀ ಅಂಗಡಿ ಪ್ಯಾಟಿ ಮನಿ ಹೋಟೆಲ್ ಅಡ್ಡಾಡ್ಕೊತಾ ಇರ್ತಾರೆ ಅವ್ರು. ಅವ್ರು ಹೇಳಿದ್ರು, ಅರ್ಥಾತ್ ಏನು ಅಂದ್ರೆ, ಕೃಷ್ಣೋ ಜಾನಾತಿ ವೈ ಸಮ್ಯಕ್, ಕೃಷ್ಣನ ಬರೊಬ್ಬರಿ ತಿಳ್ಕೊಂಡಾನ. ಕಿಂಚಿತ್ ಕುಂತಿ ಸುತಸ್ತಥ, ಆ ಅರ್ಜುನ ಕುಂತಿ ಮಗ ಅರ್ಜುನ ಇಷ್ಟೊಂದು ಸ್ವಲ್ಪ ತಿಳ್ಕೊಂಡ ನಾವು. ಕೃಷ್ಣೋ ಜಾನಾತಿ ವೈ ಸಮ್ಯಕ್, ಕೃಷ್ಣನ ಅದನ್ನು ಸಮಗ್ರವಾಗಿ ತಿಳಿದಿರ್ತಕ್ಕಂಥ. ಕಿಂಚಿತ್ ಕುಂತಿ ಸುತಸ್ತಥ, ವ್ಯಾಸೋವ ವ್ಯಾಸಪುತ್ರೋವ ಲೇಷಂ ಜ್ಞಾತ್ವ ಗಾಯಂತಿ ಚ. ವ್ಯಾಸ ಆಗಲಿ ವ್ಯಾಸರ ಮಗ ಶುಕ ಆಗಲಿ ಒಂಚೂರು ತಿಳ್ಕೊಂಡು ಅದನ್ನ ದೊಡ್ಡದು ಮಾಡಿ ಹಾಡ್ಕೋತ ಅಡ್ಡಾಡ್ತಾವ ಅಂತ. ಹೆಂಗೋ ಹಂಗ ಮಹಾರಾಜನ್ ತಿಳ್ಕೊಳ್ದು ಏನ್ ನಮಗ್ ಸಿಕ್ಕಿದೆ. ಹಂಗಾದ್ರೆ ಏನ್ ಮಾಡಬೇಕು ಅಂದ್ರೆ ಅನುಭವಿಸ್ಲಿಕ್ಕೆ ಬರಬೇಕಷ್ಟೋ. ಅದಕ್ಕೆ ನನ್ನ ಸದ್ಗುರುಗಳು ಅನ್ನೋ ಭಾವದಿಂದ ಅನುಭವಿಸ್ಲಿಕ್ಕೆ. ಮಕ್ಕಳು ಏನಾದ್ರೂ ಒಂದು ಸಣ್ಣ ಪರೀಕ್ಷೆ ಪಾಸ್ ಆದ ಕೂಡಲೇ ನಾವು ನೋಡ್ತಿರ್ತೀವಿ, ತಂದೆ ತಾಯಿ ಎಷ್ಟು ಸಂತೋಷ ಆಗ್ತದೆ, ಎಷ್ಟು ಆ ಮಕ್ಕಳ ಬಗ್ಗೆ ಅಭಿಮಾನ. ಬಂದು ಕರ್ಕೊಂಡ್ ಬಂದಿರ್ತಾರ್ರಿ ಆ ಹುಡುಗನ ಬೆನ್ನ ಕೈ, ಇವ್ ನನ್ನ ಮಗ ರೀ, ಇವ್ 7ನೇತದೊಳಗ ಬಹಳ ದೊಡ್ಡ ಬಹಳ ಮಾರ್ಕ್ಸ್ ತಗೊಂಡ್. ನಾ ಸಂತೋಷದ ಅನ್ನಬಾರ್ದು ಅಂತ ಹೇಳುದಿಲ್ಲ ನಾನು, ಆದ್ರೆ ನನ್ನ ಸದ್ಗುರುಗಳು ಹೆಂಗಿದ್ದಾರ್ರಿ. ನಾನು ವಯಸ್ಸಿನ ಬರೇ ಏನು ಅಂತಂದ್ರೆ 17ನೇ ವರ್ಷ ಅವರು ಚರಿತ್ರೆ ಓದಿದೆ, 14-17 ವರ್ಷ ಇತ್ತಾಗಿದ್ದಿಲ್ಲ. ಅರ್ಥಾತ್ 67ನೇ ಇಸ್ವಿಯಲ್ಲಿ ಅವಾಗ ನಿಮಗೂ 16 ವರ್ಷ ಆಗಿದ್ದು. ಅಂದಿನಿಂದ ಇಂದಿನ ತನಕನೂ ನನಗೆ ಅವ್ರನ್ನ ಎಷ್ಟು ಸಲ ನಾನು ಅದನ್ನು ಓದೀನಿ ಕೇಳೀನಿ ಕರೆ, ಕಿಂಚಿತ್ತಾದರೂ ತಿಳ್ಕೊಂಡಿನೋ ಇಲ್ಲ ಗೊತ್ತಿಲ್ಲ. ಮಹಾರಾಜರ ಒಂದು ಸಲ ಹೇಳಿದ್ರು, ಜಾಲೋಕ ನೀ ಮಾಜಿ ನಿಂದಾ ಕೇಳಿತೇ ಮಲ ಓಳಕಲೇ ನಾಹಿ, ಯಾರು ನನ್ನ ನಿಂದಾ ಮಾಡಿದ್ರೋ ಅವ್ರು ನನ್ನ ತಿಳ್ಕೊಳ್ಳಿಲ್ಲ. ಜಾಲೋಕ ನೀ ಮಾಜಿ ಸ್ತುತಿ ಕೇಳಿತೇ ತಾವೂ ಓಳಕಲೇ ನಾಹಿ, ಯಾರು ನನ್ನ ಸ್ತುತಿ ಮಾಡಿದ್ರು ಅವ್ರು ಅದಕ್ಕಿಂತ ತಿಳ್ಕೊಳ್ಳಿಲ್ಲ. ತಾತ್ಪರ್ಯ ಏನು ಅಂದ್ರೆ, ನಿಂದಾ ಸ್ತುತಿಗೆ ವಿಷಯವಾಗ್ತಕ್ಕಂಥ ವಸ್ತುನ ಅಲ್ಲ ನಾನು. ಒಂದ್ ದಿವಸ ನಾ ಹೇಳಿದೆ, ಬಾಪು ಭಾವು ಸಾಹೇಬರ ಮಗ ಬಾಪು ಮತ್ತು ಮಹಾರಾಜರು ಹಲವು ಕಡೆ ಹೋಗಿದ್ರು, ಸಾಯಂಕಾಲ ಸೂರ್ಯಾಸ್ತ ಆಗ್ತಾ ಇತ್ತು. ಮಹಾರಾಜ ಸುಮ್ಮನೆ ಅತ್ಲ ಇತ್ತ ಒಂದು ಸ್ವಲ್ಪ ಅಡ್ಡಾಡಿ ಅತ್ಲಾಯಿನ ಕಲ್ಲು ಬಿಲ್ಲು ಆರಿಸಿದಂಗೆ ಮಾಡಿ ಅಲ್ಲಿ ಹೊಲಕ್ಕೆ ಹೋಗಿ ನಿಂತು. ಮಹಾರಾಜರು ಬಹಳ ವಿಲಕ್ಷಣ ಕರ್ಮಯೋಗಿನೂ ಇದ್ರು, ಎಷ್ಟನೇ ಕೆಲಸ ಮಾಡ್ತಿದ್ರು ಮುಂಜಾನೆಯಿಂದ ಅಂದ್ರೆ ಬ್ಯಾಡ್ಸು. ಒಂದು ಅವತ್ತು ದೀಪಾವಳಿ ಕರಿ ದೀಪಾವಳಿ ಗೋಂದಾವಲಿಯೊಳಗೆ ಮಹಾರಾಜರ ಪತ್ರ ಬರೆದು ಅನೇಕರನ್ನು ಕರೆಸಿಕೊಂಡಿದ್ರು. ಇನ್ನು ಮುಂದೆ ಭೇಟಿ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಬರ್ರಿ. 1913 ನವೆಂಬರ್ದಲ್ಲಿ ಕಾರ್ತೀಕ ಮಾಸದಲ್ಲಿ ನೂರಾರು ಜನರು ಸೇರಿದ್ದಾರೆ ಗೋಂದಾವಲಿಯೊಳಗೆ
ನಾಲ್ಕೈದು ನೂರು ಜನ ಇದ್ರು. ಮಹಾರಾಜನ ಬಹಳಷ್ಟು ಮಂದಿ ಹೆಣ್ಮಕ್ಕಳು ಎಣ್ಣೆ ಹಚ್ಚಿ ಎರೆದರು. ಬಾಬುಸಾಹೇಬರು ಮತ್ತು ಬ್ರಹ್ಮಾನಂದರು ದೂರ ನಿಂತ್ಕೊಂಡು ನೋಡ್ಲಿಕ್ಕೆ ದೃಶ್ಯ ಕಣ್ಣು ಮುಂತಂದು ಕೊಡ್ರಿ. ಬಾಬುಸಾಹೇಬರು ಮತ್ತು ಬ್ರಹ್ಮಾನಂದರು ನಾ ಹೇಳು ಮುಂದೆ ನಿನ್ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿದ್ದೆ ಅಂದ್ರೆ ಆ ದೃಶ್ಯ ಕಣ್ಣು ಮುಂದೆ ಬರ್ಲಿಕ್ಕೆ. ಬಾಬುಸಾಹೇಬರು ಮತ್ತು ಬ್ರಹ್ಮಾನಂದ ಮಹಾರಾಜ ದೂರ ನಿಂತು ನೋಡ್ಲಿಕ್ಕೆ. ಅವಾಗ ಬಾಬುಸಾಹೇಬ ಬ್ರಹ್ಮಾನಂದ ಮಹಾರಾಜ ಹೇಳಿ, ಬಾಬುಸಾಹೇಬ್ ಸಾಕ್ಷಾತ್ ರಾಮ ಹೇ ರಾಮ್ ಅಂತ ಬಾಬುಸಾಹೇಬರು ಹೇಳಿದ್ರು. ತುಮಹಲಾ ತೇ ರಾಮ ಅಸ್ತಿ ಪಣ ಮಲಾ ತೇ ಮಹಾರಾಜ ಆಯ್ತು. ನನಗೆ ರಾಮಗೀಮೇನು ಗೊತ್ತಾಗುವುದಿಲ್ಲ ಅವ್ರು ಮಹಾರಾಜರಿದ್ದಾರೆ. ಒಂದ್ಸಲ ಮಜಾಯಿನ ತಾತ್ಯಾ ಸಾಹೇಬರಿಗೆ ಮಹಾರಾಜರು ಮಾನಸ್ ಪೂಜಾ ಮಾಡು ಅಂತ ಹೇಳಿ ಹೆಂಗ್ ಮಾಡಬೇಕು ಅದನ್ನು ಹೇಳಿದ್ರು. ಮನಸ್ಸಿನಲ್ಲಿ ಹೃದಯದಲ್ಲಿ ರಾಮನ ಒಂದು ದಿವ್ಯವಾಗಿರ್ತಕ್ಕಂಥ ಆಸನದ ಮೇಲೆ ರಾಮ ವಿರಾಜಮಾನ ಆಗ್ಯಾನ. ರಾಮ ಲಕ್ಷ್ಮಣ ಸೀತಾ ಮಾರುತಿ ಅಥವಾ ರಾಮ ದೇವರಿದ್ದಾರೆ, ಅವರನ್ನು ನಾವು ಮುಂಚೆ ಏನ್ ಮಾಡಬೇಕು ಅಂದ್ರೆ ಸ್ನಾನ ಮಾಡಿಸ್ಬೇಕು ಹಂಗ ಹೆಂಗಂತೆಲ್ಲ ಹೇಳಿದ್ರು. ಹೇಳಿದ ಕೂಡಲೇ ಆಮೇಲೆ ಹೊರಗೆ ಬಂದ್ರು. ಬ್ರಹ್ಮಾನಂದ ಮಹಾರಾಜರು ಅಲ್ಲೇ ನಿಂತಿದ್ರು. ಬ್ರಹ್ಮಾನಂದ ಮಹಾರಾಜರು ಕೇಳಿದ್ರು, ತಾತ್ಯ ಮಹಾರಾಜ್ ಕಾಯಿಸಂಗಿತ್ತಲೆ ಮಹಾರಾಜರು ಏನ್ ಹೇಳಿದ್ರು? ಇಲ್ಲ, ರಾಮದೇವರು ಮಾನಸ್ ಪೂಜಾ ಮಾಡಂತ ಹೇಳಿದ್ರು. ಅವ್ರು ಹಂಗ ಹೇಳ್ತಿರ್ತಾರ, ನೀ ಅವ್ರದ ಮಾನಸ್ ಪೂಜಾ ಮಾಡು ಅಂತ. ಅವ್ರದ ಮಾನಸ್ ಪೂಜಾ ಮಾಡು ಇಕೋ. ಅವಾಗ ಸಾಯಂಕಾಲ ಏನ್ ಮಾಡಿದ್ರು ಅಂದ್ರೆ ಸೂರ್ಯಾಸ್ತ ಆಗ್ತಾ ಇತ್ತು. ಮಹಾರಾಜನ ಟೊಂಕದ ಮೇಲೆ ಕೈ ಇಟ್ಟುಕೊಂಡು ಆ ಸೂರ್ಯಾಸ್ತ ನೋಡ್ಕೋತ ನಿಂತಿದ್ದರು. ಏನ್ ದಿವ್ಯ! ಒಂದ್ ದಿವಸ ಮಹಾರಾಜನ ಕ್ಷೌರ ಮಾಡಿಸಿಕೊಂಡು ಸ್ನಾನ ಮಾಡಿ ಬೆಳಿಗ್ಗೆ ಸುಮಾರು ಎಂಟೂವರೆ ಒಂಬತ್ತು ಆಗಿರಬಹುದು, ಬೆಳಿಗ್ಗೆ ಕಟ್ಟಿ ಮೇಲೆ ನಿಂತಿದ್ರು. ಹಿಂಗೆ ಟೊಂಕದ ಮೇಲೆ ಕೈ ಇಟ್ಟು ಅತ್ಲಾಗಿಂದ ಬಾಬುಸಾಹೇಬರು ಗಣಪತರಾವ್ ದಾಮ್ಲೆ ಅಪ್ಪ ಸಾಹೇಬ್ ಬಡಗಾಂವ್ಕರ್ರು ಆ ಬಾಣಗಂಗಾ ನದಿ ಕಡೆಯಿಂದ ಬರ್ಲಿಕ್ಕೆ ಹತ್ತಿದ್ರು. ಅವಾಗ ಅವ್ರಿಗೆ ಹೆಂಗ ಅನಿಸ್ತೀವಿ ಅಂದ್ರೆ, ಏನ್ ತೇಜ ಪುಂಜ ವ್ಯಕ್ತಿ ಪಾಯ್ದು ಅಂತ. ಎಂಥ ಮುಖದ ಮೇಲೆ ತೇಜ, ಎಂಥ ಅರ್ಥಾತ್ ಏನು ಅಂದ್ರೆ ಬ್ರಹ್ಮಜ್ಞಾನದ ತೇಜ. ಆ ಸೂರ್ಯನ ಬೆಳಕಿನೊಳಗೆ ಎಷ್ಟು ದಿವ್ಯ ಕಾಣಿಸ್ತು ಅವಾಗ, ಅಷ್ಟು ಅನಿಸ್ತಿ ಅವರು. ಅವಾಗ ಮಹಾರಾಜ ಹೇಳಿದ್ರು, ಗಣಪತರಾವ್ ಮಾರುತಿರಾಯ್ ಶುಕ ಮಹರ್ಷಿ ಸಮರ್ಥ ಅಸ್ಮದಾದಿ ಬ್ರಹ್ಮಚಾರಿ ಆಗೋತಂತೆ. ಮೊದಲೇದ ಮಾರುತಿರಾಯ್ ಶುಕ ಮಹರ್ಷಿಗಳು ಸಮರ್ಥರು, ಆಮೇಲೆ ನಮ್ಮಂಥವರು ನಾವು ಬ್ರಹ್ಮಚಾರಿಗಳು ಅಂತ. ಅರ್ಥಾತ್ ಏನು ಅಂದ್ರೆ, ಪ್ರಪಂಚದಲ್ಲಿ ಇದ್ರು ಅನ್ನೋದು ಅಷ್ಟರಿ ಅಖಂಡವಾಗಿ ಬ್ರಹ್ಮಣಿ ಚರತೀತಿ ಬ್ರಹ್ಮಚಾರಿ ಇಕೋ. ಅವಾಗ ಬಾಪು ಹಿಂದೆ ನಿಂತು ಮನಸ್ಸಿನಾಗ ಅವಾಗ ಏನು ಅಂದ್ರೆ, ನಾವು ಮಹಾರಾಜ್ ಮಹಾರಾಜ ಅಂತೀವಿ, ಇವ್ರು ಇದ್ದಾರಲ್ಲೇ ಯಾರು ಖರೆ ಅಂದ್ರೆ ಭಾಗ್ಯರಿ ಆ ಮಂದಿರ್ ನಮಗೆ ಅನಿಸ್ತದ. ಎಂಥ ಒಂದು ದಿವ್ಯ ಸಹವಾಸ ಅವ್ರಿಗೆ ಸಿಕ್ತು. ಆದ್ರೆ ನಾವೇನು ಹತಾಶ ಆಗಬೇಕಾದ ಕಾಲದಲ್ಲಿ ನಮ್ಮ ಅಂತಃಕರಣದೊಳಗೆ ಅವರ ದಿವ್ಯವಾದ ಪ್ರೇಮವನ್ನು ನಮಗೆ ಅನುಭವಿಸ್ಲಿಕ್ಕೆ ಬರಬೇಕಷ್ಟು, ಅವ್ರ ವ್ಯಕ್ತಿತ್ವವನ್ನು ನಮಗೆ ಅನುಭವಿಸ್ಲಿಕ್ಕೆ ಬರ. ಅದಕ್ಕೆ ನಾ ಕಳಕಳಿಯಿಂದ ಹೇಳೋದೇನು ಅಂದ್ರೆ, ಇವತ್ತು ನಾ ಅಲ್ಲಿ ಅವಭೃತ ಸ್ನಾನ ಮಾಡುವತ್ತಿನ ಹೇಳಿದ ಚರಿತ್ರೆ ಬರೀರಿ ಅಂತ ಹೇಳಿ. ಅರ್ಥಾತ್ ನಾ ಇವತ್ತು ಬೇಕಾದ್ರೆ ಯಾರು ಬರಿತೀವಿ ಅಂತಾರೋ ಅವ್ರ ಸಂಕಲ್ಪ ಸಹಿತ ಮಾಡಿಸ್ತೀನಿ. ಯಾವಾಗ ನೀ ಸಂಕಲ್ಪ ನಿಮ್ದು, ಯಾವಾಗ ಮುಂದಿಂದೆಲ್ಲ ಕಾರ್ಯಕ್ರಮ ಅಂತ ಕೇಳಿದರೆ ಹೇಳ್ತೀನಿ. ಒಂದೆರಡು ಮೂರು ಪ್ರಸಂಗ ಬರೀ ಅವನಷ್ಟು ಹೇಳಿ ಮುಗಿಸಿ ಆಮೇಲೆ ಮತ್ತೊಂದು ಮೂರು ಹೇಳ್ತೀನಿ ಅಂತ ಹೇಳಿ ಅರ್ಧ ಆದದ್ದು. ಆಮೇಲೆ ನಮ್ಮ ಪ್ರವಚನ ಶುರು ಅಂತೂ ಹೇಳಿನಿ ಮತ್ತೆ. ಒಂದ್ ದಿವಸ ರಾತ್ರಿ ಮಹಾರಾಜರು ಹತ್ತು ಗಂಟೆಗೆ ಉಪಹಾರಕ್ಕೆ ಕೂತಿದ್ರು. ಉಪಹಾರಕ್ಕೆ ಕೂತಾಗ ತಮ್ದೇನೋ ಒಂದು ಹೇಳ್ಕೋತ ಹೇಳ್ಕೋತ ಕೂತಿದ್ರು. ಹತ್ತು ಇದ್ದದ್ದು ಹನ್ನೊಂದಾತು, ಹನ್ನೆರಡಾತು, ಎಲ್ಲರೂ ಉಪಹಾರ ಮುಗಿದು ಹೋಗಿತ್ತು. ಎಲ್ಲರೂ ಕೈ ಒಣಗಿನ ಕತ್ತಿದ್ದು, ಕೆಲವರು ಹೋಗಿ ಹೋಗಿ ಅರ್ಥಾತ್ ಕೈ ತೊಳ್ಕೊಂಡು ಬಂದು ಕೂತರು, ಹಂಗಿಟ್ರು. ಕೆಲವರು ಬೇಕಾದ್ರೆ ಹೋಗಿ ಹೋಗಿ ಅವಲಕ್ಕಿ ತಿಂದು ಬಂತು ಬಂದು ಕೂಡು ಕೈ ತೊಳ್ಕೊಂಡು ತೊಳ್ಕೊಂಡು ಬಂದ್ರು. ಮುಂಜಾನೆ ನಾಲ್ಕು ಗಂಟೆಗೆ ಕಾಕಡಾರ್ತಿ ಹಂಚಿ ಬಾರಿಸ್ತು. ಮಹಾರಾಜಂದ್ರು ಹೇಗಾಯ್ತು ಚೇಷ್ಟ ಆಯ್ಕಾಗ ಉಪಹಾರ ಆಯ್ಕಾಗ ಚೇಷ್ಟ ಊಟ ಊಟ ಅಂತ ಕಾಕಡಾರ್ತಿ ತಾಯಿ ಮಾತು ಇಕ್ಕಲ್ಲ. ಅರ್ಥಾತ್ ಏನು ಅಂದ್ರೆ ದಿವ್ಯರಿ ಅವ್ರದೆಲ್ಲ. ಅವಾಗ ಅವ್ರು ಹಿಂಗೆ ಮನುಷ್ಯನಾಗ ಅವರಿಗೆ ಅನಿಸಿದ ಕೂಡಲೇ ಮಹಾರಾಜ ಹಿಂತಿರುಗಿ ಏನಂದ್ರು ಅಂದ್ರೆ, ಬಾಪು ವೇದದಲ್ಲಿ ಯಾವುದಕ್ಕೂ ಓಂಕಾರ ಅಂತಾರೋ
ಭಕ್ತರು ಯಾವುದಕ್ಕೆ ನಾಮ್ ಅಂತಾರೋ ಅದ ನಾನಿದ್ದೀನಿ ಅಂತ ಹಿಂಗೆ ಕೊಚ್ಚಿತ್ತು ಒಂದೊಂದು ಸಲ ಹೇಳ್ತಿದ್ರು. ಇದು ಏನು ಸಾಮಾನ್ಯ ಏನ್ರಿ, ನಾನು ಅದಕ್ಕೆ ಕಳ್ಕಳಿಯಿಂದ ಹೇಳೋದೇನು ಅಂದ್ರೆ ನಾವು ಸ್ವಲ್ಪ ಎದಕ್ಕಾಗಿ ಅಂದ್ರೆ ನಾವೇನು ಪ್ರವಚನ ಮಾಡಬೇಕಾಗಿಲ್ಲ ಅದ್ರ ಮೇಲೆ ಚರಿತ್ರೆ ಪ್ರವಚನ ಓದಿ ಅದ್ಮೇಲೆ ಪ್ರವಚನ ಒಳಗೆ ಅನುಭವಿಸ್ಲಿ ಸ್ವಂತ ಸುಖಾಯ ನನಗೆ ಒಳಗೆ ಅವರ ದಿವ್ಯವಾದ ಭಾವವನ್ನು ನನಗೆ ಅನುಭವಿಸಬೇಕಾಗಿದೆ ಅನ್ಸು. ನಾವೊಬ್ಬರ ಬಚ್ಚಲಾಗಿದ್ದಾಗ ಸಹಿತ ಆ ಸಂತೋಷ ಪಡ್ತಿರ್ತೀವಿ, ಒಳಗೆ ಅನಿಸ್ತಿರ್ತೇವೆ ವಾಹ್. ಎಷ್ಟೋ ಸಲ ನಾವು ಒಬ್ಬನ ಇದ್ದಾಗ ಎಲ್ಲಾದರೂ ನಾಮಸ್ಮರಣೆ ಮಾಡಬೇಕಾದ್ರೆ ಅಗ್ದಿ ಹೆಂಗ ಚೆನ್ನ ಹಿಂಗ್ ಕೈ ಮಾಡ್ಕೋತ ಅಂತಿರ್ತೀವಿ ನಾವು, ನಮ್ಮ ಭಾವ ತುಂಬಬೇಕಾದ್ರಲ್ಲ. ಅರ್ಥಾತ್ ಏನು ಅಂದ್ರೆ ಇದು ಒಂದು ಜನ್ಮ ಸಿಕ್ಕದ್ರೆ ನಮಗೆ ಇದನ್ನು ಕಳ್ಕೋಬಾರ್ದಷ್ಟು. ಈ ಜನ್ಮ ಕಳ್ಕೊಂಡಿವಿ ಎದರೊಳಗಡೆ ಪ್ರಪಂಚದ ಈ ಮೋಹ ಪಾಶದಲ್ಲಿ ಕಳ್ಕೊಂಡಿವಿ ಅಂದ್ರೆ ಮತ್ತೆ ತಿರುಗಿ ನಮಗೆ ಇಂಥ ಜನ್ಮ ಸಿಗ್ತದೋ ಇಲ್ಲೋ ಹೇಳಲಿಕ್ಕೆ ಬರಾಗಿ ನಮಗೆ ಮಹಾರಾಜರ ಸಹವಾಸದಲ್ಲಿರೋ ಭಾಗ್ಯ ಸಿಗಲಿಲ್ಲ ಖರೆ. ಆದ್ರೆ ನಾವು ಅವ್ರ ಭಾವವನ್ನು ಅವರ ಒಂದು ವ್ಯಕ್ತಿತ್ವವನ್ನು ಅವರು ದಿವ್ಯವಾದ ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ನೆಲಕ್ಕೆ ಹಾಕೋತ ಇದ್ವಿ ಅಂದ್ರೆ ನಾವು ಹೊರಗಿನಿಂದ ದರಿದ್ರ ಇರ್ಕೋ ಅಲ್ವೇ, ಅಜ್ಞಾನಿ ಇರ್ಕೋ ಅಲ್ವೇ. ಸಮಾಜದಲ್ಲಿ ನಮ್ಮನ್ನು ಯಾರೂ ಮುಂದೆ ಬರಲಿ ಅಂತ ಕೇಳದೆ ಇರುವವರು ಇರುವಾಗಲೇ ಇರುಕೋ ಅಲ್ವೇ. ಅದ್ರ ಒಳಗೆ ಆನಂದ ಅನುಭವಿಸ್ತಿದ್ದೀವಿ ಅಂದ್ರೆ ನಾನು ಮೊನ್ನೆ ಒಂದು ಕಡೆ ಒಂದು ಸಹಜ ಒಂದು ವಿಚಾರ ಬರೆದಿದ್ದೀನಿ, ದುಡ್ಡಿನ ಶ್ರೀಮಂತಿಕೆಯಿಂದ ನಮ್ಮ ಬಾಹ್ಯ ಪ್ರಪಂಚ ಸಮೃದ್ಧವಾಗಿ ತೋರಬಹುದು, ಆದರೆ ನಾಮಸ್ಮರಣೆಯ ಶ್ರೀಮಂತಿಕೆಯಿಂದ ನಮ್ಮ ಅಂತರಂಗ ಸಮೃದ್ಧವಾಗುತ್ತದೆ. ದುಡ್ಡಿನ ಶ್ರೀಮಂತಿಕೆಯಿಂದ ನೀವು ಮನಿ ಚಂದ ಮನಿ ಕಟ್ಟಿಕೋಬಹುದು ಅಥವಾ 108 ಏನಕ್ಕೇನಾದರೂ ಅಂಥ ಇಂಥವು ಕೆಲಸಕ್ಕೆ ಬಾರದೇ ಇರೋ ವಸ್ತುಗಳನ್ನ, ಈ ಪ್ರಪಂಚದ ವಸ್ತುವಿನ ಕಿಮ್ಮತ್ತೇನ್ರಿ? ಈ ವಸ್ತುಗಳು ಮನ ತುಂಬ ತಂದು ಇಟ್ಟುಕೊಂಡ್ರೆ ಏನ್ ಮಾಡುದು? ಇವ್ರು ನೆಕ್ಕೋದೆ ನೀವು. ನಾವು ನಮ್ಮ ಮನಿ ಗ್ವಾಡಿ ಬಹಳ ಚಂದ ಟೈಲ್ಸ್ ಹಚ್ಚಿದೀವಿ ಅಂದ್ರೆ ದಿನ ಏನು ನೆಕ್ಕೋದಿರ್ತದ? ರಾತ್ರಿ ಮಲ್ಕೊಂಡ ಗರ್ಭದ ನಿದ್ದೆ ಹತ್ತದೆ ಇದ್ರೆ ಏನ್ ಮಂಥ ಮನಿ ತಗೊಂಡು ಏನ್ ಮಾಡ್ಬೇಕು? ನಮಗೆ ಹೊಟ್ಟಿ ಹಸದಾಗ ಹೊಟ್ಟೆ ತುಂಬ ಊಟ ಮಾಡುವ ಒಂದು ಹೊಟ್ಟಿ ಹಸಿದೆ ಇದ್ರೆ ತಿಂದದ ಪಚನ ಆಗದೆ ಇದ್ರೆ ಮನ್ ತುಂಬ ಏನ್ ಬೇಕಾದ ಸಮೃದ್ಧಿಯ ಸಾಮಾನು ಇದ್ರೆ ಏನು ಉಪಯೋಗ? ಯಾವನೋ ಒಬ್ಬ ದೊಡ್ಡ ಸಕ್ಕರಿದು ವ್ಯಾಪಾರಿ ಗುಣ ಒಂದು ತುಂಬ ಸಕ್ಕರಿ ಸ್ವತಃ ಡಯಾಬಿಟಿಸ್ ಪೇಷಂಟ್ ಸಕ್ಕರಿ ಕಣಾಶಯ ಬಾಯಿ ಹಕ್ಕುಳು ಪರಿಸ್ಥಿತಿ ಏನ್ ಮಾಡೋದು ತಗೊಂಡು? ಒಳಗೆ ನಮಗೆ ಐಶ್ವರ್ಯ ಅನುಭವಿಸಬೇಕು ಒಳಗಿಂದ ಒಳಗ. ಅರ್ಥಾತ್ ಏನು ಅಂದ್ರೆ ಅಂಥ ಭಾಗ್ಯ ನಮಗೆ ಸಿಕ್ಕದ ನಮ್ಮ ಮಹಾರಾಜರು ಸಿಕ್ಕಾರಿಲ್ಲೋ ಸಾಕು ನನ್ನ ಜೀವನದಲ್ಲಿ ಅದನ್ನ ಸದ್ಗುರು ಅದೇ ಒಂದು ಸಮಾಧಾನದಲ್ಲಿ ಈ 58 ವರ್ಷ ಆಯುಷ್ ಕಳೆದಿದ್ದೆ 17ನೇ ಇಸ್ವಿಯಿಂದ. ಅರ್ಥಾತ್ 50 ವರ್ಷ ಆಯುಷ್ ಕಳೆದಿ ಇದು ಒಂದ ಸಮಾಧಾನ. ನಮ್ಮಲ್ಲಿ ರಘುಪತಿ ರಾಘವ ರಾಜಾರಾಮ ಪತಿತ ಪಾವನ ಸೀತಾರಾಮ ಅರ್ಥಾತ್ ಎದುರಿಗೆ ಬರ್ಲಿಕ್ಕತ್ತಾನ ಯೋಗಿ. ಅವಾಗ ದೂರ್ನೇ ನೋಡಿದ್ರಿ ಒಂದು ಸ್ವಲ್ಪ ದೂರ ಇಷ್ಟು ಬಂದಿರಬಹುದು ನೋಡಿದ. ಅದ 18 ವರ್ಷದ ಹುಡುಗ. ಅದ ಏನು ಅಂತಂದ್ರೆ ಒಂದು ಪಂಜ ಸುತ್ತಕೊಂಡಿರೋರು
ಆದ್ರೆ ಆ ಸಣ್ಣ ಹುಡುಗಿ ಜೊತೆಗೆ 7-8 ವರ್ಷದ ಹುಡುಗಿ ಜೊತೆಗೆ ಆಟ ಆಡ್ಕೋತ ಕೂತದ್ದನ್ನು ನೋಡಿ ಅವ್ನಿಗೆ ಇಷ್ಟು ಸಿಟ್ಟು ಬಂತಲ್ಲ, ಛೇ, ನನ್ನ ಗುರುಗಳು ಎಂಥ ಮನುಷ್ಯನ ಕಡೆ ಕಳಿಸಿದ್ರು, ಹಿಮಾಲಯಲ್ಲೇ ಇಂದೂರಲ್ಲೇ ಸುಮ್ಮನೆ ಇದ್ದಂಕ ವ್ಯರ್ಥ ನಾನು ಆಯಾಸ ಪಟ್ಟುಕೊಂಡು ಬಂದೆ ಅಂತ ಅನಿಸಿ ಅವನು ಬಾಯಾಗೇನ್ಕೇನೋ ಬೈಕೋತ ತಿರುಗಿ ಹೊಂಟ. ಹೊಂಟ್ಕೊಳ್ಳಿ ಮಹಾರಾಜರು ಚಟ್ ನೋಡಿದ್ರು, ಚಟ್ನ ಎದ್ದು ಹೋದ್ರು. ಮಹಾರಾಜರು ಗೊತ್ತ್ರಿ, ಇವ್ ಎಲ್ಲಿಂದ ಬಂದಾನ, ಎದಕ್ಕೆ ಬಂದಾನ, ಇವನಿಗೇನು ಬೇಕಾಗಿದೆ ಎಲ್ಲ ಗೊತ್ತು. ಬಡಬಡ ಎದ್ದು ಹೋಗಿ ಅವನು ಕರ್ಕೊಂಬಂದ್ರು. ಕರ್ಕೊಂಬಂದು ಅವನಿಗೆ ಆದ್ರೆ ಆತಿಥ್ಯ ಮಾಡಿದ್ರು, ಕೂಡಿಸಿಕೊಂಡ್ರು. ಹೇಳಿದ್ರು, ತಾವು ಯಾಕೆ ಬಂದಿದ್ರಿ, ಎಲ್ಲಿಂದ ತಂದೆಲ್ಲ ಕಥೆ ಹೇಳಿದ. ಮುಂದಿನ ಯೋಗದ ಬಗ್ಗೆ ಮುಂದಿನ ಕೇಳಲಿಕ್ಕೆ ಬಂದಿನಿ. ಆವಾಗ ಮಹಾರಾಜರು ನನ್ನ ಹತ್ತಿರ ನಾನು ನನ್ನ ಸದ್ಗುರುಗಳ ಹತ್ತಿರಕ್ಕಾಗಿ ಏನೋ ಒಂದು ನಾಲ್ಕನೇ ಕಲಿ ಬಿದ್ದಿರುತ್ತೆ ಪೈಕಿ, ಏನೋ ಒಂದು ಎರಡು ಮೂರು ಜನ ಬಿದ್ದಿರುತ್ತೆ ಪೈಕಿ, ಮುಂದಕ್ಕೆ ಏನಾದರೂ ಒಂದು ಯಾರು ಉಪಯೋಗ ಆಗ್ತಿದ್ದ ಅಲ್ಲಿ ನಾನು ನನ್ನ ಸದ್ಗುರುಗಳ ಹತ್ತಿರಕ್ಕಾಗಿ ತುಚ್ಛ ಭಾವನೆ ಸತ್ಪುರುಷದಲ್ಲಿ ಮೊದಲೇ ಇದ್ದು. ಸತ್ಪುರುಷದ ಚರಿತ್ರೆ ಅಂದ್ರೆ ಹತ್ತಿ ಹಣ್ಣಿದ್ದ, ಹತ್ತಿ ಕಾಯಿದ್ದ. ಸಾಧು ಚರಿತ ಸುಚರಿತ ಕಪಾಸು, ತುಳಸಿದಾಸರು ಬರೀತ. ಹತ್ತಿ ಹಣ್ಣಿಂದು ವೈಶಿಷ್ಟ್ಯ ಏನು ಅಂದ್ರೆ ಸೇಬು ಹಣ್ಣು ತಿಂತೀವಿ ಮುಗೀತು, ಅಥವಾ ಮತ್ತೊಂದು ಮಾವಿನ ಹಣ್ಣು ತಿಂತೀವಿ ಸಂತೋಷ ಪಡ್ತೀವಿ ಮುಗೀತು. ಆದ್ರೆ ಹತ್ತಿ ಹಣ್ಣಿನ ಗುಣ ಯಾವ ಹಣ್ಣಿಗೂ ಬರ್ಲಿಕ್ಕೆ ಶಕ್ಯ. ಏನ್ ಮಾಡ್ತದೆ ಹತ್ತಿ ಹಣ್ಣು ಅಂದ್ರೆ ಅದರೊಳಗೆ ತಂತು ಅವ, ಅದು ತಂತು ಅಂದ್ರೆ ಏನು ಅಂದ್ರೆ ಗುಣ ಅಂತ, ಅದರೊಳಗೆ ಅಸಂಖ್ಯ ಗುಣ ಅವ. ಆ ಹತ್ತಿ ಹಣ್ಣು ಏನ್ ಮಾಡ್ತಾರೆ, ಹತ್ತಿ ಆಗಿ ಆಮೇಲೆ ಹಿಂಗ್ ಬಿಡಿಸಿ ಅದನ್ನು ತಗೊಂಡು ಬರ್ತಾರೆ, ಅದನ್ನ ಮುಂಚೆ ಅರೆದು ಅದರ ಏನು ಬೀಜ ತೆಗಿತಾರೆ, ಎಷ್ಟು ಕಷ್ಟ ಆಗ್ತದೆ ನೋಡ್ರಿ. ಆಮೇಲೆ ಅದನ್ನ ಅರ್ಥಾತ್ ನೂಲ್ತಾರೆ, ನೇಯ್ತಾರೆ, ಬಟ್ಟೆ ತಯಾರು ಮಾಡ್ತಾರೆ. ತಾನು ಸ್ವತಃ ಅಷ್ಟು ಕಷ್ಟಪಟ್ಟು ಬಟ್ಟೆಯಾಗಿ ವಸ್ತ್ರ ಆಗಿ ಏನ್ ಮಾಡ್ತಾರಂದ್ರೆ ಇನ್ನೊಬ್ಬರ ಮರ್ಯಾದೆಯನ್ನು ಮುಚ್ಚಿತು. ನಾವೇನ್ ಮಾಡ್ತೀವಿ ಅಂದ್ರೆ ಇನ್ನೊಬ್ಬರ ಮರ್ಯಾದೆಯನ್ನು ಬೈಲಿಗೆ ತಗೊಂಡ್ಬರ್ತೀವಿ, ಇನ್ನೊಬ್ಬರು ಸಣ್ಣತನ ಎತ್ತಿ ಹೇಳ್ತೀವಿ. ಸತ್ಪುರುಷರು ಏನ್ ಮಾಡ್ತಾರೆ ಅಂದ್ರೆ ಇನ್ನೊಬ್ಬರ ದೋಷಗಳನ್ನು ಮುಚ್ಚಿ ಅವರ ಗುಣಗಳನ್ನು ಎತ್ತಿ ಹೇಳ್ತಾರೆ. ಇಕ್ಕ
ಅರ್ಥಾತ್ ಏನು ಅಂದ್ರೆ ಮಹಾರಾಜರಂಥ ಮಹಾನ್ ಆಗಿದೆ. ನಮಗೆ ಸಣ್ಣ ಸಣ್ಣ ಅನಿಸ್ತಾವ್ರಿ, ಖರೆ ಬಹಳ ವಿಲಕ್ಷಣ. ಇನ್ನೊಬ್ಬರನ್ನ ಕಲಿಮಿತನ ಮಾಡಿ ನೋಡೋದು ನಮಗೆ. ಮಹಾರಾಜರು ಯಾರಿಗೂ ಅಪಮಾನ ಮಾಡ್ತಿದ್ರು, ಯಾರ ಮನಸ್ಸಿಗೂ ನೋವಾಗುವಂಗೆ ಮಾತಾಡ್ತಿದ್ರು. ಮಹಾರಾಜ್ ಹೇಳ್ತೀನಿ, ನನ್ನ ಒಂದೇ ಒಂದು ವ್ರತ ಆದ ಏನು ಅಂದ್ರೆ, ಯಾರ ಮನಸ್ಸಿಗೂ ನೋವನ್ನುಂಟು ಮಾಡದೆ ಮಾಡಂಗಿಲ್ಲ. ಕುಣಾಚೆ ಮನ್ನ ದುಃಖವಣೆ ಹೇ ಮಾಜೆ ವ್ರತ ಹೇ, ಯಾರ ಮನಸ್ಸನ್ನು ನೋಯಿಸಂಗಿಲ್ಲ ಅನ್ನೋದು ನನ್ನ ವ್ರತ ಅದು. ಇದು ಒಂದ ವ್ರತ ನಾವು ಆಯುಷ್ಯ ತುಂಬ ಮಾಡಿದ್ರೆ ಭಗವಂತ ನಮ್ಮ ಮನಿ ಬಾಗಲ್ದಾಗ ಬಂದಿರ್ತಾನೆ. ಯಾರ ಮನಸ್ಸನ್ನು ನೋಯಿಸಂಗಿಲ್ಲ ಅನ್ನೋದು ಒಂದೇ ಒಂದು ವ್ರತ ನಾವು ಆಯುಷ್ಯದೊಳಗೆ ಪಾಲನೆ ಮಾಡಿದ್ರೆ ಸಾಮಾನ್ಯ ಮಾತಿಲ್ಲ. ಯಾರ ಮನಸ್ಸನ್ನು ನೋಯಿಸದೆ ಮಾತಾಡೋದೇ ಇರೋದು, ವ್ಯವಹಾರ ಮಾಡದೇ ಇರೋದು ಯಾರಿಗೂ ನಮ್ಮ ಮಾತು ಹೆಂಗಿರಬೇಕು ಅಂದ್ರೆ ಇತ್ತಾಗ ನಟ್ ಅತ್ಲ ಪಾರಾಗ್ತಾವ್ರಿ ನಮ್ದು ಹಂಗಲ್ಲ. ಅಂತಃಕರಣಕ್ಕೆ ಅಗದಿ ಹಿತ ಅನಿಸು ಹಂಗಿರ್ಬೇಕು. ಇದು ಒಂದೇ ಜನ್ಮದಲ್ಲಿ ನಾವು ಅಭ್ಯಾಸ ಮಾಡ್ಲಿಕ್ಕೆ, ಇದ್ರ ಒಂದೊಂದು ಕ್ಷಣ ಕಳ್ಕೊಂಡ್ವಿ ಅಂದ್ರೆ ತಿರುಗಿ ನಮ್ಮ ಆಯುಷ್ಯದಲ್ಲಿ ನಾವು ಕಲಿಕೆ ಪಶ್ಚಾತ್ತಾಪ ಪಡಬೇಕಾಗಿ ಬರ್ತದೆ. ಎಂಥ ಅವಕಾಶ ಇತ್ತು, ಎಂಥ ಒಂದು ನಮ್ಮ ಜೀವನದಲ್ಲಿ ನನಗೆ ಸಂಧಿ ನಾನು ಕಳ್ಕೊಂಡೆ ಅಂತ ಅನಿಸುವಂತ ಪರಿಸ್ಥಿತಿ ಬರ್ತದೆ. ಸಾವಧಾನ ಇರಬೇಕು ನಾವು. ನಮಗೆ ಬಹಳ ಕಳ್ಕಳಿ ಅನಿಸ್ತೀವಿ, ಪ್ರಪಂಚದ ಬಗ್ಗೆ ಅಲ್ರಿ, ನನ್ನ ಜೀವನದ ಬಗ್ಗೆ ನನಗೆ ಕಳ್ಕಳಿ ಅನಿಸ್ತು. ಏನಪ್ಪಾ ಇದು, ನಾವು ಎತ್ತಲಾಗೂ ಹೆಂಗ ಹೊಂಟು ಬಿಟ್ಟಿವಲ್ಲ ಅಂತ ಅನಿಸ್ತು. ಬಿಕಾಸ್ ಮಹಾರಾಜರ ಒಂದು ಪ್ರೀತಿಯಿಂದ ಇಟ್ಟುಕೊಂಡು ಯಾರನ್ನೂ ಅಪಮಾನ ಮಾಡ್ತೀವಿ. ಅರ್ಥಾತ್ ಒಂದು ದಿವಸ ಏನಾಯ್ತು ಅಂದ್ರೆ, ಒಂದು ಹುಡುಗಿನ ತೋರಿಸ್ಲಿಕ್ಕೆ ಬಂದು ಮಹಾರಾಜರ ಮುಂದೆ ಆ ಹುಡುಗನ ಇದ್ದ. ಆ ಹುಡುಗಿ ಬಹಳ ಕಪ್ಪಿದ್ರಿ. ಆ ಹುಡುಗಿನ ಮಹಾರಾಜರು ನೋಡ್ಲಿಕ್ಕೆ ಹತ್ತಿದ್ರು. ಒಬ್ಬ ಸುಮ್ ಕೂಡ್ಬೇಕಿಲ್ರಿ, ಮಹಾರಾಜ್ ಈ ಹುಡುಗಿನ ಮದುವೆ ಮಾಡಿಕೊಂಡ ಅವಾಗ ಆ ಹುಡುಗ ಯಾವ ಬ್ಯಾರೆ ಏನ್ ಕೆಲಸ ಮಾಡೋ ಕಾರಣ ಇಲ್ಲ ಅಂದ್ರು. ಮಹಾರಾಜರಂದ್ರು ಹಂಗೇನು ಹಂಗ್ಯಾಕ ಅಂತ ಕೇಳಿ. ಈ ಹುಡುಗಿನ ದಿನ ಮುಂಜಾನೆ ಎದ್ದು ಕೂಡ ಒಂದು ಬಕೆಟ್ನಾಗೋ ಟಬ್ನಾಗೋ ಮುಳುಗಿಸಿ ಎಬಿಸಿ ಬಿಟ್ರೆ ಅದ್ರ ತುಂಬ ಮುಸಿ ಆಗ್ತದ ಅಂತ, ಅಷ್ಟು ಕಪ್ಪಿದ್ದಾಳ ಅಂತ. ಆ ಹುಡುಗಿನ ಒಂದು ಟಬ್ನಾಗ ಮುಳುಗಿಸಿ ಎಬಿಸಿ ಬಿಟ್ರೆ ಮುಸಿನ ಮುಸಿ ಅಂತ ಸಂತರ್ಕ ಮಾಡಿ ಆಯುಷ್ಯ ಮಾಡಿಕೊತ ಕೂಡ್ಲಿ ಕಡ್ಡಿ. ಮಹಾರಾಜಂದ್ರು ಅವ್ ಕಾಯಂ ಅಂತ ಮುಲಿಚೆ ಒಡೀಲ್ ಬಸ್ಲೇಲಿ ಅಲ್ಲಿ ತನ್ನ ಕಾಯವಾಡ್ತ. ಆ ಹುಡುಗಿ ಅಪ್ಪ ಕೂತಾರ, ಅವ್ರಿಗೆ ಏನು ಅನಿಸ್ತ ಪಾಪ. ಮಹಾರಾಜರು ಅಂತ ಕಣ್ಣು ಇಷ್ಟಿದೆ ಆ ಯೋಗಿಗೆ ಏನ್ ಬೇಕು ಅಂತ ಹೇಳಿ. ಒಂದು ಇನ್ನೊಂದು ಪ್ರಸಂಗ, ಇನ್ನೊಂದು ಪ್ರಸಂಗ ನಾನು ಅರ್ಧ ಬಿಟ್ಟದ್ದು ಹೇಳ್ತೇನೆ. ಸಾಂಗ್ಲಿಯಿಂದ ಒಬ್ಬ ಹೆಣ್ಮಗಳು ಬಂದ್ಲು. ಆಕೆ ಸ್ವಲ್ಪ ಶ್ರೀಮಂತ ಹೆಣ್ಮಗಳಿದ್ಲು. ಆಕೆಗೆ ಒಂದು ಶ್ರೀಮಂತಿಕೆಯ ಅಭಿಮಾನ ರೀ ಮನುಷ್ಯನಾಗ. ಆಕೆ ಏನ್ ಮಾಡಿದ್ಲು, ಮೈ ತುಂಬ ಆಭರಣ ಮನೆಯಾಗಿದ್ದುದನ್ನೆಲ್ಲ ಹಾಕೊಂಡು ಬಂದಿದ್ರು. ಕೊಳ್ಳಾಗ ಕಿವ್ಯಾಗ ಮೂಗಿನಾಗ ಬಟ್ನ್ಯಾಗ ಒಬ್ಬರು ಬಟ್ನ್ಯಾಗ ನೋಡ್ಬೇಕ್ರಿ, ಬಹುಶಃ ಹತ್ತು ಉಂಗುರು ಇರ್ತಾವ ಅಂತವ್ರನ್ನ. ಏನು ಒಬ್ರು ಬಂದಿನ ಒಬ್ರು ನೋಡಿದ್ನ ನೋಡ್ತಿರ್ತೀನಿ ನಾ ಸುಮ್ಮನೆ ಸೂಕ್ಷ್ಮವಾಗಿ ನೋಡಿ ಮನುಷ್ಯನಾಗ ಆನಂದ ಪಡ್ತಿರ್ತೀನಿ. ಆಹಾ, ನಾ ತಿಳಿಲಿಕ್ಕೆ ಹತ್ತಾಗಿಂದ ನನಗೆ ಅಗ್ದಿ ನೆನಪದ ಏನು ಅನ್ನ ತಿಳಿಲಿಕ್ಕೆ. ನಮ್ಮ ಅಮ್ಮ ಸಹಿತ ಹೇಳ್ತಿದ್ಲು, ನಮ್ಮ ಅವ್ ಹೇಳ್ತಿದ್ಲು, ನನಗೆ ತಿಳಿಲಿಕ್ಕೆ ಹತ್ತಾಗಿಂದ ನಾ ಮೈ ಮ್ಯಾಲ ಬಂಗಾರ ಧಾರಣೆ ಮಾಡಿಲ್ಲ ಅಂದ್ರೆ ಹಂಗಲ್ರಿ. ಯಾರ್ಯಾರ ಕೊಟ್ಟದ್ದು ಸೇಲ್ ಕೊಟ್ಟಿದ್ರು ಅಂದ್ರೆ ಅವ್ರ ಮುಂದೆ ಕೊಳ ಹಾಕೊಂಡಿರ್ತೇನೆ, ಅದು ನನಗಂತ ನಾನು ಹಾಕೊಂಡಿರೋದು. ನಮ್ಮವ್ರು ಹೇಳ್ತಿದ್ಲು, ನಿನಗೇನಾದ್ರೂ ಬಂಗಾರದ ಇಟ್ಟರೆ ನೀನು ತೆಗೆದು ಒಗೀತಿದ್ದೀಯ ಅಂತ. ಆ ಹೆಣ್ಮಗಳು ಒಬ್ಬೊಬ್ರು ಹತ್ತು ಬಟ್ನೆ ಮೊನ್ನೆ ಒಬ್ಬರು ನೋಡಿದೆ, ಅವ್ರು ಒಂದೊಂದು ಬಟ್ನೆ ಮೂರು ಉಂಗ್ರ ಹಾಕೊಂಡು ನಾನು ಮಡಚುದರೆ ಹೆಂಗವನ ಅಂತ. ಮಡಚಲಿಕ್ಕೆ ಬರ್ಬೇಕಲ್ಲ, ಒಂದು ಬಟ್ನೆ ಮೂರು ಉಂಗ್ರ ಹಾಕೊಂಡಿದ್ರು. ನಾವು ಏನು ಅನ್ನಂಗಿಲ್ರಿ ಅವ್ರಿಗೆ ಪಾಪ. ನಾವೊಂದು ನಾ ಮನುಷ್ಯ ಒಂದು ಏನ್ ತಿಳ್ಕೊಂಡು ಎದರೊಳಗೆ ಯಾರಿಗೆ ಸಂತೋಷ ಅನ್ನಿಸ್ತದನೋ ಅದನ್ನ ಅವ್ರು ಮಾಡ್ತಿರ್ತಾರೆ. ಅಗದಿ ವಿನೋದವಾಗಿ ಹೇಳ್ತೀನಿ, ಅಗದಿ ಬಹಳ ಏನು ಅದರೊಳಗೆ ಯಾರು ಸೀರಿಯಸ್ ತಗೋ
ಬರೇ ಒಂದು ಕೇಶಾಲಂಕಾರದ ವಿಚಾರ ಮಾಡಿ. ನನಗೇನು ಬೇಜಾರಿಲ್ರಿ, ಕೆಟ್ಟು ಅನಿಸೋದಿಲ್ಲ. ಆದ್ರೆ ಅವರವ್ರ ಮನೋಭೂಮಿಕ ಹೆಂಗದನೋ ಹಂಗಂಗೆ ಅವ್ರ ಕೇಶ ಅಲಂಕಾರ ಇರ್ತದ. ಒಬ್ಬೊಬ್ರು ಬರೇ ಇಲ್ಲಿ ಇಲ್ಲಿ ಇಷ್ಟ ಇರ್ತದ ಹಿಂಗ, ಅದು ಹೋಗ್ಲಿ. ಒಬ್ಬರು ಬರೇ ಇಲ್ಲಿ ಒಂದು ನೊಣ ಕೂತಾಗುತ್ತೆ, ಇಲ್ಲಿ ಎಷ್ಟ ಬಿಟ್ಟಿರ್ತ ನನಗನ್ನಿಸ್ತು. ಅಷ್ಟಿಲ್ಲ ಏನಂತ ಏನಾಗೋ ದೊಡ್ಡ ಫ್ಯಾಷನ್ ಅದು. ಎಷ್ಟೋ ಒಬ್ರಿಬ್ರು ಕೇಳಿದ್ದಾರ ಅಲ್ಲಿ ನೊಣ ಕೂತ ನೋಡ್ರಿ ಅಂದ್ರೆ ಇಲ್ರಿ ಅದ ಗದ್ದಲ ಅಂತ. ಚಲೋ ಆಗ್ಬಿಡ್ರಿ ಪಾಪ, ಅವನಿಗೆ ಬಹಳ ಅಗ್ನಿ ಸೂಕ್ಷ್ಮವಾಗಿ ಮಾಡಬೇಕಾಗ್ತದಲ್ಲ. ಅಜಾಮಿಗೆ ಮಾಡುವಾಗ ಒಂಚೂರ ಕೈ ಜೀವನದ ಹೋತರ ಹೋಗ್ಬಿಡ್ತದಲ್ಲ. ಅದು ಸೌಂದರ್ಯದ ಕಲ್ಪನಾರಪ್ಪ, ಏನ್ ಮಾಡ್ಲಿಕ್ಕಾಗ್ತ ನಾವ್ರಿ. ಒಬ್ಬೊಬ್ರಿಗೆ ಒಂದೊಂದು ನಮೂನಿ ಸೌಂದರ್ಯದ ಕಲ್ಪನಾ ಬರ್ತಿದ್ರು, ಅದು ಒಂದು ಸೌಂದರ್ಯ. ಆದ್ರೂ ಒಂದು ನಾ ಮನ್ನೆ ಸಿದ್ಧಾಂತ ಹೇಳಿದ್ದೀನಿ, ಎಲ್ಲಿವರೆಗೂ ನಮಗೆ ನಮ್ಮ ದೇಹದ ಅಲಂಕಾರಗಳ ಕಡೆಗೆ ಲಕ್ಷದನೋ ಅಲ್ಲಿವರೆಗೂ ಪರಮಾರ್ಥ ಇಲ್ಲ 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 ಇಲ್ಲ. ನಮಗೆ ದೇಹ ಭಾವದಿಂದ ದೂರ ಹೋಗ್ಬೇಕಾಗಿದ್ರೆ ಬಹಳ ದೂರ ಹೋಗ್ಬೇಕಾಗಿದೆ. ಈ ದೇಹಾಭಿಮಾನ ನಮ್ಮ ಎಲ್ಲ ದುಃಖಕ್ಕೆ ಕಾರಣ ಇರ್ಕೋ. ಪರಮಾರ್ಥ ಪರಮಾರ್ಥ ಅಂದ್ರೇನು? ನಾವು ನಮ್ಮ ದೇಹಾಭಿಮಾನವನ್ನು ಶೂನ್ಯ ಮಾಡಿಕೊಳ್ಳದೆ ಪರಮಾರ್ಥ. ಮಹಾರಾಜರು ಎಂದೂ ಏನು ಹೇಳಿಲ್ಲ. ಏನು ನೀವು ಹೊಲಸಿರಬೇಕು, ಸ್ನಾನ ಮಾಡಬಾರ್ದು, ಅಸಹ್ಯ ಇರಬೇಕು ಅಂತೇನು ಯಾರು ಹೇಳೋದು. ಸ್ವಚ್ಛವಾಗಿರಬೇಕು, ಒಳ್ಳೆ ಸ್ವಚ್ಛವಾದ ಬಟ್ಟೆ ಹಾಕೋಬೇಕು, ಅದಕ್ಕೊಂದು ಮರ್ಯಾದೆ ಬೇಕಷ್ಟು, ಲಿಮಿಟ್ ಬೇಕು ಇರ್ಕೋ. ಅರ್ಥಾತ್ ಏನು ಅಂದ್ರೆ, ಆ ಹೆಣ್ಮಗಳು ಮೈ ತುಂಬ, ಒಬ್ಬ ಹೆಣ್ಮಗಳು ಗಂಡನಿಗೆ ಬಹಳ ಗಂಟು ಬಿದ್ದು, ನಮಗೊಂದು ದೊಡ್ಡದೊಂದು ಏನು ಮಾಡಿ, ನೆಕ್ಲೆಸ್ ಮಾಡಿಸ್ರಿ, ನೆಕ್ಲೆಸ್ ಮಾಡಿ. ಈ ನೆಕ್ಲೆಸ್ಸಿನ ಗಾತ್ರ ಬಹಳ ಅವರು ನಮ್ಮ ಕಡೆ, ಒಂದು 10-12 ಉದಾಹರಣೆ ಅವನ್ನೆಲ್ಲ ಹೇಳುವುದಿಲ್ಲ. ಎಷ್ಟು ಹೇಳಿದ್ರು ಕೇಳಿ, ನಾನು ಒಂದು ದೊಡ್ಡದೊಂದು ಚೇನ್ ಮಾಡಿಸ್ಕೊಡಿ. ಕಲೀಗ ಸ್ವಲ್ಪ ಇದ್ದ, ಅವನು ಶ್ರೀಮಂತನೇ ಇದ್ದ, ಅವನು ಪತ್ತಾರ ಅವನಿಗೆ ಹೇಳಿದ, ಒಂದು ಚೇನ್ ಮಾಡಬೇಕು ಮಾಡ್ತೀನಿ, ಅದಕ್ಕೊಂದು ಇಲ್ಲಿ ಲಾಕೆಟ್ ಮಾಡಬೇಕು ಮಾಡ್ತೀನಿ ರೀ, ದೊಡ್ಡದಿರ್ಬೇಕು ಲಾಕೆಟ್, ಹ್ಞೂನ್ರಿ, ಅದ್ರ ಒಳಗೆ ಒಂದು ಕಬ್ಬಿಣ ತುಂಡಿಡಬೇಕು ಅಂತೇಳಿ. ಇಷ್ಟು ದೊಡ್ಡದೊಂದು ಕಬ್ಬಿಣ ತುಂಡಿಟ್ಟು ಒಂದು ಅರ್ಧ ಕಿಲೋದಷ್ಟು ನಾಳೆ ಬಂಗಾರ ತಗಡು ಪಗಡು ಹಾಕಿ ಒಂದಿಷ್ಟು ದಪ್ಪನ್ನೊಂದು ಈ ಕಾತಿ ಹಗ್ಗದಂತ ಅದೊಂದು ಚೇನ್, ಕೆಲವರು ಈ ಕಾತಿ ಹಗ್ಗದಂತ ಚೇನ್ ಹಾಕೊಂಡಿರ್ತಾರೆ ನೋಡ್ರಿ ಕೊಳ್ಳಾಗ, ಇಷ್ಟು ದಪ್ಪೊಂದು ಕಾತಿ ಹಗ್ಗಿರ್ತಾವ. ಏನು ಅರ್ಥಾತ್ ಏನು ಅಂದ್ರೆ, ಅದು ನಿಂತಾದೊಂದು ಮಾಡಿಸಿದ, ಮಾಡಿಸಿ ಹಾಕಿ ಕೊಟ್ಟ, ಅದು ಸ್ವಲ್ಪ ಹಿಂಗಳಿಗೆ ಆದ್ರೆ ಕೂಡಲೇ ರಂ 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 ಹೊಡೆದು ನೋಡ್ರಿ ಎದೆಗೆ, ಎದೆ ನಾವು ಅಲ್ಲಿ ಕಟ್ತೀವಿ. ಯಾಕೆಂದ್ರೆ ನೀವು ಅಲ್ರಿ ಮಾಡಿಸು ಮಾಡಿ ಮುಂದಿನ ದೊಡ್ಡದಲ್ಲಿ ಚಂದಲ್ಲಿ ಎಲ್ಲಿ ಅಂತ ಮಾಡಿಸಿದ್ವಿ. ಒಬ್ಬಾಕಿ ಗಂಟು ಭಾಳ ಗಂಟು ಬಿಂದು ನಾವು ಭಾಳ ಅಂತ ನೆಕ್ಲೆಸ್ ಮಾಡಿಸ್ತೀವಿ. ಕಂಡೀಷನ್ ಏನು, ಅದನ್ನ ಹಾಕೊಂಡು ಹೊರಗೆ ಹೋಗಂಗಿಲ್ಲ ಅಂತ ಹೇಳಿ, ಅದನ್ನ ಹಾಕೊಂಡು ಕೊಲೆ ಕೊಡು, ಮತ್ತೆ ಎಲ್ಲ ಮಾಡ್ಬೇಕು, ಅದನ್ನ ಹಾಕೊಂಡು ಹೊರಗೆ ಹೋಗಂಗಿಲ್ಲ. ನೀ ಬೇಕಾದಷ್ಟು ಕನ್ನಡಿ ಮುಂದಿಂದರು ಏನ್ ಬೇಕಾದ್ ಮಾಡು, ಖರೆ ಹಾಕೊಂಡು ಹೊರಗೆ ಹೋಗಿ ಇಕೋ. ಅಲಂಕಾರ ಮಾಡಿಕೊಳ್ಳೋದ್ರದ್ದು ಒಂದು ಮರ್ಯಾದೆ ಬೇಕಷ್ಟು. ನಮ್ಮ ಸಂಸ್ಕೃತಿಗೆ ಶೋಭಿಸುವಂಗಿರ್ಬೇಕದು, ಅನಿಸ್ಬೇಕು ವಾಹ್ ಸಂಸ್ಕೃತಿಯ ಒಂದು ಮೂರ್ತಿ ಇದ್ದಂಗದ ನೋಡ್ರಿ. ವಿವೇಕಾನಂದರು ಅಮೆರಿಕಾದಲ್ಲಿ ಭಾಷಣ ಮಾಡೋ ಮುಂದೆ ಮೊದಲನೇ ಭಾಷಣದಲ್ಲಿ, ಅರ್ಥಾತ್ ಇದು ಅಲ್ಲಿ ಅವರು ಯಶಸ್ವಿಯಾದರು, ಮೊದಲನೇ ಭಾಷಣ ಮಾಡಿದ್ದು ಕೇವಲ 5 ನಿಮಿಷ ಅವಕಾಶ ಕೊಟ್ಟದ್ದು, ಮುಂದೆ ಅದು 45 ನಿಮಿಷ ಮಾತಾಡಿದ್ರು ಯಶಸ್ವಿ ಆದ ಕೂಡಲೇ. ಆವಾಗ ವಿವೇಕಾನಂದ ಮೊದಲನೇ ಭಾಷಣ ಮಾಡೋದು ನಿಶ್ಚಿತ ಆದ ಕೂಡಲೇ ಭಾರತಕ್ಕೊಂದು ಪತ್ರ ಬರೆದ್ರು. ಮದ್ರಾಸದಲ್ಲಿ ಅವರು ಶಿಷ್ಯ ಇದ್ದೊಬ್ಬ, ಅವ್ರಿಗೊಂದು ಪತ್ರ ಬರೆದ್ರೆ ಏನು ಅಂದ್ರೆ, ನನಗೆ ಬಟ್ಟೆ ಬೇಕಾಗ್ಯಾವ, ಎಂಥ ಬಟ್ಟೆ ಬೇಕು ಅಂದ್ರೆ, ನಾನು ಭಾಷಣ ಮಾಡಲಿಕ್ಕೆ ನಿಂತರೆ ನಾನೊಬ್ಬ ಭಾರತೀಯ ಸಂಸ್ಕೃತಿಯ ಒಂದೇನು ಇದ್ದೀನಿ ಅಂದ್ರೆ ಸಂಕೇತ ಇದ್ದೀನಿ ಅನ್ನುವಂಥ ಬಟ್ಟೆ ಬೇಕು ನನಗೆ ಅಂತ ಪತ್ರ ಬರ್ದಾರ. ಆವಾಗ ಅವ್ರೇನದ ಅಂದ್ರೆ, ರುಮಾಲ್ ಸುತ್ತಿಕೊಂಡಾರ, ಹಿಂಗೆ ಓವರ್ ಕೋಟ್ ಹಾಕೊಂಡಾರೆ. ಅರ್ಥಾತ್ ಏನು ಅಂದ್ರೆ, ವಸ್ತ್ರೇಣ ವಪುಷ ವಾಚ ವಿದ್ಯೆಯ ವಿನಯೇನ ಚ ವಕಾರೈ ಪಂಚವೀರ್ಯವ ನರೋಯಾತಿ ಗೌರವಂ. ಇವು 5 ಇದ್ರೆ ಮನುಷ್ಯಗೇನದ ಅಂದ್ರೆ ಸಮಾಜದಲ್ಲಿ ಸ್ಥಾನದು ಮಾನದು. ವಸ್ತ್ರೇನ, ವಸ್ತ್ರ ಎಂಥದ್ದಿರಬೇಕು ಅಂದ್ರೆ, ಅರ್ಥಾತ್ ಈಗ ಅದ್ವೈತ ವೇದಾಂತವನ್ನು ಕುರಿತು ಭಾಷಣ ಮಾಡ್ಲಿಕ್ಕೆ ಬಂದಾವ, ಆ ನೀಲಿ ಹರಕ್ ಚೆಂದ ಇರ್ತಾವಲ್ಲ ಅಂತಾವ್ ನೀಲಿ ಬಣ್ಣದ್ದು ಎಂತಾವ ಅಂತ ಅಲ್ಲ, ಅವು ಜಿಲ್ ಪ್ಯಾಂಟು ಅಂತಾವೊಂದು ಬುಷರ್ಟು ಹಾಕೊಂಡು ಹಿಂಗ ಕೂಡ ಕಟ್ ಮಾಡಿಕೊಂಡು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವನಾಪರ ಅಂದ ಅಂದ್ರೆ ಏನು ಕೂದಲಿನ ಫ್ಯಾಷನ್ ರೀ.
ನಾನಂತೂ ಒಂದ್ ಮನುಷ್ಯನ ಅನ್ಕೊಂಡ್ಬಿಟ್ಟಿನಿ. ಏನು ಅಂದ್ರೆ ನೀವು ತಲೆ ಈ ರೀತಿ ಯಾರು ಬೋಳಿಸ್ತಾ ಇಲ್ಲ ಅವ್ರು ಎಲ್ ಕೆ ಜಿ ಸೈಜ್ ಬಂದಿಲ್ಲ ಪರಮಾರ್ಥ ದೃಷ್ಟಿಯಿಂದ ಅಂತ ಇಟ್ಕೊಳ್ತಾರೆ. ಇನ್ನೂ ಇದ್ರೊಳಗಿದ್ದಾರೆ, ನರ್ಸರಿ ಒಳಗಿದ್ದಾರೆ. ಅರ್ಥಾತ್ ಏನಾಯ್ತ, ಹೆಣ್ಮಗಳೆಲ್ಲ ಆಭರಣ ಹಾಕೊಂಡು ಬಂದ್ಲು ಗೋಂದಾವಲಿಗೆ. ಅಲ್ಲಿದ್ದವ್ರನ್ನ ನೋಡಿದ್ರು ಎಲ್ಲ ಪಾಪ ಮಧ್ಯಮ ವರ್ಗದ ಪ್ರಾಪಂಚಿಕರು. ಒಂದ್ ಮಂಗಳಸೂತ್ರ, ಒಂದ್ ಎಕ್ಸ್ರೇ ಅಲ್ಲ, ಎಕ್ಸ್ರೇ ಗುಂಡೆ ಇರುವ ಒಂದೇನ ಸಣ್ಣ ಪುಟ್ಟ ಹಾಕೊಂಡಿರ್ತಾರೆ. ಆಕೆಗೆ ಏನಿಸ್ತು, ಎಲ್ಲ ಪಾಪ ಇಲ್ಲಿ ದರಿದ್ರವ ಇಲ್ಲೇ, ನಾ ಇಂಥ ಚಲೋ ಹಾಕೊಂಡು ಅಡ್ಡಾಡಿದ್ರೆ ಮತ್ತೆ ಮಂದಿ ಮತ್ತೇನಾದ್ರೂ ಎಲ್ಲಾದ್ರೂ ಹೊತ್ಕೊಂಡು ಇಟ್ಕೊಂಡಾರ ಅಂತ ತಿಳ್ಕೊಂಡು ಆಕಿ ಗಾಬರಿಯಾಗಿ ಒಂದು ಡಬ್ಬಿ ಒಳಗೆ ಹಾಕಿ ಅದನ್ನೆಲ್ಲ ಮಹಾರಾಜರ ಹತ್ರ ಕೊಟ್ಟರು. ನಾವು ಅವತ್ತೆಲ್ಲ ಸವಿಸ್ತಾರವಾಗಿ ಇದನ್ನೆಲ್ಲ ಹೇಳಿದ್ರು. ಮಹಾರಾಜರಂತ ಮಹಾಶಿ ಬುಡುಕಿಟ್ಕೊಂಡ್ರು, ಗಾದಿ ಬುಡುಕಿಟ್ಕೊಂಡ್ರು. ಮುಂದಾಕಿ ಒಂದೆರಡು ದಿವಸಕ್ಕೆ ಅನುಗ್ರಹ ತಗೊಂಡ್ಲು, ಅನುಗ್ರಹ ತಗೊಂಡು ಮೇಲೆ ಒಂದೆರಡು ದಿವಸ ಇದ್ಲು. ಆಮೇಲೆ ಅವಾಗ ಏನಿದ್ದಿಲ್ಲ ಅಂದ್ರೆ ಮುಂಜಾನೆ ಹೋಗಿ ಸಂಜೆಗೆ ಬರೋ ವ್ಯವಹಾರ ಇದ್ದಿದ್ದಿಲ್ಲ ಅವಾಗ. ಈಗಿನ ಹಂಗೆ ಮುಂಜಾನೆ ಹೋಗಿ ಸಂಜೆಗೆ ಬರೋ ಪದ್ಧತಿ ಇದ್ದಿದ್ದಿಲ್ಲ. ಹೋದ್ರೆ ಎಂಟೆಂಟು ದಿವಸ ಇದ್ದಿದ್ರ ತಿಂಗಳಗಟ್ಟಲೆ ಇಟ್ಕೋತಿದ್ರು ಮಹಾರಾಜರು, ಸ್ವಲ್ಪ ಏನಾದ್ರೂ ತಯಾರಿ ಆಗಲಿ ಅಂತ. ಅದಕ್ಕೊಂದು ಬಹಳ ಚಂದ ಉದಾಹರಣೆ ಹೇಳ್ತಿದ್ರು ಮಹಾರಾಜ. ಸತ್ಪುರುಷರ ಸಾನ್ನಿಧ್ಯದಲ್ಲಿ ಬಿದ್ದುಕೊಂಡಿರೋದ್ರಿಂದ ಏನಾಗ್ತದೆ ಅನ್ನೋದಕ್ಕೆ ಈಗ ಹೆಂಗಿರ್ತಂದ್ರೆ, ಈ ಹಳ್ಳಿಯೊಳಗೆ ನಮ್ಮ ಊರಾಗ ನಾವು ಸಣ್ಣವರಿದ್ದ ಹಂಗೆ ಈ ಪದ್ಧತಿ. ಈ ಭಾಂಡಿ ತೊಳೆಯವರು ಅಂತ ಇರ್ತಾರೆ, ಇಲ್ಲ ಆಶ್ರಮದಾಗಿನ ಭಾಂಡಿ ತೊಳೆಯೋರ್ಗತ್ತೆ ಅಲ್ಲ. ಅವ್ರು ಏನ್ ಮಾಡ್ತಾರೆ, ಒಂದು ನಾಲ್ಕೈದು ಮನಿ ಭಾಂಡಿ ಅವರೆಲ್ಲ ತಗೊಂಡು ಹಳ್ಳಕ್ಕೆ ಹೋಗ್ತಾರೆ. ಊರ್ ಮುಂದೊಂದು ಹಳ್ಳ ಅದ ನಮ್ಮ ಊರಾಗ ಯಾದವಾಡ್ದಾಗ. ಆಕೆ ಒಬ್ಬಾಕಿ ದುಂಡವ್ವ ಅಂತ ಬರ್ತಿದ್ವಿ ನಮ್ಮ ಮನೆಗೆ, ಬಾಯ್ಕಾರ ದುಂಡವ್ವ ಅಂತ. ಆಕೆ ಏನ್ ಮಾಡ್ತೀವಿ, ನಾಲ್ಕೈದು ಹಿಂಗ ಬ್ರಾಹ್ಮಣರ ಮನೆಯಾಗಿನ್ನು ಅವು ಪರಾತು ಗಿರಾತು ತಪ್ಪೇಲಿ ಕೊಳಗ ಎಲ್ಲ ಇಲ್ಲ ಕೂಡಿಸಿಕೊಂಡು ಆಕೆ ಹಳ್ಳಕ್ಕೆ ತಗೊಂಡು ಹೋಗಿ ಅವನ್ನೆಲ್ಲ ತೊಳ್ಕೊಂಡ್ ಬರ್ತಿದ್ಲು. ಆಕೆ ಏನ್ ಮಾಡ್ತಿದ್ಲಂದ್ರೆ, ಈ ಕೆಲವು ಹತ್ತಿದ ಭಾಂಡಿ ಇರ್ತಾವ, ಕರ್ಕಾದದ್ದು ಇರ್ತಾವೆ, ಅವನ್ನ ಆಕೆ ಏನ್ ಮಾಡ್ತು, ಹಳ್ಳ ನೆನೆ ಇಟ್ಟಿರ್ತಿದ್ರು. ಯಾವ ಅಗದಿ ಮೇಲೆ ಇರ್ತಾವನ್ನೆಲ್ಲ ಮುಂಚೆ ತಿಕ್ಕೊಂಡ್ಬಿಡ್ತಿದ್ರು. ಆ ಬಾಳ್ಕ್ಯಾರದು ಒಂದು ಅಲ್ಲೊಂದು ಇದನ್ನ ಇತ್ತು, ಒಂದ್ ಜಗ ಇತ್ತು. ಅಲ್ಲಿ ಅವ್ರು ತೆಂಗಿನ ಗೊಬ್ಬರ ಬೂದಿ ಇದು ಎಲ್ಲ ಇಟ್ಟ ಬಿಟ್ಟಿರ್ತಿದ್ರು. ನಾವು ಸಣ್ಣವರಿದ್ದಾಗ ನೋಡ್ತಿದ್ವಿ ಅದನ್ನೆಲ್ಲ. ಆಮೇಲೆ ಅವ್ರು ಬಂದು ನಮ್ಮ ನಮ್ಮ ಮನಿ ಭಾಂಡಿ ಅವ್ರು ಗುರುತತ್ತಿದ್ದು, ನಮ್ಮ ನಮ್ಮ ಮನಿ ಭಾಂಡಿ ನಮ್ಮನ್ಯಾಗ ಹಾಕಿ ಅವಾಗ ನಮ್ಮ ಅವ್ವ ಹಾಕಿ ಅವ್ರಿಗೆ ಎರಡು ಭಾಕ್ರಿ ಒಂದಿಷ್ಟು ಪಲ್ಯ ಒಂದಿಷ್ಟು ಅನ್ನ ಕೊಡ್ತಿದ್ರು. ಅಷ್ಟರ ಮನೆಯಾಗೂ ಅಷ್ಟು ತಗೊಂಡು ಬಾಕಿ ಇದೇನು ಪಗಾರಿಗೀಗ ಅದು ಏನಿಲ್ಲ. ಅವ್ರೇನ್ ಮಾಡ್ತಿದ್ರು ಅಂದ್ರೆ, ಕರ್ಕಾದದ ಭಾಂಡಿ ಹಿಂಗೆ ಹೊತ್ತಿದ ಭಾಂಡಿ ಅದೆಲ್ಲ ನೆನೆಯಿಟ್ಟಿರ್ತಿದ್ರು. ಅಷ್ಟೂ ಭಾಂಡಿ ತೊಡಿ ತನಕ ಅವ್ರು ನೆನದು ಬಿಡ್ತಿದ್ರು. ನೆನದು ಕೂಡ ಒಂದು ಕೈ ಹಚ್ಚಿ ತಿರುವಿದ್ರು ಅಂದ್ರೆ ಸ್ವಚ್ಛ ಆಗಿ ಹೆಂಗ ಹಂಗ ಮಹಾರಾಜ್ ಏನಂತ ಅಂದ್ರೆ ಅಂತಿದ್ರು ಅಂದ್ರೆ, ಇಲ್ಲೇನು ಭಾಂಡಿಗಳು ಬರ್ತಾವಲ್ಲ ಅವ್ರ ಹತ್ರ ಸತ್ಪುರುಷರ ಹತ್ರ, ಅಂದ್ರೆ ಕೆಲವು ಬಹಳ ಕರ್ಕಾದದ್ದು ಇರ್ತಾವ, ಕೆಲವು ಹೊತ್ತಿದ್ದು ಇರ್ತಾವ. ಅವನೇನ್ ಮಾಡ್ತೀನಿ ನಾನು ಅಂದ್ರೆ, ಅವನ ಆರಿಸಾರಿಸಿ ಏನ್ ಮಾಡ್ತೀನಿ ಅಂದ್ರೆ, ಅವನು ಸ್ವಲ್ಪ ದಿವಸ ಇಲ್ಲಿ ನೆನೆ ಇಟ್ಟು ಬಿಡ್ತೀನಿ ಅಂತ. ಅವ್ ಎಂಟು ದಿವಸ ಹದಿನೈದು ದಿವಸ ತಿಂಗಳು ಒಪ್ಪತ್ತು ನೆನೆದು ಅಂದ್ರೆ ಮುಂದೊಂದ್ಸಲ ಇಲ್ಲಿ ಕೈ ಹಚ್ಚಿ ತಿಕ್ಕಿದ್ರೆ ಅಂದ್ರೆ ಸ್ವಚ್ಛ ಆಗ್ತಾವ ಕಳಿಸ್ಬಿಡ್ತೀನಿ. ಸುಮ್ ಸುಮ್ಮನೆ ಇಟ್ಕೊಂಡು ಬಂದ್ರೆ ಅವರು ನಾವು ಎಷ್ಟು ಕರ್ಕಾಗಿ ಗೊತ್ತಿರ್ತಾವ, ಎಷ್ಟು ಹೊತ್ತೇದ ಅನ್ನೋದು ಗೊತ್ತಿರ್ತದೆ. ಇಟ್ಕೊಳ್ತ ಅರ್ಥಾತ್ ಏನು ಅಂದ್ರೆ, ಆ ರೀತಿಯಾಗಿ ಮಹಾರಾಜರು ಏನ್ ಮಾಡ್ತಿದ್ರು, ತಿಂಗಳಗಟ್ಟಲೆ ಇಟ್ಕೋತಿದ್ರು. ನೆನೀಬೇಕಲ್ಲ ಅವ್ರು ಯಾರು ಬಂದ್ರು, ಹ್ಞೂ ಇರ್ಲಿ ಒಂದು ದಿವಸ ಇರ್ಲಿ, ಆರಾರು ತಿಂಗಳಗಟ್ಟಲೆ ಇಟ್ಕೋತಿದ್ರು. ಬಹಳ ವಿಲಕ್ಷಣ ಅದರ ಚರಿತ್ರೆ ಅವರು. ಎಷ್ಟೋ ಮಂದಿನ ಆಗ್ರಹ ಮಾಡಿ ತಮ್ಮ ಜೊತೆ ಕಾಶಿ ಯಾತ್ರೆ ಕರ್ಕೊಂಡು ಪತ್ರ ಬರೀತಿದ್ರು. ಮತ್ತೊಮ್ಮೆ ಆಗ್ಲಿಕ್ಕಿಲ್ಲ, ಬಂದು ಬಿಡಬೇಕು ಅಂತ ಪತ್ರ ಬರಬೇಕು. ಮೂರು ನೂರು ಜನರನ್ನು ಕರ್ಕೊಂಡು ಕಾಶಿ ಹೋಗ್ತು. ಏನ್ರಿ ಅವಾಗಿನ ಕಾಲ, ಈಗ ಎಷ್ಟು ಅನುಕೂಲ ಆಗಿದೆ. ಅವಾಗೇನು ಫೋನ್ ಏನಪ್ಪ ಗಾಡಿಗಳು ವ್ಯವಸ್ಥಾನೇ ಇದೂನೇ. ಒಂದು ಸಲ ಒಂದೂವರೆ ನೂರು ಜನ 150 ಜನರನ್ನು ಕರ್ಕೊಂಡು ಕಾಶಿಗೆ ಹೋಗಿದ್ರು. 150 ಜನರು ಇನ್ನೂ ಪ್ರಯಾಗದಲ್ಲಿದ್ದರು. ಕಾಶಿಗೆ ಹೋದ ರಾತ್ರಿ 12 ಹೊಡೆದಿತ್ತು. ಮಹಾರಾಜರು ಏನ್ ಮಾಡಿದ್ರು, ಎಲ್ಲರೂ ಹಸಿರು ಹೋಗಿ ಹಸಿರಾರ ಅಂತ ಟೈಮ್ನಾಗ ರಾತ್ರಿ 12ವರೆಗೆ ಒಂದು 5-6 ಮಂದಿನ ಕರ್ಕೊಂಡು ದೊಡ್ಡ ದೊಡ್ಡ ಧೋತ್ರ ಪಾತ್ರ ಅರ್ಥಾತ್ ಉತ್ಪನ್ನ ಇಂಥವೆಲ್ಲ ತಗೊಂಡು ಪ್ಯಾಟ್ಯಾಗ ಹೋಗಿ ಅರ್ಥಾತ್ ಏನು ಅಂತ ಅಲ್ಲಿ ಬೆಳತನಕ ಅಂಗಡಿ ತೆಗೆದಿರ್ತಾವ. ಬಹಳಷ್ಟು ಚುನುಮರಿ ಪುಟಾಣಿ ಇಷೆ ಅಂತಾರು ಇಂಥದ್ದು ತಿನ್ಲಿಕ್ಕೆ ಬರುವಂತಹದ್ದು ಪೇಡೆ ಉಂಗುಳೆಲ್ಲ ಖರೀದಿ ಮಾಡಿಕೊಂಡು ತಗೊಂಡು ಬಂದು ಅಷ್ಟೂರಿಗೂ ಹೊಟ್ಟೆ ತುಂಬ ತಿನ್ಲಿಕ್ಕೆ ಹಾಕಿ ಅಷ್ಟೂರ್ನು ಮಲಗಿಸಿ ಮಹಾರಾಜ ರಾಮನ ಎಷ್ಟು ಕಷ್ಟ.
ಏನು ಹರ್ಕತ್ತಂದ್ರೆ ಅವರಿಗೆ. ಅರ್ಥಾತ್ ಏನು, ಹಂಗೆ ಕರ್ಕೊಂಡು ಹೋಗೋದ್ರೊಳಗೂ ಮರಣ ಇರ್ತದೆ, ಕರ್ಕೊಂಡು ಹೋಗೋದ್ರೊಳಗೂ ಬಿದ್ದುಕೊಂಡಿರೋಲ್ಲ, ಸತ್ಸಂಗದಲ್ಲಿ ಬಿದ್ದುಕೊಂಡಿರಲಿ ಅನ್ನೋ ಭಾವನೆ ಇರ್ತದೆ. ಕಾಶಿಯೊಳಗೆ ತಿಂಗಳಗಟ್ಟಲೆ ಅದು ಹೋಗಲಿ, ನಿಮಗೆ ಆಶ್ಚರ್ಯ ಅನ್ನಿಸಬಹುದು. ನಾಲ್ಕೂವರೆ ವರ್ಷ ಇದ್ರೆ ಇಂದೂರಲ್ಲಿ, ನಾಲ್ಕೂವರೆ ವರ್ಷ ದೇಶ ಅಲ್ಲ ಕೋಶ ಅಲ್ಲ, ಬರೇ ಇಬ್ಬರು ಪ್ರತೀಕ್ಷೆ ಮಾಡ್ಕೋತಾ ಇದ್ರಲ್ಲಿ ಮೂರು ನಾಲ್ಕು ವರ್ಷ ಇಂದೂರಲ್ಲಿ. ಯಾರ್ದು ಅಂದ್ರೆ ಬ್ರಹ್ಮಾನಂದ ಮಹಾರಾಜರು ಮತ್ತು ಆನಂದ ಸಾಗರ ಪ್ರತೀಕ್ಷೆ ಮಾಡ್ಕೋ. ಬ್ರಹ್ಮಾನಂದ ಮಹಾರಾಜ ನಾಲ್ಕು ವರ್ಷ ತೀರ್ಥಾಟನೆ ಮಾಡುವಾಗ ಮಹಾರಾಜರು ಇಂದೂರಲ್ಲೇ ಇತ್ತು. ಮಹಾರಾಜರು ಬ್ರಹ್ಮಾನಂದ ಮಹಾರಾಜರು ಭೇಟಿಯಾಗಿ ಮುಂದೆ ಎಂಟು ದಿವಸಕ್ಕನೇ ಇಂದೂರು ಬಿಟ್ರು. 1987 ಅರ್ಥಾತ್ ಏನು ಅಂದ್ರೆ ಮೇ ತಿಂಗಳಲ್ಲಿ ಮಹಾರಾಜರು ಬ್ರಹ್ಮಾನಂದ ಮಹಾರಾಜರು ಏಪ್ರಿಲ್ ಮೇದಲ್ಲಿ ಭೇಟಿಯಾದ್ರು. ಅದಕ್ಕಿಂತ ಮುಂದೆ ಜನವರಿ ಫೆಬ್ರವರಿಯಲ್ಲಿ ಆನಂದ ಸಾಗರ ಭೇಟಿಯಾದ್ರು. ಏಪ್ರಿಲ್ ಮೇದಲ್ಲಿ ಮಹಾರಾಜರು ಬ್ರಹ್ಮಾನಂದ ಮಹಾರಾಜರು ಭೇಟಿಯಾದ್ರು. ಮುಂದೆ ಜೂನ್ 7 ತುಕಾಮಾಯಿಗಳ ದೇಹ ಬಿಟ್ಟರು. ಅಷ್ಟರೊಳಗನ ಮೇದೊಳಗನ ಮಹಾರಾಜ ತುಕಾಮಾಯಿಗಳ ದರ್ಶನ ಮಾಡಿಕೊಂಡು 7 ಹೋಗಿ 7 ತುಕಾಮಾಯಿಗಳ ದರ್ಶನ ಮಾಡಿಕೊಂಡು ಗೋಂದಾವಲಿಗೆ ಬಂದರು. 4 ಅಲ್ಲಿ ಬ್ರಹ್ಮಾನಂದ ಮಹಾರಾಜರು ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗ್ತಾರೋ ಅನ್ನೆಲ್ಲ ನೋಡ್ಕೋತ, ಅರ್ಥಾತ್ ಏನು ಅಂತಂದ್ರೆ ಇದನ್ನ ಕೊಡ್ತಾರಲ್ಲ ಮೊಬೈಲ್ನಲ್ಲಿ ಸಿಚುವೇಶನ್ ತೋರಿಸ್ರಿ ಅಂತ ಅಲ್ಲ, ಹಂಗೆ ಅವ್ರ ಸಿಚುವೇಶನ್ ನೋಡ್ಕೋತಾ ಇದ್ರು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ. ಈಗ 2.5 ಹರ್ದಾರಲ್ಲಿ ನಾವು ಕಲ್ಪನೆ ಮಾಡ್ಲಿಕ್ಕೆ ಶಕ್ಯಿಲ್ರಿ. ಅಲ್ಲಿ ಅವ್ರು ಯಾಕೆ ತಮ್ಮ ಆಯುಷ್ಯದ ಅಷ್ಟೊಂದು ಸಮಯವನ್ನು ಯಾವ ಮಹಾನ್ ಒಂದು ಕಾರ್ಯಕ್ಕಾಗಿ ಅಲ್ಲಿ ತೊಡಗಿದ್ರು ಅನ್ನೋದನ್ನ ನಾವು ಕಲ್ಪನೆ ಮಾಡ್ಲಿಕ್ಕೆ. ಜಿಜಿಬಾಯಿ ಭಕ್ತಿ ಅಂತದ್ದು, ಶರಣಾಗತಿ ಅಂತದ್ದು. ಮನೆ ನಾವು ನೇಮಾವರಕ್ಕೆ ಹೋದಾಗ ಒಬ್ಬ ಮುದುಕ ದಿನ ಬರ್ತಿದ್ರಿ, ಏನಾರು ತಗೊಂಡು ಬರ್ತಿದ್ದ. ಒಂದ್ ದಿವಸ ಒಂದಿಷ್ಟು ಏನು ಕಡ್ಲಿ ತಗೊಂಡ್ಬಂದ, ಒಂದಿಷ್ಟು ಒಂದಿಷ್ಟು, ಅರ್ಥಾತ್ ಏನು ಅಂತಂದ್ರೆ ಮತ್ತೇನೋ ಒಂದು ಧಾನ್ಯ ತಂದ. ಅವನ ದಿನ ಅವನು ತರುವುದು ಮತ್ತು ಅವನ ಭಾವ ಅವನದ್ದು ಇದನ್ನು ನೋಡಿದ ನಮ್ಗೆ ಅನಿಸ್ತಿತ್ತು ಏನಪ್ಪ ಅಂದ್ರೆ ಗೌಡಿ ಬಾಬಾ ಇದ್ದಂಗಿದ್ದಾನಲ್ಪ ಅಂತ, ಬೆಂದೂರು ಗೌಡಿ ಬಾಬಾ ಇಕ್ಕ. ಅರ್ಥಾತ್ ಹಿಂಗ ಮಹಾರಾಜರು ಏನ್ ಮಾಡ್ತಿ ತಮ್ಮ ಹತ್ರ ಇಟ್ಕೋತಿದ್ರು. ಅರ್ಥ ಮಹಾರಾಜರು ಒಂದ್ ದಿವಸ ಏನಾಯ್ತು ಅಂದ್ರೆ ಹೆಣ್ಮಗಳಿದ್ದು 4-5 ಒಂದ್ ದಿವಸ ಮಹಾರಾಜರು ಮಾನಗಂಗಾ ನದಿಯಿಂದ ಬರುವ ಮುಂದೆ ದಾರ್ಯಾಗ ಒಮ್ಮೆಲೆ ಏನಿದ್ರು ಅವ್ರು ದಮ್ ಹೆಚ್ಚಾಗಿ ಕೆಳ ಕೂತರು. ಕೂತವ್ರು ಮಲ್ಕೊಂಡ ಬಿಟ್ಟು ಮಲ್ಕೊಂಡು ಕೂಡ ಭಾವು ಸಾಹೇಬರು ಬಡ ಬಡ ಏನ್ ಮಾಡಿದ್ರು ಅಂದ್ರೆ ಅಲ್ಲೇ ರಾಮ ಮಂದಿರ ಹತ್ರ ಕುರ್ಚಿ ತರಿಸಿದ್ರು. ಕುರ್ಚಿ ಮೇಲೆ ಎತ್ತಿ ಮಹಾರಾಜನ ಕೂಡಿಸಿದ್ರು. ಕೂಡಿಸಿ ಎಲ್ಲಿಗೆ ಅಂದ್ರೆ ಮಂದಿರ ಕರ್ಕೊಂಡ್ಬಂದ್ರು, ರಾಮದೇವ್ರ ಮುಂದೆ ಹಾಕಿದ್ರು. ಇಲ್ಲಿ ತನಕ ಬಂದಿತ್ತು, ಇನ್ನೂ ಒಂಚೂರು ಮುಂದೆ ಹೇಳಿದ್ರು. ಅಷ್ಟೊತ್ತಿಗೆ ಬಡ ಬಡ ವೈದ್ಯನ ಕರೆಸಿದ್ರು. ವೈದ್ಯ ನಾಡಿ ಹಿಡಿದು ನೋಡಿದ್ರು, ಸತ್ಪುರುಷರ ನಾಡಿ ಏನ್ ಹಿಡಿಸಿ ಸಿಗ್ತಾವ. ಎಲ್ಲರೂ ಅಂಗೈ ಅಂಗಾಲು ತಿಕ್ಕಲು ಹತ್ರು 15 ಅರ್ಧ ತಾಸ ತಾಸ ಮಹಾರಾಜರ ಶ್ವಾಸೋಚ್ಛ್ವಾಸ ನಿಂತು ಹೋಗಿತ್ತು. ಮೈಯೆಲ್ಲ ತಣಗಾಲಿ ಹತ್ತು. ಈ ಜೋರಲ್ಲಿ ಅಳ್ಲಿಕ್ಕೂ ಆಗವಲ್ತು, ಬಿಡ್ಲಿಕ್ಕೂ ಆಗವಲ್ತು. ಮಹಾರಾಜರು ಹೋದ್ರು ಅಂತ ಅನಿಸ್ಕಲ್ಲ, ಅನಿಸಿದ ಕೂಡಲೇ ಸಣ್ಣಂಗೆ ಅಳ್ಳಿಗೆ ಸುಮ್ಮ ಹಾ ಹಾ ಅನ್ನೋದ್ರಾಗ ಊರು ತುಂಬ ಸುದ್ದಿ ಗೊತ್ತಾಗ್ತು. ಗೊತ್ತಾದ ಕೂಡ ಬಂಗಾರ ಡಬ್ಬಿ ಹೆಣ್ಮಗಳಿದ್ದು ನೋಡ್ರಿ, ಇಲ್ಲಿಗೆ ಬಂದಿತ್ತು ನಮ್ಮ ಪ್ರಸಂಗ. ಆ ಬಂಗಾರ ಡಬ್ಬಿ ಹೆಣ್ಮಗಳು ಗಾಬರಿ ಆಗ್ಬಿಟ್ರು. ಮಹಾರಾಜರು ಹೋದ್ರು ಒಂದು ಕೂಡಲೇ ತಲಿ 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 ಬಡ್ಕೊಂಡೆ. ಓಡ ಬಂದ್ರಿ ಹೇಳ್ತೀನಿ ನಿಮಗೆ, ಓಡಿ ಬಂದು ನೋಡಿದ್ರು ಮಹಾರಾಜ ಹಿಂಗ್ ಕಣ್ಣು ಕಳ್ಳ ಬೆಳ್ಳಗೆ ಮಾಡಿ ಬಿದ್ದುಕೊಂಡ್ಬಿಟ್ಟಾರ. ಆಕಿ ಒಮ್ಮೆಲೆ ಆವೇಶ, ಏನ್ ಮಹಾರಾಜ್ ನೀವು ಹೋದ್ರೆ ಹೋಗುವಂತ ಬಂಗಾರ ಡಬ್ಬಿ ಗತಿ ಏನು ಅಂತ. ವಾ, ನಾನು ಬಂಗಾರ ಡಬ್ಬಿ ಹಾಳಾಗಿ ಹೋಗ್ತಾಕಿ ಮಹಾರಾಜ್ ನೀವು ಹೇಳ್ರಿ ಒಂದಿಲ್ರಿ ಯಾಕೆ. ಮಹಾರಾಜ್ ನೀವು ಹೋದ್ರೆ ಹೋಗುವಂತ ನನ್ನ ಬಂಗಾರ ಡಬ್ಬಿ ಗತಿ ಏನು. ಶಬಾಷ್. ಇಂಥ ಶಿಷ್ಯರು ನೋಡ್ರಿ. ಮಹಾರಾಜ್ ಒಂದ್ಸಲ ಹೊಲದಾಗ ಕೆಲಸ ಮಾಡ್ಲಿಕ್ಕೆ, ಕೆಲಸ ಏನ್ ಸುಮ್ಮನೆ ಹಿಂಗಾರಿ, ಅವ್ರಿಗೆ ಏನೇನು ಕೆಲಸ ಇಲ್ರಿ ಈ ಪ್ರಪಂಚದೊಳಗೆ. ಒಂದು ಕೈಯಾಗ ಗುದ್ಲಿ ಹಿಡ್ಕೊಂಡು ಹಿಂಗ್ ಹೊಲ್ದಾಗ ಅಗೀಲಿಕ್ಕೆ ಹತ್ತಿದ್ರು. ಅಷ್ಟೊತ್ತಿಗೆ ಅರ್ಥಾತ್ ಏನು ಅಂತಂದ್ರೆ ಇಬ್ರು ಶಿಷ್ಯರು ಬಂದ್ರು. ಒಬ್ರು ನೀಲಕಂಠ ಬಂದ್ರು, ಇನ್ನೊಬ್ರು ಬಂದ್ರು ಭವಾನ್ ರಾವ್. ಬಂದು ಏನ್ ಮಾಡಿದ್ರು, ಒಬ್ರು ಏನ್ ಮಾಡಿದ್ರು ಅಂದ್ರೆ ನೀಲಕಂಠ ರಾವ್ ಏನ್ ಮಾಡಿದ್ರು ಅಂದ್ರೆ ಮಹಾರಾಜರ ತಲೆ ಮೇಲೆ ಛತ್ರಿ ಹಿಡಿದ್ರು. ನೋಡ್ರಿ ಎಷ್ಟು ಸೂಕ್ಷ್ಮದ. ನೀಲಕಂಠ ರಾವ್ ಏನ್ ಮಾಡಿದ್ರು, ಮಹಾರಾಜ ತಲೆ ಮೇಲೆ ಛತ್ರಿ ಹಿಡಿದ್ರು. ಭವಾನ್ ರಾವ್ ಏನ್ ಮಾಡಿದ್ರು ಅಂದ್ರೆ ಕೈಯಾಗಿ ಗುದ್ಲಿ ಇಸ್ಕೊಂಡ್ರು. ಹೆಂಗೆ ಆಗ್ಬೇಕು, ನಾವು ಹೆಂಗಿರ್ಬೇಕು, ಅಗಿಯೋದು ನೀವೇ ಆಗಿರಿ, ನಾವು ಸುಮ್ಮನೆ ಛತ್ರಿ ಹಿಡಿದಿರ್ತೀವಿ ಅಂತ.
ನೋಡ್ರಿ, ಆ ಗುರುಗಳು ಗುರು ಆಗ್ಬಾರ್ದು ನೋಡ್ರಿ. ಏನಾದ್ರು ಸಾವಿರ ಶಿಷ್ಯ ಆಗ್ಬಾರ್ದು, ಯಾಕೆ ಎಂಥವನೇ ಶಿಷ್ಯ ಆಗಿದ್ರು ಗುರು ಆಗ್ಬಾರ್ದು. ತಾಕತ್ತಿದ್ದವ್ರು ಆಗ್ತಾರ್ರಿ, ಅದು ಬರೋಬ್ಬರಿ, ಅದು ಇರ್ಕೋ. ಅರ್ಥಾತ್ ಬಡ ಬಡ ಮಹಾರಾಜರು ಹೆರಮಗಳು ಬಂದಕ್ಕೆ ನೀವು ತಲೆ ತಲೆ ಘಟಿಸ್ಕೊಂಡು ಹಳ್ಳಿ ಕತ್ಲು ಮಹಾರಾಜ್ ನೀವು ಹೋದ್ರು ಹೋಗು ಅಂದಕ್ಕೆ ನನ್ನ ಬಂಗಾರ ಡಬ್ಬಿ ಗತಿ ಅಂದ ಕೂಡಲೇ ಮಹಾರಾಜ ಅವ್ರಿಗೆ ಕೈ ಹೇಳ್ಕೊಂಡು ಅವ್ರಿಗೆ ಕಾಲು ಅಳಗಾಡಿಸಿದ್ರು, ಶ್ವಾಸೋಚ್ಛ್ವಾಸ ಶುರುವಾಯಿತು. ಮಹಾರಾಜ ಕರು ತೆಗೆದಂದು, ತಾಯಿ ಬಾಯಿ ನಿನ್ನ ಬಂಗಾರ ಡಬ್ಬಿ ಕೊಟ್ಟು ಬಳಕ ಸಾಯಿಲಿ ಕದ್ದಿ ಇಲ್ಲದಲ್ಲ ಅಂತ. ನಿನ್ನ ಬಂಗಾರ ಡಬ್ಬಿ ಏನ್ ನಾಯಿನ್ ಅರ್ಥಾತ್ ಏನಿಲ್ಲ ಅಂದ್ರ ಕಳೆದಿಲ್ಲ. ಆ ಬಂಗಾರ ಡಬ್ಬಿ ಕೊಟ್ಟು ಬಳಕ ನಾನು ಸಾಯಿಲಿ ಕಡ್ಡಿ ಇಲ್ಲ. ವಾತಾವರಣ ಒಮ್ಮೆಲೆ ಬದಲಾತು. ಆಕೆಗೆ ಪಶ್ಚಾತ್ತಾಪ ಆತ್ರಿ. ಹೇಳ್ಬೋದು ಮಹಾರಾಜರು ಎದ್ದು ಕೂತು ಹೇಳಿದ್ರು, ಏನ್ ಪ್ರಾರಬ್ಧದ ನಮ್ದು ಅಂತ. ಎಂಥ ಪ್ರಾರಬ್ಧ ಇಕೋ. ಇನ್ನೊಂದು ಪ್ರಸಂಗ, ಇದು ಬಹಳ ಮಹತ್ವದ ಪ್ರಸಂಗ. ಅವತ್ತು ನಾನು ಇದನ್ನು ಹೇಳಿದೆ, ಏನೊಂದು ಸೂರ್ಯಗ್ರಹಣ ಇತ್ತು. ಸಾಯಂಕಾಲ ಸೂರ್ಯಗ್ರಹಣ ಹಿಡಿದಿತ್ತು. ಮುಂಜಾನೆ ಮಹಾರಾಜರು ಕೂತ್ಕೊಂಡಿದ್ರು, ಮುಂದೆ ಒಂದಿಷ್ಟು ಮಂದಿ ಕೂತ್ಕೊಂಡಿದ್ರು. ಮಹಾರಾಜರು ಏನಂದ್ರು ಅಂದ್ರೆ, ಇವತ್ತು ಸಾಯಂಕಾಲ ಸೂರ್ಯಗ್ರಹಣ ಹಿಡಿದದ, ಆದ್ದರಿಂದ ಗ್ರಹಣ ಹಿಡಿದಾಗ ಏನಾದರೂ ದಾನ ಮಾಡಬೇಕು ಅಂತದ. ನೀವು ಯಾರಾದರೂ ಏನಾದರೂ ದಾನ ಮಾಡಿದ್ರೆ ನಾನು ಸ್ವೀಕಾರ ಮಾಡ್ತೀನಿ ಅಂತ. ಆಶ್ಚರ್ಯ ಆಯ್ತು ಎಲ್ಲರಿಗೂ, ಎಲ್ಲರಿಗೂ ಅನಿಸ್ತು. ಮಹಾರಾಜರು ಬೇಕಂದ್ರೆ ದಾನ ತುಂಬೋತೀನಿ ಅಂತ ಮಹಾರಾಜರು ಬಾಯಲ್ಲಿ ಬಂತಲ್ಲಪ್ಪ ಅಂತ ಆಶ್ಚರ್ಯ. ಯಾಕಂದ್ರೆ ಯಾವ ಮನುಷ್ಯ ಅವರು ಸ್ವತಃ ಹೇಳಿದು, ಅಮುಕೇಕ್ ವಸ್ತು ಹವಿ ಮನುನ್ ಆಜ್ ಪರ್ಯಂತ ಮಾಜಿ ಜೀವ ವಿಟಾಳನೆಯಲ್ಲಿ ನಾಹಿ. ಇಂಥದೊಂದು ವಸ್ತು ಬೇಕು ಅಂತ ಈವರೆಗೂ ನನ್ನ ನಾಲಿಗೆ ಭ್ರಷ್ಟ ಆಗಿಲ್ಲ. ನಾನು ಇದ್ರ ಜೊತೆಗೆ ಅದನ್ನು ಹೇಳಿದೆ, ಇಂಥದೊಂದು ವಸ್ತು ಬೇಡ ಅಂತ ನಮ್ಮ ನಾಲಿಗೆ ಈ ತನಕ ಭ್ರಷ್ಟ ಆಗಿಲ್ಲ. ಏನ್ ಬೇಕಾದ್ರೆ ಕೇಳಿ ಕೊಡಿ, ನಡೀತದೆ ನಡೀತದೆ ಕೊಡಿ. ಏನು ಕೊಟ್ಟರು ಕೊಡಿ ನಡೀತದೆ. ಒಂದು ಸಣ್ಣದೊಂದು ಪ್ರಸಂಗ ನೆನಪಾಗ್ತದೆ. ಖರಿ ಏನು ಮಾಡ, ನಾವು ಉತ್ತರ ಕಾಶಿಗೆ ಹೋಗಿದ್ವಿ. ಅಲ್ಲಿ ಪ್ರೇಮಾನಂದ ಅಂತ ಒಬ್ರು ಸ್ವಾಮೀಜಿ ಇದ್ರು. ಅವರೊಂದು ಕಥೆ ಹೇಳಿದ್ರು, ಅವ್ರ ತಮ್ಮದ ಒಂದು ಕಥೆ ಹೇಳಿ, ಕಥೆ ಅಂದ್ರೆ ಅದು ತಿಳ್ಕೊಳ್ಳೋ ವಿಷಯ ಹೇಳಿದ್ರು. ಅದು ದೃಷ್ಟಾಂತ ರೂಪದಲ್ಲೇ ಅವ್ರು ಹೇಳಿದ್ರು. ಹಿಂದಿ ಒಳಗೆ, ಹಮ್ ಬಹು ಛೋಟೆ ಥೆ ತಬ್ ಹಮ್ ಸ್ಕೂಲ್ ಜಾನೆ ಲಗೆ ತೋ ಹಮಕೋ ದೋ ಪಾಠ ಪಡ್ನಾ ಥಾ. ಸಂಕ್ಷಿಪ್ತವಾಗಿ ಏಕ ಲೇನೆ ಕಾ ಪಾಠ ಔರ್ ಏಕ ದೇನೆ ಕಾ ಪಾಠ, ಐಸೆ ದೋ ಪಾಠ ಹಮಕೋ ಪಡ್ನಾ ಥಾ, ಸಾಲ ಭರ ಮೇ ಏಕ ಪಾಠ ಪಡ್ನಾ ಥಾ. ಉಸ್ಮೇ ಥೇರಿ ಭೀ ಥಿ ಔರ್ ಪ್ರಾಕ್ಟಿಕಲ್ ಭೀ ಥಾ. ಲೇನೆ ಕಾ ಭಾವ ಕೈಸಾ ಕೈಸಾ ಹೋನಾ ಚಾಹಿಯೆ, ಕೈಸೆ ಕೈಸೆ ಉಸ್ಕೋ ಲೇನೆ ಕಾ ಅಪನ್ ಹಮ್ ಪ್ರಯತ್ನ ಕರ್ನಾ ಚಾಹಿಯೆ, ಯೇ ಸಬ್ ಥೇರಿ ಮೇ ಆತಾ ಹೈ ಔರ್ ಪ್ರತ್ಯಕ್ಷ ಲೇನಾ ಜೋ ಹೈ ಪ್ರಾಕ್ಟಿಕಲ್ ಮೇ. ಪಹಲೆ ಸಾಲ ಮೇ ಹಮ್ ತೋ ಲೇನೆ ಕಾ ಪಾಠ ಇತ್ನೇ ಅಚ್ಚಿ ತರಹ ಸೇ ಪಡ್ ಲಿಯಾ ಕಿ ಹಮ್ ಉಸ್ಮೇ ಫಸ್ಟ್ ಕ್ಲಾಸ್ ಮೇ ಫಸ್ಟ್ ಆ ಗಯೆ. ಅಬ್ ಏಕ್ ಪಾಠ ತೋ ಹೋ ಗಯಾ, ಪಾಸ್ ಹೋ ಗಯೆ ಲೇನೆ ಕೆ ಪಾಠ ಮೇ. ಅಬ್ ದೂಸರೆ ಸಾಲ ಮೇ ಹಮ್ ಅಡ್ಮಿಷನ್ ಲೇ ಲಿಯಾ ಔರ್ ದೇನೆ ಕಾ ಪಾಠ ಶುರು ಹೋನೆ ವಾಲಾ ಥಾ, ಹಮಾರೆ ಗುರುಜಿ ಗುಜರ್ ಗಯೆ. ಹಮಕೋ ದೇನೆ ಕಾ ಪಾಠ ಪಡ್ನಾ ರಹಿ ಗಯಾ. ನಮ್ದು ಹಂಗಾಗ್ಯದ್ರಿ, ಲೇನೆ ಕಾ ಪಾಠ ಮೇ ಹಮ್ ಎಕ್ಸ್ಪರ್ಟ್ ಹೋ ಗಯೆ ಹೇ ಔರ್ ದೇನೆ ಕಾ ಪಾಠ ಕಾ ಕೋಯಿ ಕೊಡೋ ಬುದ್ಧಿ ಇಲ್ರಿ ನಮ್ ಖರೆ. ಮತ್ತೊಂದು ಪ್ರಸಂಗ ನೆನಪಾತ್ನ, ಈ ಪ್ರಸಂಗ ಎಷ್ಟರೇ ಕಾಡ್ತಾನ. ಒಂದ್ಸಲ ಏನಾಯ್ತು ಅಂದ್ರೆ, ಭೂಲೋಕದಿಂದ ಮನು, ಸ್ವರ್ಗದಿಂದ ಇಂದ್ರ, ಪಾತಾಳದಿಂದ ವಿರೋಚನೆ, ಮೂರು ಮಂದಿ ಬ್ರಹ್ಮದೇವರ ಹತ್ತಿರ ಹೋದ. ಅವಾಗ ಅವ್ರು ಏನಂದ್ರು ಬ್ರಹ್ಮದೇವರಿಗೆ, ಬ್ರಹ್ಮದೇವರೇ ನಾವು ಮೂರು ಮಂದಿ ಬಂದೀವಿ, ನಮಗೆ ಎದೆದ್ರೊಳಗೆ ನಮಗೆ ಹಿತ ಆದನೋ ಅದನ್ನು ಉಪದೇಶ ಮಾಡಿ. ಬ್ರಹ್ಮದೇವರು ಬಹಳ ಬ್ಯುಸಿ ಇದ್ರು, ಹಿಂಗಾಗಿ ಅವ್ರು ಹೇಳಿದ್ರು ನನಗೆ ಬಹಳಷ್ಟು ಪ್ರವಚನ ಮಾಡ್ಲಿಕ್ಕೆ ಟೈಮ್ ಇಲ್ಲ, ನೀವು ಹೆಬ್ಬಳಿಗೆ ಹೋಗ್ರಿ ಅವ್ರು ಜಗ್ಳ ಹೇಳ್ತಾರೆ. ಅವರಿಗೆ ಹಿಂದಿನ ಖಬರ್ ಬೇಕಿಲ್ಲ, ಮುಂದಿನ ಖಬರ್ ಬೇಕಿಲ್ಲ. ಆ ಬ್ರಹ್ಮದೇವರು ಏನಂದ್ರು, ಮೂರು ಮಂದಿಗೂ ಉಪದೇಶ ಮಾಡಿದ್ರು. ಏನು ಅಂದ್ರೆ, ದ ದ ದ ನಡಿ ಏನ್ ಹಂಗಂದ್ರ ನಮ್ಮ ಸ್ವಲ್ಪ ಬಿಳಿಸಿ ಹೇಳಿರ್ಲ ಇದನ್ನ ಹೇಳಿದ್ರು.
ಅವ್ರಿಗೆ ಮುಂಚೆ ಏನಂದ್ರು ಇಂದ್ರಿಗೆ ಏನಂದ್ರು ನೀವು ಅತ್ಯಂತ ವಿಷಯ ಲೋಲುಪರಿದ್ದೀರಿ, ಬರೇ ಸ್ವರ್ಗದಲ್ಲಿ ಸುಖ ಅನುಭವಿಸುವುದೇ, ಅಲ್ಲಿ ಕಣ್ಣುಗಳು ಮುಚ್ಚಂಗಿಲ್ರಿ, 24 ತಾಸು ತಕ್ಕೊಂಡೆ ನೋಡು ಕಣ್ಣು ಗಣಿಗೆ ಇಲ್ಲ, ಅಲ್ಲಿ ಹೋಗಿ ಟಿವಿ ಕೊಡ್ಬೇಕು ಅವರಿಗೆ, ದಿನ ಸಿನಿಮಾ ಜೊತೆ ಕೂಡಿ ದಿನ ಒಂದು 8 ಹತ್ತಂತೆ, ಯಾಕಂದ್ರೆ ಕಣ್ಣು ದಿನಂಗೇ ಇಲ್ಲ ಅವರು. ಆಮೇಲೆ ಇನ್ನೊಂದೇನು ಅಂದ್ರೆ ಎಷ್ಟು ಕುಡಿದ್ರು ಹೊಟ್ಟೆ ತುಂಬಂಗಿಲ್ರಿ ಅವರಿಗೆ, ಎಷ್ಟು ತಿಂದ್ರು ಕುಡಿದ್ರು ಆ ತಿನ್ನೋ ಕುಡಿಯೋದ್ರಲ್ಲಿ ಏನು ಒಂದು ನಾಲಿಗೆ ಮ್ಯಾಲಿಂದ ಒಳಗೆ ಪಾಸ್ ಆಗೋ ತನಕ ಏನು ಒಂದು ಸುಖ ಅನಿಸ್ತಲ್ಲ ಅದನ್ನ ಅನುಭವಿಸೋದು ಸ್ವರ್ಗದಾಗ. ಹೊಟ್ಟೆ ತಿಂತು ಅಪಚಿನ ಆಯ್ತು ಏನು ಸುದ್ದಿ ಇಲ್ಲ, ಹಜಮೋ ಗಿಜಮೋ ಏನು ಇಲ್ಲೇ ಇಲ್ಲ, ಅಲ್ಲಿ ಪಚಿನಾಲು ಹಜಮೋಲು ಅವೆಲ್ಲ ಬೇಕಾಗ್ತದೆ, ಅವೆಲ್ಲ ಇಲ್ಲವ ನೋಡ್ರಿ. ಒಂದ್ ತುತ್ತು ಹೆಚ್ಚು ಉಂಡ್ರೆ ಕಡಿ ಪಂಚಾಯತಿ, ಒಂದ್ ತುತ್ತು ಕಡಿಮೆ ಉಂಡ್ರೆ ಪಂಚಾಯತಿ ಕಡಿಮೆ ಉಂಡ್ರೆ ಸಮಾಧಾನ ಆಗುದಿಲ್ಲ. ಹೆಚ್ಚು ಉಂಡ್ಕೊಂಡ ಮುಂಜಾನೆ ಬೇಕರಿಗೆ ಬರ್ಲಿಕ್ಕೆ ಶುರು ಆಗ ಕಮ್ಮನ ಬೇಕರಿಗೆ. ಸ್ವಾನುಭವ ಹೇಳ್ತೀವ್ರಿ, ಸುಮ್ಮನೆ ಅಲ್ಲ ಅಂದೆ, ಸ್ವಾನುಭವ ಅದು. ಆದ್ರಿಂದ ನಿಮಗೆ ಒಳ್ಳೆ ಹಿತ ಆಗಬೇಕು ಅಂತಿದ್ರೆ ದಮನ ಮಾಡ್ರಿ, ಇಂದ್ರಿಯಗಳ ದಮನ ಮಾಡ್ರಿ ಅಂದ್ರೆ ಹಿತ. ಆಮೇಲೆ ವಿರೋಚನೆ ಏನಲ್ಲ, ಪ್ರಹ್ಲಾದನ ಮಗ ವಿರೋಚನ, ಅವ ಪಾತಾಳದ ಅಸುರ ರಾಜ. ನಮಗೇನು, ನೀವು ಬಹಳ ಕ್ರೂರ ವೃತ್ತಿಯವರು, ದುಷ್ಟ ವೃತ್ತಿಯವರು ಇರ್ತೀರಿ, ಹಿಂಸಕ ಭಾವದವರು. ಆದ್ರಿಂದ ನಿಮಗೆ ಒಳ್ಳೇದಾಗಬೇಕು ಇದ್ರ ದ ಅಂದ್ರೆ ನಿಮಗೆ ದಯಾ, ದಯಾಭಾವ ಇರಲಿ. ನೀವು ಮನು ಅಂದ ನಮ್ಮದೇನು, ನೀವು ಮನುಷ್ಯರ ಅತ್ಯಂತ ಲೋಭಿ ಇರ್ತೀರಿ ನಿಮಗೆ ಬರೇ. ಮಹಾರಾಜ ಬಹಳ ಚಂದ ಹೇಳಿ ಲೋಭದ ವ್ಯಾಖ್ಯ, ಲೋಭದ ವ್ಯಾಖ್ಯ ಡೆಫಿನೇಷನ್ ಏನು ಅಂದ್ರೆ ಆಹೇತೆ ಅಸೂದೆ ಅನಿಕಿನ್ ಮೇಳದೆ ಯಾಚೆ ನಾವು ಲೋಭ ಇದ್ದದ್ದೆಲ್ಲಿ ಇನ್ನಷ್ಟು ಬರಲಿ, ಕೋಟಿಗಟ್ಟಲೆ ಕೊಳಿತಿರ್ತದೆ ಮನೆಯೊಳಗೆ, ಆದ್ರೂ ಇನ್ನೂ ಬೇಕು, ಇನ್ನೂ ಬೇಕು. ದೊಡ್ಡ ದೊಡ್ಡ ಪ್ಲಾನ್, ನಾವೊಂದು 60 ಕೋಟಿದ ಒಂದು ಪ್ಲಾನ್ ಮಾಡಿ ಒಂದು ಮನೆ ಯಾರೋ ಹೇಳ್ಕೊತೀವಿ ಈಗ ಅಂದ್ವಿ ನಾವು. ಆದ್ರಿಂದ ನೀವು ನಿಮ್ಗೆ ಹಿತ ಆಗಬೇಕಂತಿದ್ರೆ ಒಂದೇ ಒಂದು ಸಾಧನೆ, ಧರ್ಮ ಏನದೋ 4 ಪಾದವ ಅಂತ ಹೇಳ್ತಾರೆ ಧರ್ಮಕ್ಕೆ, ಸತ್ಯ ಅಹಿಂಸಾ ತಪ ದಾನ, ಇವು 4 ಧರ್ಮದ ಪಾದಗಳು. ಸತ್ಯಯುಗ ಹೋದ ಕೂಡಲೇ ಸತ್ಯ ಹೋಗ್ತದೆ ಅದ್ರ 3 ಪಾದದ ಮೇಲೆ ಧರ್ಮ. ಆಮೇಲೆ ತ್ರೇತಾಯುಗ ಹೋದ ಕೂಡಲೇ ತಪ ಹೋತು 2 ಪಾದದ ಮೇಲೆ. ಆಮೇಲೆ ಮೂರನೇದ್ದು ಏನು ಅಂದ್ರೆ ಸತ್ಯ ಅಹಿಂಸಾ ತಪ ದಾನ, ಅಹಿಂಸಾ ಹೋಯಿತು. ದ್ವಾಪರ ಯುಗ ಹೋದ ಕೂಡಲೇ ಅಹಿಂಸಾ ಹೋಯಿತು. ಈಗ ಧರ್ಮ ಒಂದೇ ಒಂದು ಪಾದದ ಮೇಲೆ ನಿಂತದ ಯಾವುದು ಅಂದ್ರೆ ದಾನ. ಆದ್ರಿಂದ ನಾವು ಏನಾದರೂ ನಮ್ಮ ಹಿತ ಆಗಬೇಕು ಅಂತಿದ್ರೆ ದಾನ ಮಾಡಲಿಕ್ಕೆ ದೇನೆ ಕಾ ಪಾಠ ಹಮಕು ಪಡ್ನಾ ಹೇ ಇಟ್ಕೋದು. ಅರ್ಥಾತ್ ಏನು ಅಂದ್ರೆ ಮಹಾರಾಜರೇನಂದ್ರು ನಾನು ದಾನ ತಗೋತೀನಿ ಅಂತ. ಎಲ್ಲರಿಗೂ ಬಹಳ ಆಶ್ಚರ್ಯ ಆಯ್ತು ಮತ್ತೆ ಸಂತೋಷನೂ ಆಯ್ತು. ಒಂದ್ಸಲ ಅವಕಾಶ ಸಿಕ್ಕಲ್ಪ ಮಹಾರಾಜರಿಗೆ, ನಾವು ನಮ್ಮ ಕಡೆ ಇದ್ದದ್ದನ್ನ ಏನದನೋ ಅದರೊಳಗೆ ಅಗ್ನಿ ಬಹಳಷ್ಟು ಮಹಾರಾಜರು ಕೊಡೋಣಂತ ಕೆಲವರು ತಾವು ಏನೇನು ತಂದಿರು, ಅಕಸ್ಮಾತ್ ಒಬ್ಬೊಬ್ಬರು ಒಂದೇನಾದ್ರು ಬೆಳ್ಳಿ ಬಾಟ್ಲ ವಾಟಗ ಅಂತಾದ್ರು ಇಂಥ ತಂದಿರಬೇಕು, ನೀರಾಂಜಲ ಅಥವಾ ತಟ್ಟಿ ಥಾಬಾಣ, ಕೆಲವು ಸಣ್ಣ ಸಣ್ಣ ಉಂಗುರ ಪಂಗುರ ಅಂಥವು ಇಂಥವು ವಸ್ತ್ರ ಶಾಲು ಮತ್ತು ಮತ್ತೊಂದು ಏನಾದರೂ ಏನಾದರೂ ದುಡ್ಡು ಎಲ್ಲ ಸಂಜೆನ ಗ್ರಹಣ ಹಿಡಿಯೋ ಕಾಲಕ್ಕೆ ಸ್ನಾನ ಅರ್ಥಾತ್ ಏನು ಗ್ರಹಣ ಹಿಡಿದು ಕೂಡಲೇ ಸ್ನಾನ ಗೀನ ಮಾಡಿ ಅವನ್ನೆಲ್ಲ ತಂದಿಟ್ಕೊಂಡು ಕೂತ ಮಹಾರಾಜರು ಬಂದು ಕೂತು ಸಿಂಹಾಸನ ಎಲ್ಲರೂ ತಮ್ಮನ್ ತಂದು ತಂದು ಇಟ್ಟುಕೊಂಡಿದ್ರು. ಮಹಾರಾಜರು ಏನಂದ್ರು ನಾವು ದುಡ್ಡು ವಸ್ತ್ರ ಅರ್ಥಾತ್ ಏನು ಒಂದು ಬೆಳ್ಳಿ ಬಂಗಾರ ವಸ್ತು ಒಡವಿ ಇಂಥವು ಯಾವೂ ದಾನ ತಗೊಳ್ಳೋದಿಲ್ಲ ಅಂತ. ಏನ್ ತಗೋತೀವಿ ಮಹಾರಾಜರಂದ್ರು, ನಿಮ್ಮ ಹತ್ರ ಏನಾದರೂ ದುರ್ಗುಣ ಅವಗುಣ ಏನಾದರೂ ಕೆಟ್ಟ ಚಾಳಿ ಇದ್ರೆ ಹೇಳ್ರಿ, ಅವನು ನಮಗೆ ದಾನ ಕೊಡ್ರಿ ದಾನ ತಗೋ. ಚಿತ್ರ ರೂಪಾಯಿ ಅಲ್ಲಿ ದೊಡ್ಡ ದೊಡ್ಡ ಅವ್ರು ಕೂತ್ಕೊಂಡಿದ್ದಾರೆ ಅಲ್ಲೇ, ಕಾಕಾ ಸಾಹೇಬ್ ಕಾಕಾ ಸಾಹೇಬ್ ಮಾಮಾ ಸಾಹೇಬ್ ಅಂತ. ಇವ್ರು ಪಾಪ ಆಯುಷ್ಯದ 60 ವರ್ಷ ಕಳೆದವರು, ನಿಮ್ ದುರ್ಗುಣ ಕೊಡ್ರಿ, ನಿಮ್ದು ನಿಮ್ಮ ಕೆಟ್ಟ ಚಾಳಿ ಏನಾದ್ರು ಇದ್ರೆ ಕೊಡ್ರಿ, ನಿಮ್ಮ ಅವಗುಣ ಕೊಡ್ರಿ ಅಂದ್ರೆ ಹೆಂಗ್ ಬಾಯಿ ಬಿಟ್ಟು ಹೇಳ್ಬೇಕ್ರಿ? ಎಲ್ಲೆಲ್ಲಿ ಒಬ್ಬೊಬ್ರು ಹೇಳಲಿಕ್ಕಾಗ, ಒಬ್ಬೊಬ್ರು ಅಂದ್ರೆ ಒಬ್ಬೊಬ್ರು ಸಣ್ಣ ಪುಟ್ಟ ಹೇಳಲಿಕ್ಕ, ಒಂದೊಂದ್ಸಲ ಸುಳ್ಳು ಹೇಳೋ ಬುದ್ಧಿ ಅದು ಆಗ್ತದ್ರಿ, ಸುಳ್ಳು ಹೇಳ್ತೀನಿ ಅದನ್ನ ತಗೊಂಡು ಆಯ್ತು. ನಾ ಇವತ್ತಿನಿಂದ ನಾ ತಗೊಂಡೇನೆ. ಒಬ್ಬೊಬ್ರು ಏನಾಗಬೇಕು ಅಂದ್ರೆ ಯಾರ್ದಾರು ಮನೆಗೆ ಹೋದಾಗ ಏನಾದ್ರು ಒಂದು ಚಂದ ಕಂಡಿತ ಕಿಶೆಗೆ ಹಾಕೊಳ್ಳು ಸ್ವಭಾವ ಅದ. ಬಹಳ ಮಂದಿಗೆ ಇರ್ತದೆ ಅಂತ ನೋಡಿವ್ ನಾವು. ಏನಾರು ಒಂದು ಚಂದ ಕಂಡ ಕೂಡ ಅವ್ರಿಗೆ
ಇನ್ನು ಒಬ್ಬೊಬ್ರಿಗೆ ಏನಿಲ್ಲ, ಬರೀ ಮಂದಿ ಚಾಡಿ ಹೇಳುವ ಸ್ವಭಾವ. ಒಬ್ಬಕ್ಕ ಹೆಣ್ಮಗಳು ತನ್ನ ಕೆಲಸ ಮಾಡೋ ಹೆಣ್ಮಗಳಿಗೆ ಬೈಲಿಕ್ ಹತ್ತಿಲ್ಲ, ಎದಕ್ಕೆ ಪಗಾರ ಕೊಡ್ತೀನಂತ ತಿಳ್ಕೊಂಡಿನೇನು ಅಮ್ಮ ಅವ್ರು, ಏನ್ರಿ ಮತ್ತೆ ಭಾಂಡಿ ತೊಳಿತೀನಿ, ಬಟ್ಟೆ ಒಗಿತೀನಿ, ಮತ್ತೆ ಕಸ ಪಸ ಗೂಡಿಸ್ತೀನಿ, ಅದಕ್ಕಲ್ಲಿ ಅದೇನು ದೊಡ್ಡ ವಿಷಯ ಅಲ್ಲ ನನಗೆ. ಮತ್ತೆ ಅದಕ್ಕೆ ಮಂದಿ ಮನೆಯದೆಲ್ಲ ತಂತ ನನ್ನ ಮುಂದೆ ಹೇಳೋದಕ್ಕೆ ಪಗಾರ ಕೊಡ್ತೀನಿ ನೋಡ್ರಿ. ಎಷ್ಟು ಖುಷಿ ಇವ್ರಿಗೆ, ಅದು ಎಷ್ಟು ರಸಾನುಭೂತಿ ಆಗ್ತದೆ. ಅವ್ರ ಮನೆ ಹಿಂಗಾತ್ರಿ, ಅವ್ರ ಮನ್ಯಾಗ ಹಿಂಗ್ ಮಾಡಿದ್ರು, ಇವ್ರ ಮನ್ಯಾಗ ಹಿಂಗ್, ಎದಕ್ಕೆ ಬೇಕು ನೀವು ಮಂದಿ ಮನೆ ಉಸಾಬರ್ರಿ. ಒಂದ್ಸಲ ಏನಾಗಿತ್ತು, ನಾಳಿನಿಂದ ಚಾತುರ್ಮಾಸ ಶುರು ಆಗೋದೆ, ಒಂದಿಷ್ಟು ಮಂದಿ ಹೆಣ್ಮಕ್ಳು ಕೂತಿದ್ರು ಮಹಾರಾಜರ ಮುಂದೆ ಕೂತಾಗ ಮಹಾರಾಜರು ಸೋದಿ, ನಾಳಿನಿಂದ ಚಾತುರ್ಮಾಸ ಶುರು ಆಗ್ತದ, ಏನಾದ್ರೂ ಒಂದೊಂದು ವ್ರತ ಮಾಡ್ಬೇಕಲ್ಲ, ನೀವು ಯಾರ್ಯಾರು ಏನಾದ್ರೂ ಏನು ವ್ರತ ಮಾಡ್ತೀರಿ ಅಂತ. ಅವಾಗೊಬ್ಬಕ್ಕೇನಂದ್ಲು, ನಾ ನಾಳಿನಿಂದ ತುಳಸಿ ನೀರು ಹಾಕಿ ಊಟ ಮಾಡ್ತೀನಿ. ಇನ್ನೊಬ್ಬಕ್ಕೇನಂದ್ಲು, ನಾ ತುಳಸಿ ಮುಂದೆ ರಂಗೋಲಿ ಹಾಕ್ತೀನಿ, ದೇವ್ರ ಮುಂದೆ ರಂಗೋಲಿ ಹಾಕ್ತೀನಿ. ಇನ್ನೊಬ್ಬಕ್ಕೇನು, ನಾಲ್ಕು ತಿಂಗಳು ಪತ್ರಾವಳಿ ಒಳಗೆ ಊಟ ಮಾಡ್ತೀನಿ. ಇನ್ನೊಬ್ಬಕ್ಕೇನದ್ಲು, ನಾಳಿನಿಂದ ನಾಲ್ಕು ತಿಂಗಳು ಹಾಗಲಕಾಯಿ ತಿನ್ನಂಗಿಲ್ಲ, ಹಾಗಲಕಾಯಿ ಮುಂಚೆ. ಇನ್ನೊಬ್ಬಾಗಿ ಬದ್ನಿಕಾಯಿ ತಿನ್ನಂಗಿಲ್ಲ ಅಂದ್ಲು. ಮಹಾರಾಜರು ಏನಂದ್ರು, ಇನ್ನೊಬ್ಬಾಕೆಂದ್ರು, ನಾ ದೇವ್ರ ಮುಂದೆ ದಿನ ಏನದನು ಐದು ದೀಪ ಹಚ್ಚೆ ಊಟ ಮಾಡ್ತೀನಿ ಅಂದ್ರು. ಒಬ್ಬಾಕೆನಂದ್ಲು, ನಾ ನಾಳಿನಿಂದ ಎಡಗೈಲೆ ಅಲ್ಲ ಬಲಗೈಲೆ ನೀರು ಕುಡಿತೀನಿ ಅಂದ್ರು. ಯಾಕೈಲೆ ಕುಡಿದ್ರಿ? ಆಮೇಲೆ ಕಲೀಕ ಮಹಾರಾಜರು ಇವೆಲ್ಲ ಮಾಡುವಲ್ರಕ್ಕ ನಾನೊಂದು ನಿಯಮ ಹೇಳ್ತೀನಿ, ನಾಲ್ಕು ತಿಂಗಳು ಅದನ್ನ ಮಾಡ್ರಿ. ಏನು? ನಾಳಿನಿಂದ ನಾಲ್ಕು ತಿಂಗಳು ನಾ ಯಾರ್ದು ನಿಂದ ಮಾಡಂಗಿಲ್ಲ ಅನ್ನೋ ನಿಯಮ. ಎಷ್ಟರೇ ಮಂದಿದ್ ನೀ ಬ್ಯಾಡ್ಸುದು ನಮ್ಮನ್ನು ಹಿಡ್ಕೊಂಡು ಹೇಳ್ತೀನಿ. ಮಂದಿದ್ ಮಾತಾಡುವ ಎಷ್ಟು ಜ್ವಲ ಸೋರ್ಸಿರ್ತದೆ ನಮ್ಗೆ, ಎಷ್ಟು ರಸಾನು ಏನಾದಂತ ಸಿಹಿ ಪದಾರ್ಥ ಇನ್ನೊಂದು ಜಗತ್ತಿನಾಗ ಇಲ್ಲೇನೋ ಅಂದವ್ರಿ. ಅವ್ರು ಹೊರಗೆ ಹೋಗೋ ಪುರುಷರಲ್ಲಿ ಶುರು ಆಗ್ತದೆ ನಮ್ದು. ನಮ್ಮ ಮುಂದಿಂದ ಅವ್ರು ಹೊರಗೆ ಹೋಗ್ಕೊಳ್ಳೆ ಬರ್ತದೆ ಒಂದೆಲ್ಲ. ಬರೇ ಮಂದಿನ ಬೈಯೋದು, ಬರೇ ಮಂದಿನ. ಮಹಾರಾಜ್ ಹೇಳಿದ್ರೆ, ಇನ್ನೊಬ್ಬರು ನಿಂದ ಮಾಡೋದು ಬಿಟ್ಟು ಅಷ್ಟೇ ಸಮಯ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ನಾಮದ ರಾಶಿ ಬೀಳ್ತಿತ್ತು ಅಂತ. ಆದ್ರಿಂದ ಒಬ್ರಂದ್ರು, ಮಹಾರಾಜ್ ನನಗೆ ಬರೀ ಮಂದಿ ನಿಂದ ಮಾಡು ಚಟ ಅದರಿ ಅಂತ ತಗೊಂಡು ಆಯ್ತು. ಖರೆಂದು ತೋತಿದ್ದು ಇಷ್ಟೆಲ್ಲ ಆತು. ಅವತ್ತು ಗ್ರಹಣ ಮುಗೀತು, ಮರದೂಷ್ ಮುಂಜಾನೆ ಭಾವು ಸಾಹೇಬರು ಭೇಟಿ ಆದ. ಇಷ್ಟ ಹೇಳಬೇಕಾಯ್ತು ನಾನು. ಭಾವು ಸಾಹೇಬರು ಭೇಟಿ ಆದಾಗ ನಾವು ಏನ್ ತಪ್ತೀವಿ ಹೇಳಿಕತ್ತೀವಿ. ಆದಾನಸ್ಯ ಪ್ರದಾನಸ್ಯ ಕರ್ತವ್ಯಸ್ಯ ಚ ಕರ್ಮಣಃ ಕ್ಷಿಪ್ರಂ ಅಕ್ರಿಯಮಾನಸ್ಯ ಕಾಲ ಪಿಬತಿ ತದ್ರತಂ. ಕೊಡೋದು ತಗೊಳ್ಳೋದು ಯಾವಾಗ ಏನ್ ಮಾಡಬೇಕು, ಏನ್ ಮಾತಾಡಬೇಕು, ಏನ್ ಮಾಡಬೇಕು ಅಥವಾ ಏನ್ ಕೊಡಬೇಕು ತಗೋಬೇಕು ಅದನ್ನ ಅವಾಗ ಮಾಡದೇ ಇದ್ರೆ ಅದರ ರಸವನ್ನ ದಿವ್ಯತೆಯನ್ನ ಕಾಲ ಕುಡಿದು ಬಿಡುತ್ತದೆ ಅಂತ. ಬಹುಸಾಹೇಬ್ ನಿನ್ನ ಹಿಂಗೆಲ್ಲ ಪ್ರಸಂಗ ಆತು, ಆದ್ರೆ ಎಲ್ಲರೂ ಒಂದು ದೊಡ್ಡ ತಪ್ಪು ಮಾಡಿದ್ರು. ಏನ್ ಮಾಡಿದ್ರು ಎಲ್ಲರೂ ಅಂಥದ್ದು ಇಂಥದ್ದೆಲ್ಲ, ನನಗೆ ಹಂಗ ಚಟ ಅದ, ಹಿಂಗ ಅಭ್ಯಾಸ ಅದ, ಹಿಂಗ್ ರೂಢಿ ಅದ, ಇಂಥದೊಂದು ದುರ್ಗುಣ ಅದ, ಇಂಥದೊಂದು ಅವಗುಣ ಅದ ಅಂತ ಎಲ್ಲರೂ ಹೇಳಿದ್ರು. ಅವಾಗ ಮಹಾರಾಜರ ಮುಗುಳ್ನ ಬಹುಸಾಹೇಬ್ ಹೇಳಿದ್ರು, ಮತ್ತೆ ಎಂಥ ಚಲೋ ಆತಲ್ಲ ಇದು, ಬಹಳ ಚಲೋ ಆತು. ಅವಾಗ ಮಹಾರಾಜರು, ಏನು ಖರೆ ಅದು ಚಲೋ ಆಯ್ತು. ಆದ್ರೆ ಮುಖ್ಯವಾಗಿ ಯಾರ್ಯಾದ್ರೂ ಒಬ್ಬರಾದ್ರೂ ಎದ್ದು ನಿಂತು, ಮಹಾರಾಜ್ ನನ್ನ ಅಜ್ಞಾನ ತಗೋಡ್ರಿ, ನನ್ನ ಅಹಂಕಾರ ತಗೋಡ್ರಿ, ನನ್ನ ಅಭಿಮಾನ ತಗೋಡ್ರಿ ಅಂದಿದ್ರೆ ನಾನು ಅವ್ರಿಗೆ ಬ್ರಹ್ಮಜ್ಞಾನ ಕೊಡಬೇಕಾಗ್ತಿತ್ತು ಅಂತ. ಎಂಥ ಅವಕಾಶ ಕಳ್ಕೊಂಡ್ರು. ನಾವು ಒಮ್ಮೆಲೆ ಮಹಾರಾಜರ ಮುಂದೆ ನಿಂತು, ಮಹಾರಾಜ್ ನನ್ನ ಅಹಂಕಾರ ತಗೋಡ್ರಿ, ನನ್ನ ಅಭಿಮಾನ ತಗೋಡ್ರಿ, ನಾನು ಅಭಿಮಾನ ಅಂದ್ರೆ ಮೂರ್ತಿಮಂತ ಅಭಿಮಾನ ಇದ್ದೀನಿ, ಮೂರ್ತಿಮಂತ ಅಹಂಕಾರ ಇದ್ದೀನಿ, ದುಮೂರ್ತಿಮಂತ ದುರಭಿಮಾನಿ ಇದ್ದೀನಿ, ಏನೇನು ನನ್ನೊಳಗೆ ಇಲ್ಲದೆ ಇದ್ದು ನಾ ಎಷ್ಟು ಅಭಿಮಾನ ಪಟ್ಕೋತೀನಿ, ನನ್ನ ಈ ಅಭಿಮಾನ ತಗೋಡ್ರಿ. ಮಹಾರಾಜರದೊಂದು ವಾಕ್ಯದ, ಭಗವಂತನ ನಾಮದಲ್ಲಿ ನಮ್ಮ ಅಭಿಮಾನವನ್ನು ಮುರಿದು ಹಾಕುವ ಶಕ್ತಿ ಇರುತ್ತದೆ. ಕಳಕಳಿಯಿಂದ ನಾಮಸ್ಮರಣೆ ಆದರೂ ಮಾಡು. ನಾಮದ ಮೊದಲನೇ, ಮಹಾರಾಜರು ಹೇಳಿದ್ರು ಒಂದು ಕಡೆ, ನಾಮದ ಬಹಳ ದೊಡ್ಡ ಮೊದಲನೇ ಗುಣ ಏನು ಅಂದ್ರೆ ನಮ್ಮ ದೇಹಾಭಿಮಾನವನ್ನು ಕಡಿಮೆ ಮಾಡುತ್ತೆ. ನಾಮದಿಂದ ನಮ್ಮ ದೇಹಾಭಿಮಾನ ಕಡಿಮೆ ಇಕೋ. ನಾನಿವತ್ತು ಮಧ್ಯಾಹ್ನ ಒಂದು ವಿಷಯ ಹೇಳಿದೆ, ಏನು ಅಂದ್ರೆ ನಿನ್ನೆ ಎರಡು ವಿಷಯ ಹೇಳೋದು ಮರ್ತೆ ಅಂತ. ಮೊದಲೇದೇನು ಅಂದ್ರೆ, ಆರು ದಿವಸ ಏಳು ದಿವಸ ಇಲ್ಲಿ ಮಹಾರಾಜರ ಚರಿತ್ರೆ ಪಾರಾಯಣ ಮಾಡಬೇಕು. ನಿಮ್ಗೆ ಎಷ್ಟು ಶಕ್ಯ ಅದನ್ನು, ಒಂದು ದಿವಸ, ಎರಡು ದಿವಸ, ಮೂರು ದಿವಸ, ನಾವೇನ್ ಮಾಡ್ತೀವಿ ಸಾಮೂಹಿಕವಾಗಿ ಎಲ್ಲರಿಗೂ ಕೂಡೋ ವ್ಯವಸ್ಥೆ ಮಾಡ್ತೀವಿ. ಎಲ್ಲರ ಕಡೆಗೂ ಪುಸ್ತಕ ಕೊಡ್ತೀವಿ. ಆಮೇಲೆ ಪ್ರತಿಯೊಬ್ಬರು ಮುಂದೆ ಆಮೇಲೆ ಶುರು ಮಾಡಿದ್ವಿ ಅಂದ್ರೆ
ಒಬ್ಬೊಬ್ಬರ ಮುಂದೆ ಯಾರಿಗೆ ಓದಲಿಕ್ಕೆ ಸರಾಗವಾಗಿ ಬರ್ತದೆ ಅಂಥವ್ರು ಯಾರು ಓದ್ತೀವಂತ ಹೆಸರು ಕೊಟ್ಟಿರ್ತಾರೋ ಅಥವಾ ಹೇಳ್ತಾರೋ ಅಂಥವ್ರ ಮುಂದೆ ನಾವು ಮೈಕ್ ಇಡ್ತೀವಿ. ಅರ್ಥಾತ್ ಎಲ್ಲರೂ ಪುಸ್ತಕ ತಕ್ಕೊಂಡು ಕೂಡಬೇಕು, ಅವರು ಮೈಕ್ನಾಗ ಓದ್ತಿರ್ತಾರೆ, ಅದನ್ನ ಎಲ್ಲರೂ ನೀವು ನಿಮ್ಮ ಪುಸ್ತಕದಲ್ಲಿ ನೋಡ್ಕೋತ ಹೋಗ್ಬೇಕು, ಕಿವಿಯಿಂದ ಕೇಳಬೇಕು, ಮನಸ್ಸಿನಾಗ ಅಂದ್ಕೋಬೇಕು. ಈ ರೀತಿಯಾಗಿ 7 ದಿವಸದಲ್ಲಿ ಬೆಳಿಗ್ಗೆ 5:30 to 6:30 ಕಾಕಡಾರತಿ ಆಗ್ತದೆ, ಭಜನೆ 6:30 to 7 ಚಹಾ ಆಗ್ತದೆ, 7 ಗಂಟೆಗೆ ಸರಿಯಾಗಿ ಪಾರಾಯಣ ಶುರು ಆಗ್ತದೆ, 9:00 ಸರಿಯಾಗಿ 7:00 to 9:00 2 ತಾಸು ಅರ್ಥಾತ್ ಆಮೇಲೆ 9:00 ಉಪಹಾರ, 9:00 to 10:00 ಉಪಹಾರ ಆಗ್ತದೆ, ಮತ್ತೆ 10:00 to 12:00 ಮತ್ತೆ 2 ತಾಸು ಪಾರಾಯಣ ಆಗ್ತದೆ, ಆಮೇಲೆ ಮತ್ತೆ ಮಧ್ಯಾಹ್ನದಾಗ ನೈವೇದ್ಯ ಆರತಿ ಪ್ರಸಾದ ಆಗ್ತದೆ, ಅದಾದ್ರಕ್ಕೆ ಮತ್ತೆ 3:30 to 5:30 ಪಾರಾಯಣ ಆಗ್ತದೆ, 5:30 to 6:30 ಚಹಾ ಆಗ್ತದೆ, 6:00 to 7:00 ಸತ್ಸಂಗ ಶಂಕಾ ಸಮಾಧಾನ ಮಾತ್ರ, ಅದಾದ ಮೇಲೆ 7 ಗಂಟೆಗೆ ಉಪಾಸನಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಈ ರೀತಿಯಾಗಿ 7 ದಿನಗಳವರೆಗೆ ಸಂಪೂರ್ಣ ಮಹಾರಾಜರ ಚರಿತ್ರೆಯನ್ನು ಮಹಾಸಮಾಧಿಯವರೆಗೆ ಓದ್ತಕ್ಕಂಥ ಒಂದು ನನ್ನ ಕಳಕಳಿ ಏನಿದೆ ಅಂದ್ರೆ, ಅರ್ಥಾತ್ ನಮ್ಮ ಕರ್ನಾಟಕದ ಎಲ್ಲಾ ಊರುಗಳಲ್ಲಿ ಪ್ರತಿಯೊಂದರಲ್ಲಿಯೂ ಈ ಮಹಾರಾಜರ ಚರಿತ್ರೆ ಪಾರಾಯಣ ಆಗ್ಬೇಕು. ಒಂದು ಸಲ ವರ್ಷದಲ್ಲಿ ಒಂದು ಸಲ ಪಾರಾಯಣ, ಒಂದು ಸಲ ಪ್ರವಚನ ಪಾರಾಯಣ ಇಡಬೇಕು ಅಂತ. ಪ್ರತಿ ತಿಂಗಳನ್ನು ಇದೇ 6 ಗಂಟೆ ಪ್ರತಿ ದಿವಸ ಇದೇ ರೀತಿಯಾಗಿ 6 ಗಂಟೆಗಳವರೆಗೆ ನಾವು 60 ಪ್ರವಚನವನ್ನು ಓದಬೇಕು. 55 ರಿಂದ 60 ಪ್ರವಚನ 365 ರೊಳಗೆ 7 ಭಾಗ ಮಾಡಿ ಅವತ್ತಿನ ದಿವಸ ಅಷ್ಟು ಪ್ರವಚನ ನಾವು ಓದಬೇಕು. ಅಂದ್ರೆ ಒಂದು ವರ್ಷದ್ದು ಒಮ್ಮೆ ಓದಿದ್ರೆ ತಲೆ ಒಳಗೆ ಅದು ಇದು ಆಗ್ತದೆ. ದಿನ ಒಂದೊಂದು ಪ್ರವಚನ ಓದ್ತೀವಿ, ಹಿಂದಿನ ಮಾರ್ಕೋತ ಹೋಗ್ತೀವಿ, ಆದ್ರಿಂದ ಒಂದ್ಸಲ ಪೂರ್ಣ ಅದರದ್ದು ರಿವಿಷನ್ ಆದಂಗೆ ಆಗ್ತದೆ ಅನ್ನೋ ದೃಷ್ಟಿಯಿಂದ 365 ಪ್ರವಚನಗಳನ್ನು ಒಂದ್ಸಲ ಓದಬೇಕು. ಇವೆರಡೂ ಸಹಿತ ಯಾವ ರೀತಿಯಾಗಿ ಪುಣ್ಯತಿಥಿ ಮತ್ತು ಗುರುಪೌರ್ಣಿಮಾನೋ, ಹಾಗೆ ಈ ಪುಣ್ಯತಿಥಿ ಗುರುಪೌರ್ಣಿಮಾಗಳ ಮಧ್ಯದಲ್ಲಿ ಒಂದ್ಸಲ ಚರಿತ್ರೆ, ಒಂದ್ಸಲ ಪ್ರವಚನ ಅನ್ನುವಂಥವು. ಪುಣ್ಯತಿಥಿ ಇವತ್ತು ಅಲ್ಲೊಂದು ವಿಷಯ ಹೇಳುವುದು ಬಿಟ್ಟೆ, ಪುಣ್ಯತಿಥಿ ಸಲುವಾಗಿ 3 ದಿವಸ ಅರ್ಥಾತ್ ಏನು ಅಂದ್ರೆ, ನವಮಿ ದಿವಸ ರಾತ್ರಿ ಮುಕ್ಕಾಮಿಗೆ ಬರಬೇಕು, ಬೆಳತನಕ ಭಜನಿ ಮಾಡಬೇಕು, ದಶಮಿ ದಿವಸ ಮುಂಜಾನೆ ಗುಲಾಲ್ ಹಾಕಬೇಕು, ಮಧ್ಯಾಹ್ನ ಪ್ರಸಾದ, ಅವತ್ತು ವಾಸ್ತವ್ಯ. ಯಾಕಂದ್ರೆ ಇವತ್ತಿನ ಅರ್ಥಾತ್ ನಿನ್ನೆ ಇಲ್ಲಿ ಮಹಾರಾಜರ ಸಾನ್ನಿಧ್ಯದಲ್ಲಿ ವಾಸ್ತವ ಮಾಡೋದು ಬಹಳ ಅಂದ್ರೆ ಬಹಳ ಮಹತ್ವದ. ಯಾಕಂದ್ರೆ ನಿನ್ನೆ ಏನಿದೆ ಅಂದ್ರೆ ಮಹಾರಾಜರ ಗುಲಾಲ್ ಆದ ಕೂಡಲೇ ಇವತ್ತು ಬೆಳಗಿನ ತನಕಾನು ಅರ್ಥಾತ್ ಏನು ಅಂದ್ರೆ ದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರರು, ಋಷಿಗಳು, ಮುನಿಗಳು, ಸಾಧು ಸತ್ಪುರುಷರು, ಮಹಾನ್ ಮಹಾನ್ ಯೋಗಿಗಳು, ಯಾರ್ಯಾರನ್ನು ಮಹಾರಾಜರ ಅನುಗ್ರಹ ಮಾಡಿದ್ರು, ಎಲ್ಲರೂ ಈ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ವಾಸ ಮಾಡಿರ್ತಾರೆ. ಇಲ್ಲಿದೊಂದು ಔರ ಏನದೆ ಬಹಳ ವಿಲಕ್ಷಣ ಆಗಿರ್ತದೆ, ಇಲ್ಲಿ ಭಾವ ತರಂಗಗಳು ಬಹಳ ವಿಲಕ್ಷಣ ಆಗಿರ್ತಾವ. ಸುಮ್ಮನೆ ನಾವು ಇಲ್ಲೊಂದು ಕಡೆ ಕೂತ್ರೆ ಸಾಕು, ನಮ್ಮ ಮನುಷ್ಯ ಸೂಕ್ಷ್ಮವಾಗಿ ನಮ್ಮ ವಾಸನೆಗಳು ವಿಕಾರಗಳು ಕಡಿಮೆ ಆಗ್ತವೆ, ಶಾಂತ ಆಗ್ತವೆ. ಆ ದೃಷ್ಟಿಯಿಂದ ನಿನ್ನೆ ಇಡೀ ದಿವಸ ಅರ್ಥಾತ್ ಏನು ಮೊನ್ನೆ ರಾತ್ರಿಯಿಂದ ನಿನ್ನೆ ರಾತ್ರಿಯವರೆಗಿನ ಒಂದು 24 ಗಂಟೆ ಬಹಳ ದಿವ್ಯವಾಗಿರ್ತಕ್ಕಂಥದ್ದು. ಅದಾದ ಬೆಳಕು ಇವತ್ತಿನ ಒಂದು ಔಭೃತ ಸ್ನಾನ, ಇದನ್ನು ಮುಗಿಸಿಕೊಂಡು ಏಕಾದಶಿಯ ಸಂಪೂರ್ಣ ಒಂದು ದಿನವನ್ನು ನಾವು ಸದ್ಗುರು ಸಾನ್ನಿಧ್ಯದಲ್ಲಿ ಕಳೆದು ದ್ವಾದಶಿ ದಿವಸ ಮುಂಜಾನೆ ಪ್ರಸಾದ ತಗೊಂಡು ಹೋಗಬೇಕು. ಅದಕ್ಕಾಗಿ ಇದು ನನ್ನ ಜೀವನದ ಕೊನೆಯವರೆಗೂ ಇದೊಂದು ವ್ರತವನ್ನು ನಾನು ಮಾಡಬೇಕು, ಇದೊಂದು ಉಪಾಸನೆಯನ್ನು ಮಾಡಬೇಕು, ಇದನ್ನು ನಾನೊಂದು ಆರಾಧನೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ 365 ದಿನಗಳಲ್ಲಿ ಇದಕ್ಕಾಗಿ ನಾವು ಸಮಯವನ್ನು ತೆಗೆದಿಡೋ ಪ್ರಯತ್ನ ಮಾಡಬೇಕು. ಎರಡನೇದೇನು ಅಂದರೆ ಗುರುಪೌರ್ಣಿಮೆ, ಅರ್ಥಾತ್ ಏನು ಅಂದ್ರೆ ಪೌರ್ಣಿಮೆ ದಿವಸ ಗುರುಪೌರ್ಣಿಮೆ ಇದ್ರೆ ತ್ರಯೋದಶಿ ದಿವಸ ರಾತ್ರಿ ಮುಕ್ಕಾಮಿಗೆ ಬರಬೇಕು, ಚತುರ್ದಶಿ ದಿವಸ ಸದ್ಗುರು ಸಾನ್ನಿಧ್ಯದಲ್ಲಿದ್ದು ಗುರುಪೌರ್ಣಿಮೆ ದಿವಸ ಮಧ್ಯಾಹ್ನದವರೆಗೆ ಇದ್ದು ಆವತ್ತು ಮಧ್ಯಾಹ್ನ ಪ್ರಸಾದ ತಗೊಂಡು ಹೋಗಬೇಕು. ಈ 6 ತಿಂಗಳಿಗೊಮ್ಮೆ ಬರ್ತಕ್ಕಂಥ ಈ ಎರಡು ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ವಾಸ ಮಾಡಿ ನಾವು ಆ ದಿವ್ಯವಾದ ಭಾವದ ಅರ್ಥಾತ್ ಏನು ಅಂದ್ರೆ ಈ ವಾತಾವರಣದಲ್ಲಿ ಇದ್ದು ಅದರ ಆನಂದವನ್ನು ಅನುಭವಿಸಬೇಕು. ಈ ಎರಡೂದರ ಮಧ್ಯದಲ್ಲಿ ಒಂದ್ಸಲ ಪ್ರವಚನ, ಒಂದ್ಸಲ ಚರಿತ್ರೆಯನ್ನು ನಾವು ಪಾರಾಯಣ ಮಾಡಬೇಕು. ಇದು ಊರೂರುಗಳಲ್ಲಿ ಆಗಬೇಕು ಅನ್ನುವಂತಹ ಕಲ್ಪನೆ ಇದೆ. ಇದರ ಜೊತೆಗೆ ಇನ್ನೊಂದು ಬಹಳ ಮನಸ್ಸಿಗೆ ಸಮಾಧಾನ ಬರುವಂತಹದ್ದೊಂದು ವಿಚಾರ, ನಾವು ಇದನ್ನು ಬಹಳ ಮುಂಚೆನೆ ಪ್ರಸ್ತಾಪ ಮಾಡೀವಿ, ಆದರೆ ಹಿಂಗೆಲ್ಲಾರು ಮುಂದೆ ಮಾಡಿಲ್ಲ. ಅರ್ಥಾತ್ ಕೆಲವು ಹುಡುಗರಿಗೆ ಹೇಳಿದೀವಿ, ನಮ್ಮ ಗಿರೀಶಿಗೆ ಹೇಳಿದೆ ಚರಿತ್ರೆ ಬರಿ ಅಂತ ಹೇಳಿದೆ, ಅವನು ಬರಲಿಕ್ಕತ್ತಿದ್ದಾನೆ. ಅದೇ ರೀತಿಯಾಗಿ ಆ ಬೆಳಗಾವದ ಒಂದು ಹುಡುಗಿ ಪ್ರಗತಿ ಅಂತಕ್ಕೆ ಮರಾಠಿಯಲ್ಲಿ ಬರಲಿಕ್ಕತ್ತಿದ್ದಾರೆ, ಇನ್ನೂ ಅನೇಕರು ಬರಲಿಕ್ಕತ್ತಿದ್ದಾರೆ. ಮೊನ್ನೆ ಧುಳೆದಿಂದ ಪ್ರೊಫೆಸರ್ ಜಾಮಕರ್ ಅವರು ಫೋನ್ ಬಂದಿತ್ತು, ಅವರು ಒಂದು 100 ಮಂದಿಯಿಂದ
ನಾವು ಚರಿತ್ರೆ ಬರೆಸುವುದನ್ನು ಮಾಡಿ ಸಂಕಲ್ಪ ಮಾಡೀವಿ. ಅದರ ಪೈಕಿ 80 ಮಂದಿ ಬರೆದು ಮುಗಿಸಿದ್ದಾರೆ, ಇನ್ನು 20 ಮಂದಿ ಬರೆಯವರಿದ್ದಾರೆ ಅಂತ ತಿಳ್ಕೊಂಡು ಬರ್ಲಿಕ್ಕೆ ಹತ್ತಾರ ಮುಗಿಲಿಕ್ಕೆ ಬಂದದ ಅಂತ ಹೇಳಿದ್ರು. ಅದೇ ಸಮಯದಲ್ಲಿ ಅವ್ರ ಹಿಂದೆ ಸಂಕಲ್ಪ ಮಾಡಿದಾಗನೇ ನಾನು ಇವರಿಗೆ ಬರ್ಲಿಕ್ಕೆ ಹೇಳಿದ್ದೆ. ಆದ್ರೆ ನನಗೇನಿಸ್ತದೆ ಅಂದ್ರೆ ಅದು ಬಹಳ ಉತ್ತಮವಾದದ್ದು ಸಾಧನೆ. ಅದು 10 ಸಲ ಓದೋದು ಒಂದ್ಸಲ ಬರೆಯೋದು ಒಂದೇ. ನಿತ್ಯ ನಮ್ಮ ಜೀವನದಲ್ಲಿ ಅದರದ್ದು ಸ್ವಲ್ಪ ನಾವು ರೂಢಿ ಇಟ್ಕೋಬೇಕು, ಅನುಸಂಧಾನದಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ನಾನು ಯಾರಾದರೂ ನೀವು ಚರಿತ್ರೆ ಬರೀತೀವಿ ಅಂದ್ರೆ ಯಾರಾದರೂ ಅನ್ನೋಕ್ಕಿಂತ ನಾವೆಲ್ಲರೂ ನಮ್ಮ ಆಯುಷ್ಯದಲ್ಲಿ ಒಂದ್ಸಲ ಪೂರ್ಣ ಚರಿತ್ರೆ ಅರ್ಥಾತ್ ಏನು ಅಂದ್ರೆ ಪಾವಸ ಅಂತ ತಿಳ್ಕೊಂಡದ. ಆ ಪಾವಸದಲ್ಲಿ ಸ್ವರೂಪಾನಂದರು ಅಂತ ಸ್ವಾಮೀಜಿ ಆಗಿ ಹೋದ್ರು, ಬಹಳ ದೊಡ್ಡ ಜ್ಞಾನಿಗಳಿದ್ರು ಅವರು. ಅರ್ಥಾತ್ ಏನಂದ್ರು ಪಾವಸ ಅಂತ ತಿಳ್ಕೊಂಡು ಅವರು ಸಂಪೂರ್ಣ ಜ್ಞಾನೇಶ್ವರಿ ಕೈಲೇ ಬರೆದದ್ದು. ಅವರು ಬರೆದಿರೋ ಜ್ಞಾನೇಶ್ವರಿಯನ್ನ ಪುಸ್ತಕ ಮಾಡ್ಯಾರ. ಅರ್ಥಾತ್ ಏನು ಅಂದ್ರೆ ಒಂದು ಅಭಂಗಾತ್ಮಕನು ಒಂದು ಬರೆದಾರ, ಅವ್ರ ಕೈಲೇ ಬರೆದದ್ದನ್ನು ಒಂದು ಪುಸ್ತಕ ಮಾಡ್ಯಾರ ಅಂತ. ಅರ್ಥಾತ್ ಏನು ಅದರೊಳಗ ನಿಜವಾಗಿ ಎಷ್ಟೋ ಮಂದಿ ಭಗವದ್ಗೀತಾ ಬರೀತಾರೆ, ಎಷ್ಟೋ ಮಂದಿ ರಾಮಾಯಣ ಬರೆದವರಿದ್ದಾರೆ. ಆ ರೀತಿಯಾಗಿ ನಾವು ಮಹಾರಾಜರ ಚರಿತ್ರೆಯನ್ನು ಒಂದು 10 ಸಾಲೋ 20 ಸಾಲೋ ಎಷ್ಟೆಷ್ಟೋ ಯಾಕಾಗುವಲ್ವಾಕ ದಿನ ಒಂದು 5 ಸಾಲ ಆದರೂ 5 ವಾಕ್ಯ ಆದರೂ ನಾವು ಚರಿತ್ರೆ ಬರ್ಕೋತ ಹೋಗಬೇಕು. ನಮ್ಮ ಜೀವನದಲ್ಲಿ ಒಂದ್ಸಲ ನಾವು ಅದನ್ನು ಮಹಾರಾಜರ ದಿವ್ಯವಾದ ಚರಿತ್ರೆಯನ್ನು ನಾವು ಲೇಖನದಲ್ಲಿ ತಂದ್ಕೋಬೇಕು ಅನ್ನೋ ಕಳಕಳಿದೆ. ಅದಕ್ಕಾಗಿ ಅದೇ ರೀತಿ ಪ್ರವಚನವನ್ನು 365 ಪ್ರವಚನಗಳನ್ನು ನಾವು ಬರೆದು ನಾವು ನಮ್ಮ ಮನೆಯೊಳಗೆ ಇಟ್ಟುಕೊಂಡು ನಾವು ಅದನ್ನು ಓದಲಿಕ್ಕೆ ಇಟ್ಟುಕೊಂಡ್ರು ಅಡ್ಡಿ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಅದೊಂದು ಕಲ್ಪನಾ ಇದೆ. ನಿಜವಾಗಿಯೂ ಈ 10 ದಿನಗಳ ಒಂದು ಆರಾಧನೆಯ ಕಾರ್ಯಕ್ರಮ, ಇವತ್ತಿನ ಔಭೃತ ಸ್ನಾನ ಮತ್ತು ಈ ಅರ್ಥಾತ್ ಏನು ಅಂದ್ರೆ ಅಭಿಷೇಕ ನೀವೆಲ್ಲರೂ ನೀರು ಹಾಕಿದ್ದು ಇವೆಲ್ಲ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥವುಗಳು. ಅದೇ ರೀತಿ ನಾಳೆ ಬೆಳಗ್ಗೆ ಬೇಗನೆ ಕಾಕಡಾರ್ತಿ ಅಭಿಷೇಕ ಆಗಿ ನೈವೇದ್ಯ ಆಗಿ ಬೆಳಗ್ಗೆ ಸೂರ್ಯೋದಯಕ್ಕೆ ಪ್ರಸಾದ ಆಗುವಂತಹ ಪದ್ಧತಿ, ಆ ಪ್ರಕಾರವಾಗಿ ಎಲ್ಲರೂ ನಾಳಿನ ಕಾರ್ಯಕ್ರಮದಲ್ಲಿನೂ ಭಾಗವಹಿಸಿ ಪ್ರಸಾದ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ನಮ್ಮ ಕಳಕಳಿಯ ಒಂದು ವಿನಂತಿ ಇದೆ. ಈ ಪ್ರಕಾರವಾಗಿರ್ತಕ್ಕಂಥ ಒಂದು ಮಹಾರಾಜರ ಪುಣ್ಯತಿಥಿ ಆರಾಧನೆಯನ್ನು ನಾವು ಆಚರಿಸುವುದು ನಿಜವಾಗಿ ನಮ್ಮೆಲ್ಲರ ಜೀವನದಲ್ಲಿ ಒಂದು ಬಹಳ ದೊಡ್ಡ ಭಾಗ್ಯ ಅಂತ ತಿಳ್ಕೋಬೇಕು. ಈ ಸಲ ನಾವು ಪ್ರತಿ ದಿವಸ ರಾತ್ರಿ ಭಜನೆ ಮಾಡ್ತಿದ್ವಿ, ಬಹಳ ಮನಸ್ಸಿಗೆ ಸಮಾಧಾನ ಆಯ್ತು. ಅದರಿಂದ ದೇಹಕ್ಕೆ ಸ್ವಲ್ಪ ಆಯಾಸ ಆಗ್ತದೆ, ಮತ್ತಿನ್ನು ಎದರೊಳಗೆ ನಾವು ಆಯಾಸ ಪಡಬೇಕು. ಮಕ್ಕಳು ಮದುವೆ ಮಾಡಿದ್ರೆ ಎಷ್ಟು ಆಯಾಸ ಆಗ್ತದೆ, ಮನೆಯಾಗ ಏನಾದ್ರು ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಮರು ದಿವಸ 4 ಮಂದಿ ಜಡ್ಡು ಬೀಳ್ತಾರೆ. ಇಂಥ ಪರಿಸ್ಥಿತಿ ನಮ್ಮ ಅಂದ್ರೆ ಇಂಥ ಒಂದು ಸದ್ಗುರು ಸಾನ್ನಿಧ್ಯದಲ್ಲಿ ನಮಗೆ ಜಡ್ ಆಗದೇ ಇದ್ರೇ ನಾವು ಕರೆ ಸೇವಾ ಮಾಡಿಲ್ಲ ಅಂತ ತಿಳ್ಕೋಬೇಕು. ಜಡ್ ಆದ್ರೆ ಅಂದ್ರೆ ತಂದ್ಕೋಬೇಕಂತ ಅಲ್ರಿ, ಏನಾದ್ರು ಗುಡುಗಿ ತಗೊಂಡು ಜಡ್ ತಂದ್ಕೋಬೇಕಂತಲ್ಲ. ಅರ್ಥಾತ್ ಏನು ದೇಹದಿಂದ ಆಯಾಸ ಪಟ್ಟದ್ದಕ್ಕೆ ನಮಗೆ ಸಮಾಧಾನ ಇರಬೇಕು. ನನ್ನ ದೇಹ ಸಾರ್ಥಕ ಆಯ್ತು ಅನಿಸ್ಬೇಕು. ನಮಗೆ ಕೆಮ್ಮಂತು ಇದು ಆತು, ಕೈಕಾಲು ನೋವಾದು, ಅರ್ಥಾತ್ ಆಯಾಸ ಆತು, ನಮಗೆ ಈ ದೇಹ ಸಾರ್ಥಕ ಆಯ್ತು ಅನಿಸ್ತು. ಇನ್ನು ಎದುರು ಸಲುವಾಗಿ ಈ ದೇಹ ನಾವು ಕಷ್ಟ ಪಡ್ಲಿಕ್ಕೆ ಹಚ್ಚಬೇಕು. ಸದಾ ದೇವಕಾಜಿ ಜಿಜೇ ದೇಹ ಜಾತ, ಸದಾ ರಾಮನಾಮೇ ವದೇ ನಿತ್ಯವಾಚ, ಸ್ವಧರ್ಮೇ ಚಿತಾಲೇ ಸದಾ ಉತ್ತಮಾಚ, ಜಗಿ ಧನ್ಯತೋ ದಾಸ ಸರ್ವೋತ್ತಮ. ಯಾರು ದೇಹ ಅನ್ನುವಂತ ಗಂಧಿ ಗಂಧದ ಕೊರಡು ಸಹುದಂಗ ಭಗವಂತನ ಕಾರ್ಯದಲ್ಲಿ ಅರ್ಥಾತ್ ಸವಿತದನೋ ಅವನ ದೇಹ ಸಾರ್ಥಕ ಆಗಿ ಹೋಗ್ತದೆ. ನಮ್ಮ ಭಾಗ್ಯದ ನಮ್ಗೆ ಎಷ್ಟೆಷ್ಟು ಸೇವೆ ಮಾಡತಕ್ಕಂಥ ಅವಕಾಶ ನಮಗೆ ಸಿಗ್ತದನೋ ಅದನ್ನು ನಮ್ಮ ಪುಣ್ಯ ಅಂತ ತಿಳ್ಕೋಬೇಕು, ಭಾಗ್ಯ ಅಂತ ತಿಳ್ಕೋಬೇಕು. ತಪ್ಸಾಡ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು. ನಾವು ನೋಡ್ತೀವಿ ಅಲ್ಲಿ ಏನಾದ್ರು ಕೆಲಸ ನಡೆದಿದ್ದ ಸಣ್ಣ ನೀರು ಹತ್ತಲಾಕ್ತು. ಯಾಕಂದ್ರೆ ತಪ್ಸ್ಕೊಂಡ್ವಿ ಅಂದ್ರೆ ನಾವು ಎಷ್ಟು ದೊಡ್ಡ ಒಂದೇನ್ ಮಾಡಿಕೊಂಡಾಗ ನಾವು ವಂಚಿತರಾದಂಗ. ಸದ್ಗುರು ಈ ದೇಹದಿಂದ ಮತ್ತೊಂದು ಏನ್ ಮಾಡಬೇಕಾಗಿದೆ ಹೇಳಿದ್ನು ಅವನು. ಕರಿಕೂ ಸಹಿತ ಹೋಗಿ ಅಲ್ಲಿ ಭಸ್ಮ ಆಗ್ತಕ್ಕಂಥ ಈ ದೇಹದಿಂದ ಏನಾದರೂ ನಾವು ದುಡಿಸಿಕೊಂಡು ಅಕ್ಷರಶಃ ಬಾಡಿಗೆ ಎತ್ತು ದುಡಿಸೋಣ ದುಡಿಸೋಬೇಕಿದೆ. ತಿನ್ಲಿಕ್ಕೆ ಎಷ್ಟು ಹಾಕ್ಬೇಕು ಅಷ್ಟು ಹಾಕುವುದು, ಅದನ್ನು ಹಗಲು ರಾತ್ರಿ ಹೆಂಗೆ ದುಡಿಸೋತಾರೋ ಹಂಗೆ ನಾವು ಇದನ್ನು ಬಾಡಿಗೆ ಎತ್ತು ದುಡಿಸೋಣಂಗೆ ಈ ದೇಹ ನಮಗೇನ್ ಮಾಡ್ಲಿಕ್ಕೆ ಶಕ್ಯ ಅದನೋ ಅದನ್ನು ನಮಗೇನು ಭಗವಂತ ಮಾಡುವಂತಹ ಶಕ್ತಿ ಯುಕ್ತಿ ಭಕ್ತಿ ಕೊಟ್ಟಿದಾನೋ ಅದರಿಂದ ನಾವು ಅದನ್ನು ಭಗವಂತನ ಕಾರ್ಯದಲ್ಲಿ ತೊಡಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸದ್ಗುರು ಸಾನ್ನಿಧ್ಯದಲ್ಲಿ ಬರಬೇಕು. ನಮಗೇನ್ ಮಾಡ್ಲಿ ಮಹಾರಾಜರು ಹೇಳಿದ್ರು, ಯಾರಾದರೂ ಮನೆಗೆ ಊಟಕ್ಕೆ ಹೋದ್ರು ಸಹಿತ ಊಟಕ್ಕೆ ಕರೆದ್ರು ಊಟಕ್ಕೆ ಹೋದ್ರಿ ಅಲ್ಲಿ ಏನಾದರೂ ಒಂದು ಸ್ವಲ್ಪ ಮಾಡಬೇಕು, ತಾಟರೇ ಹಾಕ್ರಿ ಅಥವಾ ನೀರರೇ ಹಾಕ್ರಿ ಅಥವಾ ಏನೂ ಇಲ್ಲದೆ ಇದ್ರೆ ಒಂದು ಶ್ಲೋಕ ಆದ್ರೂ ಅಂದ್ರಿ ಅಂತ ಹೇಳಿ ಮಹಾರಾಜ್. ಅವ್ರ ಮನೆಯೊಳಗೆ ನಾವು ಊಟ ಮಾಡಿ ಬಂದಕ್ಕೆ ಒಂದು ಶ್ಲೋಕ ಆದರೂ ಅಂದ್ರಿ ಅಂದ್ವಾಗ ಸದ್ಗುರು ಸಾನ್ನಿಧ್ಯದಲ್ಲಿ ಮಹಾರಾಜ್ ಹೇಳಿದ್ರು, ಸತ್ಪುರುಷಂಚ ದಾರಾತ್ ಮಾನಸ ರಾಬ್ತಾತ್ ಅಂತ ಹೇಳಿ. ಅರ್ಥಾತ್ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಜನರು ಎಷ್ಟು ಕಷ್ಟ ಪಡ್ತಾರೆ ನೋಡ್ರಿ.
ನೋಡೋದನ್ನ ನೋಡಿ ನಮ್ಗೆ ಸಂತೋಷ ಆಗ್ತದೆ. ಈ ರೀತಿಯಾಗಿ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅನ್ನೋದೇ ನಮ್ಮ ಕಳ್ಕಳಿ ಅದ. ಇದ್ರೊಳಗೆ ಯಾವುದೇ ರೀತಿ ಒಣ ಯಾರ್ದು ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಪ್ರತಿಷ್ಠಾ ಬೆಳೆಸಿಕೊಳ್ಳೋದು ಅಥವಾ ಏನಪ್ಪಾ ಅಂದ್ರೆ ಯಾವ್ಯಾವುದೋ ನಿಮಿತ್ತದಿಂದ ನಾವು ಸಾಕಷ್ಟು ದುಡ್ಡು ಸಂಗ್ರಹ ಮಾಡಿ ಅದರಿಂದ ಸುಮ್ಸುಮ್ಮನೆ ಏನೇನಾದರೂ ನಾವು ಬೆಳೆಸೋತೋ ಹೋಗಬೇಕು ಅನ್ನುವಂತಹದ್ದು ನಮ್ದು ಉದ್ದೇಶ ಇಲ್ಲ. ಕೇವಲ ಸಮಾಜದಲ್ಲಿ ಒಂದು ಆಂತರಿಕ ಕ್ರಾಂತಿ ಆಗಬೇಕು. ದಿ ಓನ್ಲಿ ರೆವಲ್ಯೂಷನ್ ಇದ್ದಿ ಇನ್ನರ್ ರೆವಲ್ಯೂಷನ್, ಸ್ಪಿರಿಚುವಲ್ ರೆವಲ್ಯೂಷನ್ ಆಗಬೇಕು, ಒಂದು ಆಧ್ಯಾತ್ಮಿಕ ಕ್ರಾಂತಿ ಆಗಬೇಕು ಅನ್ನೋದೇ ನಮ್ಮ ಕಳಕಳಿ ಇದೆ. ಆದ್ದರಿಂದ ನಿಜವಾಗಿಯೂ ನಮಗೆಲ್ಲರಿಗೂ ಬಹಳ ಸಂತೋಷ ಆಯಿತು. ಇನ್ನೂ 5 ನಿಮಿಷದ ಆದರೂ ಮುಗಿಸ್ತಂತೆ 6ಕ್ಕೆ. ಆದ್ದರಿಂದ ನಾನು ಸದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡುವುದೇನು ಅಂದ್ರೆ, ಮಹಾರಾಜರು ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ದಿನಕ್ಕೆ ಒಂದು ಬರೀ 500-5000 ವಾಕ್ಯ ಅಂದ್ರೆ ಅಲ್ಲೋ ನಾನು 5 ವಾಕ್ಯ 10 ವಾಕ್ಯ ಈಗ ಮುಂಚೆ ರಥೈಕ ಬರದಂಗಿದ್ರು. ಈಗ ನರ್ಸರಿ ಒಳಗಿದ್ದಾಗ ಮಕ್ಕಳು ಏನ್ ಎಷ್ಟು ಬರೀತಾರೆ. ಈಗ ಅಕ್ಷರ ಅಭ್ಯಾಸ ಮಾಡ್ತೀವಿ, ಇಡೀ ದಿನದಾಗ ಒಂದು ಅ ಬರೆದ್ರೆ ಸಾಕು. ಈಗ ಮುಂದೆ ನಾಳೆ 2 ಅಕ್ಷರ ಬರೀತಾರೆ, ಆ 2 ಬರೀತಾರೆ ತಿಳಿದಿಲ್ಲ, ಆಮೇಲೆ ಬೇಕಾದಷ್ಟು ಬರೀತಾರೆ. ಆದ್ರಿಂದ ಇವಾಗ ಸಣ್ಣಂಗೆ ಶುರು ಮಾಡುವಾಗನ ನೀನ್ 2 ಪೇಜ್ ಬರಿ ಅಂದಿ ಅಂತಂದ್ರೆ 2ನೇ ದಿವಸ ಅವರು ನಮ್ ಕಳಕಳಿ ಅದ ಏನು ಅಂದ್ರೆ ಒಂದು ದಿವಸೂ ತಪ್ಪಿಸಲ್ದನೆ ಇವತ್ತು ರಾತ್ರಿ 12 ತನಕ ಬರ್ಲಿಕ್ಕಾಗಲ್ಲ ಅಂದ್ರೆ ಒಂದು ವಾಕ್ಯ ಬರೆದು ಮಲ್ಕೊಂಡ್ರು ಸಂತೋಷ. ಆದ್ರಿಂದ ಸಣ್ಣಂಗೆ ಬರೆಯೋರು ರೂಢಿ ಮಾಡಿಕೊಳ್ಳೋ ದೃಷ್ಟಿಯಿಂದ ನೀವು ಬರೀಲಿಕ್ಕೆ ಶುರು ಮಾಡ್ರಿ. ಇವತ್ತು ನಮ್ಮ ಇದ ಶಶಿ ಮಗಳು ಬಂದು ನನಗೇನನ್ನು ನನಗೂ ಬರೀಬೇಕು, ನಾನು ಬರೀಬೇಕು ಅಂತ ಸಂಕಲ್ಪ ಮಾಡ್ತೀನಿ ಮಾಡುವಂತೆ. ನನಗೆ ಕನ್ನಡ ಬರೀಲಿಕ್ಕೆ ಬರಂಗಿಲ್ರಿ ಅಂತ ನಾನೇ ಕನ್ನಡ ಕಲಿ ಅದರ ಸಲುವಾಗಿ ಅಕ್ಷರಗಳನ್ನು ಓದ್ಲಿಕ್ಕೆ ಬರ್ತಾ ಇಲ್ಲೋ ಓದ್ಲಿಕ್ಕೆ ಬರ್ತದೆ. ಅಂಕ್ಲಿಪಿ ಇಟ್ಕೊಂಡು ಅಯಿ ಬರೀಲಿಕ್ಕೆ ಶುರು ಮಾಡು. ಕಕಾಕಿಕಿ ಬರೀ, ಆಮೇಲೆ ಸಣ್ಣಂಗೆ ಒಂದೊಂದು ಅಕ್ಷರ ಬರೀ, ಒಂದೊಂದು ಶಬ್ದ ಬರೀ, ಆಮೇಲೆ ಏನು ಅಂದ್ರೆ ಬರೀಲಿಕ್ಕೆ ಕಲಿತು ನೀನು ಆ ಪುಸ್ತಕ ಬರಲಿ ಅಂದ್ರೆ ನಿಜವಾಗಿಯೂ ಧನ್ಯತೆ ಆದಂಗಾಗ್ತದೆ. ನಾನು ಕನ್ನಡ ಬರ್ಲಿಕ್ಕೆ ಬರದೇ ಇದ್ರು ನಾನು ಕನ್ನಡ ಬರ್ಲಿಕ್ಕೆ ಕಲಿತು ಅದನ್ನ ಮಹಾರಾಜರ ಚರಿತ್ರೆ ಬರೆಯುವ ಸಲುವಾಗಿ ನಾನು ಕನ್ನಡ ಬರೀಲಿಕ್ಕೆ ಕಲಿತೆ ಅನ್ನೋದ್ರೊಳಗೆ ನಮ್ಗೆ ಧನ್ಯತೆ ಅದ. ನಾನು ಇಲ್ಲೊಬ್ಬರನ್ನ ನೋಡಿದ್ದೆ, ನಮ್ಮ ಅರ್ಥಾತ್ ನಮ್ಮ ಕೆಜಿ ಕುಲಕರ್ಣಿ ಅವರ ಮಗಳ ಮಾವ ರಿತ್ತಿ ಅಂತ ತಿಳ್ಕೊಂಡು ಶ್ರೀನಿವಾಸರಾವ್ ರಿತ್ತಿ ಅಂತ. ಅವ್ರಿಗೆ ಏನಾಗಿತ್ತು ಅಂದ್ರೆ ಈ ಬಲಗೈ ಬರೀಲಿಕ್ಕೆ ಬರದಂಗಾಗಿತ್ತು, ಒಂದ್ ಪ್ರಕಾರದ ಪ್ಯಾರಲಿಸಿಸ್ ಆದಂಗಾಗಿತ್ತು. ಆವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಎಡಗೈಲೇ ಬರೀಲಿಕ್ಕೆ ಅಭ್ಯಾಸ ಮಾಡಿ ದಿನ ಏನದ ಸಾಕಷ್ಟು 30-40 ಪೇಜ್ ಏನದ ಎಡಗೈಲೇ ಬರ್ಲಿಕ್ಕೆ ಶುರು ಮಾಡಿ. ಏನಾದ್ರೂ ನಾವು ಸಾಧಿಸಬೇಕು ಅನ್ನೋ ಕಳಕಳಿ ಇದ್ರೆ ನಾವ ಸಂಕಲ್ಪ ಮುಂದಿನ ವರ್ಷ ಪುಣ್ಯತಿಥಿಗೆ ಬರೋದ್ರೊಳಗಾಗಿ ಮಹಾರಾಜ್ ನಿಮ್ಮ ಚರಿತ್ರೆಯನ್ನು ಸಂಪೂರ್ಣವಾಗಿ ಬರುತ್ತಂದ್ರೆ ನಾನು ನಿಮ್ ಮುಂದೆ ಇರ್ತೀನಿ ಅನ್ನೋ ಸಂಕಲ್ಪ ನಾವ ಮಾಡ್ಕೊಂಡ್ಬಿಟ್ರೆ 365 ಪುಟ ಅದ, 365 ದಿವಸ ಬರಿತೀನಿ ಅಂತ. ಅರ್ಥಾತ್ ನೀವು ನಿಮ್ಮ ಬಹಳಷ್ಟು ಸಮಯ ಅದ್ರ ಹಾಕ್ರಿ ಅಂತ ಹೇಳುವುದಿಲ್ಲ, ನಾವು ಅದರೊಳಗೆ ತೊಡಗಬೇಕು ಅನ್ನೋದೇ ನಮ್ಮ ಕಳಕಳಿ ಅದ. ಆದ್ರಿಂದ ನೀವು ಯಾರಾದರೂ ಈಗ ನೀವು ಸಂಕಲ್ಪ ಮಾಡ್ತಿದ್ರು ಸಹಿತ ನಾವು ಸಂಕಲ್ಪ ಮಾಡಿಸ್ತೀವಿ. ಆಮೇಲೆ ನೀವೆಲ್ಲಾದ್ರೂ ಸಣ್ಣಂಗೆ ಬರ್ಲಿಕ್ಕೆ ಶುರು ಮಾಡ್ರಿ, ನಾವು ನೋಟ್ ಬುಕ್ ಸಹಿತ ತರಿಸಿಕೊಡ್ತೀನಿ. ಬೇಕಂದ್ರೆ ಆ ಪ್ರಕಾರವಾಗಿ ನೀವು ಚರಿತ್ರೆ ನೋಟ್ ಬುಕ್ ಇಟ್ಕೊಂಡು ಚೆನ್ನಂಗೆ ಏನದ ಚೆನ್ನಂಗೆ ಬರೀರಿ, ಅವಕಾಶ ಬರೀರಿ, ವ್ಯವಸ್ಥಿತವಾಗಿ ಬರೀರಿ, ಮನನ ಮಾಡಿಕೋತ ಬರೀರಿ. ಬರೆದಿದ ವಾಕ್ಯ ಏನದ 2-3 ಸಲ ಬರೋಬ್ಬರಿ ಬರದೇನೋ ಇಲ್ಲೋ ನೋಡು ಸಲುವಾಗಿ ಆದರೂ ನೀವು ನೋಡ್ಕೋತ ಬರೀರಿ ಮತ್ತು ಅದನ್ನು ಮನನ ಮಾಡ್ರಿ. ಒಟ್ಟಿನಲ್ಲಿ ನಾವು ಮಹಾರಾಜರು, ನಾ ಇದೇ ಒಂದು ಮಾತು ಹೇಳೋದನ್ನ ನಾನು ಉಳಿಸಿದ್ದೀನಿ. ಏನು ಅಂದ್ರೆ ನಾವು ಮಹಾರಾಜರ ಜೀವನದಲ್ಲಿ ಪ್ರವೇಶ ಆದಿವಿ ಅನ್ನೋದ್ರ ಅರ್ಥ ಏನು ಅಂದ್ರೆ ಅನುಗ್ರಹ ತಗೊಂಡು ಕೂಡ ಅವ್ರ ಜೀವನದಲ್ಲಿ ಪ್ರವೇಶ. ಇನ್ನು ಅವ್ರು ನಮ್ಮ ಜೀವನದಲ್ಲಿ ಎಷ್ಟು ಪ್ರಮಾಣದಲ್ಲಿ ಪ್ರವೇಶ ಮಾಡಿದಾರೆ ಅನ್ನೋದಕ್ಕೆ ನಮ್ಮ ಅಂತಃಕರಣ ಸಾಕ್ಷಿ. ನಮ್ಮ ಜೀವನದ ಪ್ರತಿಯೊಂದು ಶ್ವಾಸದ ಜೊತೆಗೂ ಅವ್ರ ನೆನಪಾವು. ನಮ್ಮ ಜೀವನದ ಪ್ರತಿಯೊಂದು ಘಟನೆಯಲ್ಲಿ ನಾ ಇದೇ ಹೇಳಿದೆ, ಒಂದು ಹೆಜ್ಜೆ ಎತ್ತಿಡಬೇಕಾದ್ರೂ ಅಲ್ಲಿ ಇದ್ರ ಹತ್ರ ಹೇಳಿದ್ ನಾನು ಪುಷ್ಕರಣಿ ಹತ್ರ, ಒಂದು ಹೆಜ್ಜೆ ಎತ್ತಿಡಬೇಕಾದ್ರೂ ಸಹಿತ ಮಹಾರಾಜರ ನೆನಪಾವು. ಡಾಕ್ಟರ್ ದೇಶಪಾಂಡೆ ಅವರಿಗೆ ಹೇಳಿದ್ ನಾನು ಒಂದು ಹೆಜ್ಜೆ ಎತ್ತಿಡಬೇಕಾದ್ರೂ ಮಹಾರಾಜರ ನೆನಪಾವತ್ನ. ಪ್ರತಿಯೊಂದಕ್ಕೆ ಏನೋ ಒಂದು ಕಾರ್ಯ ಮಾಡ್ತಿರುವಲ್ಲ ಏನಾದ್ರೂ ಕೊಡು ಹೊತ್ನಾಗ ಮಹಾರಾಜರ ನೆನಪಾವು. ಮಹಾರಾಜರ ನೆನಪಾದ್ರೆ ಏನ್ ಅನಿಸ್ತಂದ್ರೆ ಒಂದು ಸ್ವಲ್ಪ ಕೊಡ್ಬೇಕನ್ನು ಮನಸ್ಸು ನಂಬದಿರ್ತದ್ರಿ, ನಮ್ಮ ಮನಸ್ಸು ಸಂಕುಚಿತಿರ್ತದೆ. ಅವಾಗ ಮಹಾರಾಜರ ನೆನಪಾಗ್ತು, ಛೇ ಮಹಾರಾಜರು ಸೇರಂಗಿಲ್ಲ ಸೊ ಬಹಳ ಕೊಡುನು ಅಂತ. ಪ್ರತಿಯೊಂದು ಘಟನೆಗಳಲ್ಲಿ ಮಹಾರಾಜರದು ಒಂದು ಘಟನಾ ನಮ್ಮ ಕಣ್ಣು ಮುಂದೆ ಬಂದು ನಿಂತಿರ್ಬೇಕು. ಮಹಾರಾಜರು ಹಿಂಗ್ ಮಾಡ್ತಿದ್ರು, ಮಹಾರಾಜರು ಹಿಂಗ್ ಮಾಡ್ತಿದ್ರು, ಮಹಾರಾಜರು ಹಿಂಗ್ ಮಾಡ್ತಿದ್ರು ಅನ್ನುವಂತ ಘಟನಾ ಬಂದು ನಿಂತ್ರ ನಮ್ಮ ಅಂತಃಕರಣದಲ್ಲಿ ಮಹಾರಾಜರು ಸಣ್ಣಂಗೆ ತುಂಬಿಕೊಳ್ಳಿಕ್ ಹತ್ಯಾರ. ಬ್ರಹ್ಮಾನಂದರ ಅಂತಃಕರಣದಲ್ಲಿ ನಾನು ನನ್ನನ್ನೇ ನೋಡ್ತೀನಿ ಅಂತ ಏನು ಮಹಾರಾಜರು ಹೇಳಿದ್ರು ಅದು ಹಿಂಗ. ಬ್ರಹ್ಮಾನಂದರ ಪ್ರತಿಯೊಂದು ವಿಚಾರದಲ್ಲಿ ಮಹಾರಾಜ ಮಯ.
ಪ್ರತಿಯೊಂದು ವಿಚಾರ ಮಹಾರಾಜರ ಮಯ ಆಗಿರು. ಹೆಂಗೋ ಹಂಗೆ ನಮ್ಮ ಜೀವನದ ಪ್ರತಿಯೊಂದು ಶ್ವಾಸ, ನಮ್ಮ ಪ್ರತಿಯೊಂದು ವಿಚಾರ ಮಹಾರಾಜ ಮಯ ಆಗಬೇಕು. ಈ ರೀತಿಯಾಗಿ ನಾವು ನಮ್ಮ ಜೀವನವನ್ನು ಮಹಾರಾಜ ಮಯ ಮಾಡಿಕೊಂಡು ಧನ್ಯ ಮಾಡಿಕೊಳ್ಳೋ ಅಂತ ತಿಳ್ಕೊಂಡು ಹೇಳಿ, ಅರ್ಥಾತ್ ಏನು ಅಂದ್ರೆ ಮಹಾರಾಜ ನಮ್ಮನ್ನೆಲ್ಲನ್ನೂ ಅನುಗ್ರಹಿಸಲಿ, ಭಗವಂತನಲ್ಲಿ ಭಕ್ತಿ ಕೊಡಲಿ, ನಾಮದಲ್ಲಿ ಪ್ರೇಮ ಕೊಡಲಿ, ಮತ್ತು ಸದ್ಗುಣವಾಗಿರ್ತಕ್ಕಂತಹ ನಿಷ್ಠೆ ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ಇನ್ನು ಮೇಲೆ ಆರತಿ ನೈವೇದ್ಯ ಆಗ್ತದೆ, ಆಮೇಲೆ ಉಪಹಾರ ಆಗ್ತದೆ, ಅದನ್ನೆಲ್ಲ ತಗೊಂಡು ಬಳಕ ಸಂಕಲ್ಪನೂ ಆಗ್ತದೆ. ಇನ್ನೆಲ್ಲ ಮುಗಿಸಿಕೊಂಡು ಮತ್ತೆ ನಾವು ನಾಳೆ ಬೆಳಿಗ್ಗೆ ಅರ್ಥಾತ್ ಮಹಾರಾಜರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ದ್ವಾದಶಿಯ ಪ್ರಸಾದವನ್ನು ಸ್ವೀಕಾರ ಮಾಡೋಣ ಅಂತ ತಿಳ್ಕೊಂಡು ಹೇಳಿ, ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ. ಹೇಳಿ ಹೋಗ್ಬಿಟ್ಟು ಯಾರು ಕೈ ಬಿಡ್ತಾರೆ.